ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ನಮ್ಮ ಸಂಸ್ಥೆಯ ಪಾಲುಗಾರರಾದ ಶ್ರೀ ಎಂ ಜಿ ಹುಬ್ಳೇಕರ್, ಶ್ರೀ ಬಿ ಎಸ್ ಚಂದಣ್ಣವರ್, ಶ್ರೀ ಸುರೇಂದ್ರ ಇಂಗ್ಳೆ ಹಾಗೂ ನಾನು ಅಂಕಲಗಿ, ಈ ಚಿತ್ರಕ್ಕೂ ತಾವೆಲ್ಲರೂ ಹೆಚ್ಚಿನ ಪ್ರೋತ್ಸಾಹ ನೀಡುವಿರೆಂದು ನಂಬಿದ್ದೇವೆ. ಈ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಆಗಮಿಸಿ ಆಶೀರ್ವದಿಸಿದ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಹಾಗೂ ಅವರ ಪತ್ನಿಯವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳು. ಆಶ್ರಿತಾವನ ಕಾರ್ಯ ದಕ್ಷಾಂ ಈಶ್ವರೀಂ ಭುವನೇಶ್ವರೀಂ ಸರ್ವಸಂಪತ್ತಾನ ದೇಶಾಂ ಈಶ್ವರೀಂ ಭುವನೇಶ್ವರೀಂ ತ್ರ್ಯಂಬಿಕಾಂ ಸುಜ್ಞಾನ ದೀಪಾಂ ಈಶ್ವರೀಂ ಭುವನೇಶ್ವರೀಂ ತಾಂ ನಮಾಮ ಶಕ್ತಿ ರೂಪಾಂ ಈಶ್ವರೀಂ ಭುವನೇಶ್ವರೀಂ. ಅಮ್ಮ ಏನಮ್ಮ ಇದು, ಎಷ್ಟು ಸಲ ಹೇಳಿದ್ರು ನೀನ್ ಕೇಳಲ್ವಲ್ಲಮ್ಮ. ನೀನ್ ಯಾಕಮ್ಮ ರಾಗಿ ಬೀಸ್ತೀಯ? ಶೇಖರ ಬಂದು ಬೀಸ್ಕೊಡ್ತಾನೆ, ನೀನ್ ಹೇಳು ಹೇಳು. ರವಿ, ಕಣ್ ಕಾಣಿಸಲ್ಲ ಅಂದ್ರೆ ಕೈಲು ಆಗೋಲ್ಲ ಅನ್ಕೊಂಡೇನು? ನಾನ್ ಹಾಗಂತ ಹೇಳಿಲ್ಲಮ್ಮ, ನಿನ್ಗೆ ಯಾಕೆ ತೊಂದ್ರೆ ಅಂತ. ಸೀತಾ, ಈಗ ನಮ್ಮನೆಗೆ ಯಾರೋ ಒಬ್ರು ಬಂದವ್ರೆ. ಯಾರು ಬಂದಿರ್ಬೋದು? ಏನು ಯಾರು ಬಂದವೆ? ಸಾರವ್ವ ಚೆನ್ನಾಗಿದೆಯೇನಮ್ಮ? ಚೆನ್ನಾಗವ್ರ? ಚೆನ್ನಾಗಿದ್ದಾರಮ್ಮ. ಸರಿ ಸಾರಾ, ಮಾವ ಯಾಕೆ ಬರ್ಲಿಲ್ಲ? ಅವ್ರು ರಜಾ ಸಿಗ್ಲಿಲ್ಲ ಕಣೋ. ಓ ಹೌದೌದು, ಅತ್ತೆ ಮನೆಗೆ ಬರೋ ಮಾತ್ರ ರಜಾ ಸಿಗಲ್ಲ. ನೋಡು ಇನ್ನೊಂದ್ಸಲ ನೀನು ಒಂಟಿಯಾಗಿ ಬಂದ್ರೆ ನಾನು ಮಾತ್ರ ಸುಮ್ಮನಿರೋಲ್ಲ. ರವಿ ಈಗ ಚೆನ್ನಾಗಿದ್ಯಾ? ಅವನ್ಗೇನಾಗೈತೆ ದಾಡಿ? ಹಿಡ್ತಿ ಯಾವಾಗ ಮನೆಗೆ ಬರ್ತಾಳು ಅಂತ ಹೇಳಿ ಒಂದೇ ಸುಮ್ಮನೆ ತಕ್ಕ ತಕ್ಕ ಅಂತ ಕುಣಿತಾವನೆ. ನೀನ್ ಸುಮ್ಮನೆನಪ್ಪ, ಯಾವಾಗ್ಲೂ ನಿನ್ ತಮಾಷೆನೆ. ನನ್ ಆಫೀಸ್ ಗೊತ್ತಾಯ್ತು, ನಾ ಬರ್ತೀನಿ. ಅಪ್ಪ ಹಸಿರು ಶೇಖರ ಇಲ್ಲಿ ಕಾಣ್ತಾ ಇಲ್ಲ. ಜಮೀನ್ತ ಹೋಗೋಣ ಕಣವ. ಸಾವು ಎಂದು ಮನೆ ಸಾವು ಕಾದಲು ಇನ್ನು ಬೇಕು ಎಂದು ನಿಂದು ಬಡಬಾಪಿಕಾರಿ ನನಗೆ ಅಪಕಾರಿ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಸಾಕು ಎಲ್ಲು ಮನೆ ಸಾವು ಕಾದಲು ಇನ್ನು ಬೇಕು ಎಲ್ಲು ನಿಂದು ಬಡವಾಭಿಕಾರಿ ನನಗೆ ಅಪಕಾರಿ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಸಾಕು ಎಲ್ಲು ಮನೆ ಸಾವು ಕಾದಲು ಎಷ್ಟು ಬೇಕು ಅಂತಾನೆ ನೊಂದು ಬೆಂದು ಇಷ್ಟಾದರೆ ಇನ್ನಷ್ಟೆಂದು ಹಡತಾನೆ ಸಾಲದೆಂದು ಊರನ್ನೇ ನುಂಗೋನಂತೆ ಹಗಲಿರಲು ಒಂದೇ ಚಿಂತೆ. ಊರನ್ನೇ ನುಂಗೋನಂತೆ ಹಗಲಿರಲು ಒಂದೇ ಚಿಂತೆ. ಶಾಂತಿಯ ಇಲ್ಲದ ದಿನವು ಅಲವ ಬಡವ ಭಿಕಾರಿ ತನಗೆ ಅಪಕಾರಿ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಸಾಕು ಎಲ್ಲು ಬಂದೆ ಸಾವು ಕಾರನು ಹಾ
ತೆರಳುವುದು ಇರಲೇಬೇಕು. ಹೊರಗಲ್ಲೇ ಕರಗಿತು ಬಂತ ಅತಿಯಾಸೆ ಯಾಕಿರಬೇಕು. ಮೈಯಲ್ಲಿ ಫಲವಿರುವಾಗ ಶ್ರಮದಿಂದ ಬಾಳಬೇಕು. ಮೈಯಲ್ಲಿ ಫಲವಿರುವಾಗ ಶ್ರಮದಿಂದ ಬಾಳಬೇಕು. ತುದಿಯಗೆ ಮೋತದಿ ಮುಳುಗಿರುವಾಗ ಬಡವ ಸಿಕ್ಕಾರಿ ನನಗೆ ಅಪಕಾರಿ. ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ, ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ. ಕಾಸು ಎನ್ನುವಲ್ಲಿ ಸಾಹುಕಾರನು ಹಸಿದಾಗ ಅನ್ನದಂತೆ ತಿನ್ನುವೆಯ ಚಿನ್ನವನ್ನು. ಹುಲಿಯಂತೆ ಬಾಳದೇನೆ ನರಿಯಂತೆ ಆದರೆ ನೀನು, ಹುಲಿಯಂತೆ ಬಾಳದೇನೆ ನರಿಯಂತೆ ಆದರೆ ನೀನು. ಎಲ್ಲದ ಶಾಪ ಸುಮ್ಮನೆ ಬಿಡದು ಹಣ ನಿನ್ನ ಬಂದು ಕಾಪಾಡದೆಂದು. ಶ್ರೀಮಂತನಾದರೆಂದು ಶಿಕ್ಷಕನೇ ನೀನು, ಶ್ರೀಮಂತನಾದರೆಂದು ಶಿಕ್ಷಕನೇ ನೀನು. ಕಾಸು ಎನ್ನು ಮನೆ ಸಾಹುಕಾರನು ಇನ್ನೂ ಬೇಕು ಎನ್ನು ನಿಂದು ಬಡವಾಧಿಕಾರಿ ತನಗೆ ಅಪಕಾರಿ. ಶ್ರೀಮಂತನಾದರೆಂದು ಶಿಕ್ಷಕನೇ ತಾನೆ, ಶ್ರೀಮಂತನಾದರೆಂದು ಶಿಕ್ಷಕನೇ ತಾನೆ. ನಾನೇ ಓಹೋ ನೀನಾ,
ನಾನೇ ಕರಿಗೌಡ್ರೆ, ನಿಮ್ ದನಗಳನ್ನೆಲ್ಲ ದುಡ್ಡಿ ಕಟ್ಟಿದ್ದು. ಅಷ್ಟು ಕೊಬ್ಬು ಬಂದ್ಬಿಡ್ತಾನೆ ನಿನಗೆ? ಕೊಬ್ಬು ನನಗೆಲ್ಲ ಕರಿಗೌಡ್ರೆ, ನೀವು ಸಾಕಿದಾರ ನೋಡಿ ಥಾಂಡಿಗರು, ಇವ್ರಿಗ್ ಜಾಸ್ತಿ ಆಗೈತೆ ಕೊಬ್ಬು. ಸಿದ್ದರಾಮ, ದನಗಳನ್ನ ಒಲಕ್ ಮೇಗ್ ಬಿಟ್ಬಿಟ್ಟು ತಮಾಷೆ ನೋಡ್ತಿದ್ರು ಸಾಹೇಬ್. ನಿಜಾಯನಾ? ಇಲ್ಲ ಬುದ್ಧಿ, ಎಲ್ಲ ಒಂದ್ ಎರಡ್ ಜನ ಕಾಯಬಹುದು. ಎರಡಲ್ಲ, ಇಲ್ಲ ನಾಲ್ಕು. ಅಷ್ಟೊಳಗೆ ಮೈ ಮೇಲೆ ಬಿದ್ದು ಹೊಡೆದೇ ಬಿಟ್ಟ ಬುದ್ಧಿ. ನೀವು ನಮ್ ಗೌಡ್ರ ಹೇಳ್ತೀನಿ ಅಂದ್ರೆ ಹೋಗಲೇ, ಏನ್ ಮಾ ಗೌಡ್ರು ಅಂದ್ಬಿಟ್ಟ ಬುದ್ಧಿ. ನೋಡ್ದಾರೆ ರವಿ, ನೋಡ್ದ್ಯಾ ನಿನ್ ತಮ್ಮನ ದೂರ ಅಹಂಕಾರ. ಏನು ಶೇಖರ, ಗೌಡ್ರ ವಿಷಯದಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡ್ತೀಯನೋ? ಅದೇ ಓ ರವಿ ಅಣ್ಣ, ನೀ ದಯವಿಟ್ಟು ಸುಮ್ಕಿರು, ನೀ ವಿಷಯಕ್ಕೆ ಬರಬೇಡ. ಏನೇ ಆಗ್ಲಯ್ಯ, ನಮ್ಮ ದನಗಳನ್ನ ದೊಡ್ಡಿ ಹೊಡೆಯೋದೇನೆಯ ಗೌಡ್ರೆ? ನಿಮ್ ದನ ನಮ್ ದನ ಅಂತ ವ್ಯತ್ಯಾಸ ಯಾಕ್ರಿ ಮಾಡ್ತೀರಾ? ನೀವ್ ಹೇಳೋದ್ ನೋಡಿದ್ರೆ ಅದೇನೋ ಹೇಳ್ತಾರ ನೋಡಿ. ಬೇಲಿನೇ ಎದ್ದು ಬಂದು ಹೊಲ ಮೇಯ್ತು ಅಂತ ಹಂಗಾಯ್ತು. ನೋಡಿ, ತಪ್ಪು ಯಾರೇ ಮಾಡಿರಿ, ನ್ಯಾಯ ಎಲ್ರಿಗೂ ಸರಿ ಸಮಾನಾಗಿರ್ಬೇಕು. ನೀವು ಊರಿಗೆ ಹಿರಿಯವರು, ದೊಡ್ಡ ಮನಸ್ಸು, ಪ್ರೆಸಿಡೆಂಟ್ರು, ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ಬೇಕಾದವರು. ನಿಮ್ಮ ಆಳುಗಳಿಂದ ನಿಮ್ಗೆ ಅವಮಾನ ಆಗ್ಬಾರ್ದು ಅಂತ ಇದನ್ನ ಹೇಳಕ್ ಬರ್ತೀನಿ. ನಮಸ್ಕಾರ ಗೌಡ್ರೆ, ಬರ್ತೀನಿ. ಏನ್ ಬುದ್ಧಿ ಸುಮ್ಮನೆ ಬಿಟ್ಬಿಟ್ರಿ ಅವನ್ನ? ನಿನ್ನ ಮುಖಕ್ಕೆ ನನ್ನ ಮಾನನ ಮೂರ್ಖಕ್ಕೆ ಹಾಳಾಗ್ತಿದ್ದಾರಲ್ಲ ಈ ಊರಲ್ಲಿ ಅಲ್ವೋ, ಈ ಚಿಲ್ಲರೆ ವಿಷಯನ ನನ್ನ ವರ್ಗೂ ತರೋದ? ನಾಟಿ ಆಗಲ್ಲ. ಗಂಟೆ ಮುಂಚೆ ಚೆನ್ನಾಗೆ ಇದ್ದೆ, ಈಗೇನಾಯ್ತು? ನನಗೇನಾಗಿಲ್ಲ, ನಿನಗೆ? ನನಗ? ಹೋಗಕ್ಕ ಕರಂಡಿಲ್ಲ, ಮುಖ ನೋಡ್ಕೊ. ಯಾರ ಮುಖ ಸುಟ್ಟು ಬದನೆಗೆ ಆದಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಮುಚ್ಚ ಬಾಯ್, ತಲ ಹರಟೆ. ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ನಿನಗೆ? ಪೂಜೆ ಮಾಡ್ತಾ ಇದ್ದ? ಓಹೋ, ಪೂಜೆ ಮಾಡ್ಬೇಕಾದ್ರೂ ಜಗಳ ಜ್ಞಾಪಕ ಬರ್ತಾ ಇರುತ್ತೆ. ಸಾಕು ಸುಂದರೆ, ಬೆಳಗಿದ್ದ ಸಾಯಂಕಾಲ ರೆಕಾರ್ಡ್ ಹಾಕೊಂಡು ಕಿವಿ ತೂತ್ ಮಾಡ್ತಾ ಇದ್ರೆ ಅವಳ ತರ ಹೇಗ್ ನೆಮ್ಮದಿಯಿಂದ ಪೂಜೆ ಮಾಡಕ್ಕಾಗುತ್ತೆ? ಆಗಲ್ಲ, ನಿನ್ ಪ್ರೀತಿ ಮಗಳ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಪ್ರಪಂಚದಲ್ಲಿ ಇರೋರೆಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನಿದ್ದೆ ಮಾಡಕ್ಕಾಗತ್ತಾ? ದೇವ್ರ ಮೇಲೆ ಮನ್ಸಿರೋರ್ಗೆ ಕಿವಿ ಹತ್ರ ನಗಾಳಿ ಬರ್ತಿದ್ರು ಕೇಳಿಸ್ಬಾರ್ದು. ಕರೆಕ್ಟ್ ಮೈ ಡಿಯರ್ ಡಾಟರ್. ಅಕ್ಕ, ಒಟ್ಟರ ಮನಸ್ಸು, ಕಿವಿ, ಮೈ ಎಲ್ಲ ದೇವ್ರ ಕಡೆನೇ ಇರ್ಬೇಕು, ಹೊರತು ಹೊರಬಾಗಲ್ ಕಡೆ ಅಲ್ಲ. ನೀನ್ ಪಾಠ ಓದ್ಬೇಕಾದ್ರೆ ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರು ಜಗಳಕ್ಕೆ ಬಂದ್ಬಿಡ್ತೀಯಲ್ಲ. ನಿನ್ ಮನಸ್ಸು, ಮೈ, ಕಿವಿ, ಅಯ್ಯಯ್ಯ, ಅದಕ್ಕೆ ಲೊಡು 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 ಅಂತೀಯ? ಇನ್ಮೇಲೆ ಓದ್ಕೋಬೇಕಾದ್ರೆ ನನ್ ಕಿವಿ ಹತ್ರನೇ ಬಂದು ತಮ್ಮ ಬಾರ್ದು. ನಾನ್ ಬೇಡ ಅನ್ನಲ್ಲ, ಹಠನ ಹಠ. ಇದೇ ಮಾತಾ? ಇದೇ ಮಾತು, ಇದೇ ಮಾತು, ಇದೇ ಮಾತು. ನಾನ್ ಈ ಸತಿ ಹೋದ್ವಿ ಫಸ್ಟ್ ಕ್ಲಾಸ್ ಬರ್ಲಿಲ್ಲ, ನನ್ನ ನಿನ್ ತಂಗಿಂತ ಸರಿ ಬಿಡ. ಓಕೆ ಓಕೆ. ಏನಮ್ಮ, ನಿಮ್ಮ ಅಕ್ಕ ಗಲಾಟೆ ಮಾಡೋಕೆ ನೆಲ್ ಚಾನ್ಸ್ ಇದೆ, ನಾಳೆ ಹೋಗ್ತಾಳೆ ಗಂಡನ ಮನೆಗೆ. ಹೋದ್ರೆ ಈಗ ಹಠ ಅಂದ್ರೆ ಹಠ. ಹೇಗಿದ್ರು ಅಕ್ಕನ ಮಾತು, ಜಗಳ, ಹಾಡು ಎಲ್ಲ ಟೇಪ್ ರೆಕಾರ್ಡ್ ಮಾಡಿಟ್ಬಿಟ್ಟಿದ್ದೀನಿ. ಇನ್ಮೇಲೆ ದಿನಾಲು ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಆನ್ ಮಾಡ್ಕೊಂಡೆ ನಾನು ಓದ್ಕೊಳ್ಳೋದು. ಏನು ಅಂದ್ರೆ, ನಿಮ್ ಮುದ್ದು ಮಗಳ ಬೈಕ್ ಬೇಗ ಹಾಕಿ ಒಂದ್ ಹತ್ತು ನಿಮಿಷ ಇಲ್ಲೇ ಕೂರ್ಸ್ಕೊಂಡಿರ್ತೀರಾ? ಏನಮ್ಮ ನೀನು, ಒಂದ್ ಜೋಕು ಜೀರ್ಣ ಮಾಡ್ಕೊಳಕ್ಕಾಗ ಸೀರಿಯಸ್ ಆಗ್ಬಿಡ್ತೀಯಲ್ಲ. ಯಾರಿಗ್ ಬೇಕು ನಿನ್ ಹಾಳು ಜೋಕು? ನನಗ್ ಬೇಕು. ಜೀತನ ಜೋಕ್ಸ್ ಅಂದ್ರೆ ನನಗ್ ತುಂಬಾ ಇಷ್ಟ. ಇಲ್ಲಿ ನಡೀತಿರೋದು ಜೋಕ್ ಅಲ್ಲ ಶೇಖರ್, ಇವರಿಬ್ರು ಜಗಳ. ಓಹೋ, ಅಕ್ಕ ತಂಗಿಯರ ಮಧ್ಯೆ ಜಗಳ ನಡೀತಾ ಇತ್ತು. ಅದಕ್ ನೀವು ಸಮಾಧಾನ ಮಾಡಕ್ ಬಂದ್ರು? ಇಲ್ಲ, ನಿಮ್ಮನ್ನ ಕಾಲೇಜಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತೀರಾ ಕಾಲೇಜ್ಗ? ಯಾಕ್ರಿ ಬರಲ್ಲ? ನಾನ್ ಬರಲ್ಲ, ಬರಲ್ಲ. ಕಾಲೇಜಲ್ಲಿ ಕರ್ಕೊಂಡ್ ಬರಲ್ಲ? ಅಯ್ಯೋ ಅಯ್ಯೋ, ನಾಳೆ ನಮ್ಮ ಮಕ್ಕಳ ಜೊತೆ ಹಳ್ಳಿ ಹೋಗ್ತೀನಿ. ಇದನ್ನ ಮೆತ್ತ ಕೇಳಬಾರ್ದೆ. ನಾಳೆ ನಮ್ಮ ಮಕ್ಕಳ ಜೊತೆ ಹಳ್ಳಿಗೆ ಹೋಗ್ತೀನಿ. ನೋಡ್ ಬನ್ನಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ. ಕಾಲೇಜ್ಗೆ ಗೊತ್ತಾಯ್ತು, ಗೊತ್ತಾಯ್ತಲ್ಲ. ಬಾಯ್ ಬಾಯ್. ಗೀತಾ, ಹಳ್ಳಿಯಿಂದ ಯಾವ ವಾಪಸ್ ಬರ್ತೀರಾ? ಅತಿ ಶೀಘ್ರದಲ್ಲೇ ಬರ್ತೀನಿ. ಬಂದ ತಕ್ಷಣ ಫೋನ್ ಮಾಡುವಂತೂರಾಗಿ. ನಾನಾ? ಯಾಕೆಂದ್ರೆ ನಮ್ಮ ಮಾವನ್ ಮಗ ನೋಡಿ ಅಲ್ವೇ. ಮತ್ತೆ ಅಕ್ಕ. ಹಲೋ ಶಿಕ್ಷಣ. ಹಲೋ ಗಿರ್ಜಾ. ಏನಿದ್ದು ಬ್ಯಾಗ್ ಸೀಟ್ ಖಾಲಿ ಆಗಿದೆಯಲ್ಲ. ಗೀತಾ ಕಾಲೇಜಿಗೆ ಬರಲ್ಲ ಅಂದು, ಅದಕ್ಕೆ ಬನ್ನಿ ಕೂತ್ಕೊಳ್ಳಿ ಹೋಗೋಣ. ಗೀತಾ ಪರ್ಮನೆಂಟ್ ಆಗಿ ಸೀಟ್ ನಲ್ಲಿ ಕೂತ್ಕೊಳ್ಳೋದು ಬಿಟ್ರೆ ನಾನ್ ಕೂತ್ಕೊಳ್ತೀನಿ. ಏನ್ ದುರಾಸೆ ನಿಮ್ದು, ಗೀತಾ ಊರಿಂದ ಬಂದ್ಮೇಲೆ ಈ ಸೀಟ್ ಹೇಗ್ರಿ ಖಾಲಿ ಇರುತ್ತೆ?
ಗೀತಾ ಎಲ್ಲಿ ಕೂತ ಕ್ಷಣ ಅಲ್ಲಿ ಕೂತ್ಕೊಂಡಿದ್ದಾಳೆ ಅನ್ನೋದು ಬರೀ ಭ್ರಮೆ. ಬಲಗಾಲಿನಿಂದ ಅಕ್ಕಿ ಚೆಲ್ಲಿ ಒಳಗ್ ಬಾಮ್ಮ. ಅಕ್ಕ ಮೊದ್ಲು ಒಳಗಡೆ ಬಲಗಾಲಿಡು. ನಿಮ್ಮ ಅತ್ತೆ ಮಾವನಿಗೆ ನಮಸ್ಕಾರ ಮೇಡಮ್. ಈ ದುಡ್ಡು ತಗೊಳ್ಳೋ ಗಾಡಿಯನ್ನು ಕೊಟ್ಟು ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡು. ಸರಿ ಅಪ್ಪ. ತಗೊಳ್ಳಿ ಅತ್ತೆ. ಎಲ್ಲ ಹಾಕಿ ನಗ್ತಾ ಇದೀರಾ? ನಮ್ಗೆ ತಿಂದು ಸ್ವಲ್ಪ ಕೊಬ್ಬು. ಅಣ್ಣ ಎಲ್ಲ ಕಿಸಿತಾ ಇದಾರೆ. ಅಪ್ಪ ಹೇಳ್ತಾನೆ ತಿಂದು ಕೊಬ್ಬಂತೆ. ಓ ಇಡಿಯಟ್, ನಿನ್ಗೇನಾದ್ರು ಬುದ್ಧಿಗಿದ್ದು ಇದೆಯೇನೋ? ಯಾಕೆ ಅಪ್ಪ ಹೇಳಿದ್ದೇನು ನೀನ್ ಮಾಡಿದ್ದೇನು? ನಾನೇನು ಮಾಡಿದೆ? ಅಪ್ಪ ಹೇಳ್ದಾಗೆ ಮಾಡಿದ್ದು. ಚಂದ ಮಾಡಿದೆ, ಎಲ್ಲ ಎಡವಟ್ ಮಾಡಿಟ್ಬಿಟ್ಟಿಯಲ್ಲೋ. ನೋಡಲೋ ಅಪ್ಪ ಹೇಳಿದ್ದು ಹೀಗೆ. ಈ ದುಡ್ಡು ಕೊಡಬೇಕಾದ್ದು ಇವನಿಗೆ, ನಮಸ್ಕಾರ ಮಾಡಬೇಕಾದ್ದು ಇವನಿಗೆ. ಯಾಕೆ ನಾನ್ ಮಾಡಿದ್ ನಮಸ್ಕಾರನ? ಆಶೀರ್ವಾದ ತಕ್ಕಂತ. ಸಾಕು ಮಾಡ್ರಪ್ಪ, ಸಾಕು ಮಾಡ್ರು. ನೋಡಕ್ ಆಯ್ಕಿಲ್ಲ ಇವನೇ. ನಾಗವ್ವ ಕೂತು ಹಿಂಗ್ ಬಾವ. ಈ ನನ್ನ ಮಕ್ಕಳವರಲ್ಲ, ದುಡಿಯದ್ರೆ ಮುಂದು ಅದೇ ವ್ಯವಹಾರಕ್ಕೆ ಅನ್ನದಾಗೆ ಇಂದು. ನಿನ್ ಗಂಡ ಅವನಲ್ಲ ಸೊಸೈಟಿಯಾಗಿ ದುಡಿಯೋದು, ಸಂಬಳ ತಂದ್ಕೊಳ್ಳೋದು. ನೀನ್ ಈ ಬುದ್ಧಿವಂತ ಅವನಲ್ಲ, ಜಮೀನಾಗ ದುಡಿಯೋದು, ದವಸ ಧಾನ್ಯ ತಂದು ಹಾಕೋದು ಅಷ್ಟೇ. ಇದ್ಬಿಟ್ಬಿಟ್ರೆ ಇವ್ರಿಗೆ ಏನೇನೋ ಗೊತ್ತಿಲ್ಲ. ಅಪ್ಪಿ ತಪ್ಪಿ ಬ್ಯಾರೆ ಏನಾರೋ ಕೆಲಸ ಹೇಳ್ಬಿಟ್ರೆ ಅದೇ ಇವ್ ಮಾಡ್ತಾರಲ್ಲ ಹಂಗ್ ಮಾಡ್ತಾರ. ಅದಕ್ಕೆ ನಾ ಏನ್ ಹೇಳ್ಬೇಕು ಅಂತೀವಿ ಅಂತಂದ್ರೆ, ಇನ್ನು ಮುಂದೆ ಈ ಮನೆ ಜವಾಬ್ದಾರಿ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕಣ್ಣವ. ಆಗ್ಲಿ ಮಾವ. ಏನಮ್ಮ ನಾಗು ಆಗ್ಲಿ ಅಂತ ಸಲೀಸಾಗಿ ತುಂಬಿಟ್ಟಲ್ಲಮ್ಮ. ಚೆನ್ನಾಗಿ ಹೇಳ್ತೀರಿ ಮಾವಯ್ಯ. ನಮ್ಮ ಮದ್ಗೆ ಬಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಈ ಮನೆಗಿಂತ ಎಲ್ಡ್ರಷ್ಟು ದೊಡ್ಡದಾಗಿದ್ರು ಅದನ್ನ ನೋಡ್ಕೊಳ್ಳೋ ಶಕ್ತಿ ಐತೆ ಅಲ್ವೇ ಅದಕ್ಕಮ್ಮ? ನೋಡ್ದೇನಮ್ಮ, ಇವ್ರಿಗೆಲ್ಲ ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇದೆ, ಅಭಿಮಾನ ಇದೆ. ಹೌದಮ್ಮ, ಇವ್ರ ಪ್ರೀತಿ ವಿಶ್ವಾಸನೆಲ್ಲ ಸಂಪಾದಿಸ್ಕೊಂಡು ಹುಟ್ಟದ ಮನೆಗೂ ಮೆಟ್ಟದ ಮನೆಗೂ ಬೆಳಕಾಗಿ ಬಾಳ್ಬೇಕಮ್ಮ. ಇಷ್ಟೇ ಅಮ್ಮ ಆಸೆ. ಸರವ ನಾಗವನ್ನ ಒಳಗ್ ಕರ್ಕೊಂಡೋಗು ಬನ್ನಿ ನೀವು. ಡ್ಯಾಡಿ. ಏನಮ್ಮ ಏನು ಅದೇನ್ ಹೇಳೆ? ಅದೇನ್ ಕೇಳೆ? ಏನ್ರಿ ಅದು? ಏನೇ ಅದು ಮಮ್ಮಿ? ಏನು ಹೇಳೆ? ನಡಿ ಒಳಕ್ಕೆ.
ಏಟಾ ತಾತಿಲಿ ಬಂದು ಅದ್ಯಾಕಾಗಿ ನೋಡ್ತಿದ್ದೆ? ಏನಿಲ್ಲ, ನಾನೇ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಹೊಲದಲ್ಲೂ ನೀನೇ ಕೆಲಸ ಮಾಡ್ತೀಯ, ಮನೆಯಲ್ಲೂ ನೀನೇ ಕೆಲಸ ಮಾಡ್ತೀಯ, ಯಾಕೆ ದುಡಿಕೆ ಅಂತಾನೆ ಹುಟ್ಟಿವಿನಿ, ಕೆಲಸ ಮಾಡ್ತೀನಿ, ಅದ್ರಲ್ಲೇನ್ ತಪ್ಪು? ತಪ್ಪೇನೂ ಇಲ್ಲ, ನಾನ್ ನಿನ್ ಸಹಾಯ ಮಾಡ್ಲ? ನೀನು ಸಹಾಯ ಕಲ್ತಿರೋ ನೀನು ಕೆಲ್ಸ ಮಾಡಕ್ಕಾಯ್ತದ? ಅದೆಲ್ಲ ನಿನ್ ಕೆಲ ಹಾಕಿಲ್ಲ ಬಿಡು. ಯಾಕೆ ಓದ್ದವ್ರಿಂತ ಕೆಲಸ ಎಲ್ಲ ಮಾಡಬಾರ್ದು ಅಂತ ಏನಾದ್ರು ಇದ್ಯಾ? ಅತ್ತರಿ ಬಾವಂತಮ್ಮ, ನೀನ್ಯಾಕ್ ಓದ್ಲಿಲ್ಲ? ಹೌದು, ನಾನ್ ಯಾಕೆ ಓದ್ಲಿಲ್ಲ? ಚೆನ್ನಾಗಿತ್ತು. ಆದಂತ ದೇವ್ರು ನನ್ನ ಹಣೆಯಾಗಿ ಬರೀಲಿಲ್ಲ, ನಾನೇನು ಮಾಡ್ಲಿ? ದೇವ್ರು ನಿನ್ ಹಣೆಯಲ್ಲಿ ಚೆನ್ನಾಗೆ ಬರ್ತೀಯಾನೆ, ನಿನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಅದೇನೋ ಟಸ್ಟ್ ಪರ್ಸನ್ ನನಗ್ ಗೊತ್ತಿಲ್ಲ, ಅದೆಲ್ಲ ನಿನಗಾಯ್ತಾ? ನನಗಿರೋದಕ್ಕೆ ಮತ್ತೆ ನಾ ಇನ್ನೂ ಓದ್ತಾ ಇರೋದು. ಓ, ಏಟ್ ಮಾ ಓದ್ಬಿಟ್ಟಿದ್ಯಾ ನೀನು? ಅಟ್ಟೆನಾ ಎಲ್ಡಕ್ಕಿರೋದು? ನಮ್ಮ ಅಣ್ಣ ಮಾತ್ ಮಾತ್ಕು ತಿಳಿದಿಟ್ಟು ಬೈದಿಟ್ಟು ಇಂಗ್ಲಿಷ್ ನಾಗ್ ಬೈತಾನಲ್ಲ, ಅದೆಲ್ಲ ನಿಂಗ್ ಬರ್ತದ? ನಿಮ್ಮ ಅಣ್ಣನಿಗಿಂತ ಜಾಸ್ತಿ ಓದಿದ್ದೀನಿ, ನಿಮ್ಮ ಅಣ್ಣನಿಗಿಂತ ಚೆನ್ನಾಗಿ ಮಾತಾಡ್ತೀನಿ. ಹೌದಾ? ನಮ್ಮ ಅಣ್ಣಂಗಿಂತ ಜಾಸ್ತಿ ಓದಿದ್ಯಾ ನೀನು? ಬಾವಂತಮ್ಮ, ಏ ಬಾವಂತಮ್ಮ, ಯಾಕೆ ಕಣ್ಕಂಡು ಬಾಯ್ ಬಾಯ್ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಏನಿಲ್ಲ, ನಮ್ಮ ಅಣ್ಣ ಈಟ್ ಓದಿ ಅವ್ನ್ ಈಸ್ಟ್ ಪೊಗ್ರು ಬಡ್ಡಿ ಐದಕ್ಕೆ, ನೀನ್ ಈಟ್ ಓದಿ ನಿನ್ಗೆ ಎಷ್ಟು ಪೊಗ್ರು ಅಂತಲ್ಲ. ಹೆಚ್ಚಿಗೆ ಓದಷ್ಟು ವಿನಯ ವಿಧೇಯತೆ ಜಾಸ್ತಿ ಆಗುತ್ತೆ ಪೆದ್ದು ಪೆದ್ದು. ಅದೆಲ್ಲ ನನಗೂ ಗೊತ್ತೈತೆ. ಇಟ್ಟೇ ಟುದ ಇದ್ದಾಗ ನಮ್ಮಪ್ಪ ನಮ್ಮೊಂದು ಪದ ಹೇಳ್ಕೊಟ್ಟಿದ್ದ. ಏನದು? ಅದೇನು ಅಂದ್ರೆ, ನೀಲಾಕಾಶಕ್ಕೆ ಚಂದ್ರಭೂಷಣ, ವಿದ್ಯೆಗೆ ವಿನಯ ಭೂಷಣ, ವಿನಯ ಭೂಷಣ. ಭೂಷಣ ನನಗೆ ಜ್ಞಾಪಕ ಇಲ್ಲ. ಏ ಬಾವಂತಮ್ಮ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ಗೆ ಗೊತ್ತೋಗೋದೇ ಗೊತ್ತಾಗೋದಿಲ್ಲ. ಹಂಗ ನಂಗೆ ನಿನ್ ಜೊತೆ ಮಾತಾಡ್ತಿದ್ರೆ ಏನ್ ಅನಿಸ್ತದೆ ಗೊತ್ತಾ? ಏನ್ ಅನ್ಸುತ್ತೆ? ನನ್ ಕೆಲ್ಸ ನಡೆಯಕ್ಕಿಲ್ಲ. ಕೆಲ್ಸ ಬಾವಂತಮ್ಮ ನೋಡು, ಹೂವೆಲ್ಲ ಎಷ್ಟು ಚೆನ್ನಾಗಿ ಅಲ್ಬಿಟ್ಟಿದೆ ಅಲ್ಲ, ನನಗೆ ಕೊಡು ಕೈ ಕೈ ಕೈ. ಅದಕ್ಕೆ ತಂಗಿ, ನನ್ ಮುಟ್ಟಿ ಎಲ್ಲ ನಾಚಿಕೆ ಹಾಕಿಲ್ಲ ನಿಂಗೆ? ನನಗೆ ನಾಚಿಕೆ ಹಾಕ್ಬೇಕು ಕೂತೀನಿ, ನಾನು ನಿನ್ ಮದ್ವೆ ಆಗೋಳ? ನನ್ನ ಮಹಾ ಕಿತ್ಕೊಡಿದ್ರೆ ಅಷ್ಟೊಂದೇ ಹೋಯ್ತು, ನಾನೇ ಕಿತ್ಕೋತೀನಿ. ಹೋಗು, ನೀನೇ ಕಿತ್ಕೋ ಹೋಗು. ಏನದು 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 ಏನದು? ಇಲ್ಲಿ ಕಾಣಿಸ್ತಾನೆ ಇಲ್ಲ ಬಹಳ ವಿಚಿತ್ರವಾಗಿದೆಯಪ್ಪ. ಯಾವ್ದು? ಹಾವು ನೋಡಿದ್ದ ಇಲ್ಲ ನಾನು ಹಿಡ್ಕೊಂಡಿದ್ದ? ಒಂದೇ ಸಮನೆ ಕನ್ನಡಿಲಿ ಯಾಕೆ ಮುಖ ನೋಡ್ಕೋತಿದ್ದೀರಾ? ಚೆನ್ನಾಗಿದ್ದೀರಾ, ಒಳ್ಳೆ ಮನ್ಮಥ ಇದ್ದಾಗೆ. ನಾನ್ ಯಾವ ಮನ್ಮಥ ಬಿಡೆ, ಈ ರಸಿಗಿಂತನ? ನಾನು ಚೆನ್ನಾಗಿದ್ದೀನ. ಆ ರಂಭೆ ತಿಲೋತ್ತಮೆ ಊರ್ವಶಿ ಇವರುಗಳನ್ನೆಲ್ಲ ನಿನ್ನ ಮುಂದೆ ನಿವಾಳ ಸಾಕ್ಬಿಡ್ಬೇಕು ಕಡೆ. ಸಾಕ್ ಸುಮ್ಮನಿದ್ದೀನಿ ನೀವು. ಎದುರಿಗಿದ್ದಾಗ ಮಾತ್ರ ನನ್ ಜ್ಞಾಪಕ. ಒಂದ್ ಕಾಗದ ಬರೆಯಕ್ಕೂ ಪುರುಸತ್ತಿರ್ಲಿಲ್ವೇ ನಿಮಗೆ? ಐ ಆಮ್ ವೆರಿ ಸಾರಿ. ನಾನು ನಾನೇನ್ ಮಾಡ್ಲಿ, ನಿನ್ ಜ್ಞಾಪಕದಲ್ಲಿ ನನ್ ಕೈ ಕಾಲೇ ಓಡ್ತಿರ್ಲಿಲ್ಲ, ಅಷ್ಟೇ ಅಲ್ಲ ನಿದ್ದೆ ಕೂಡ ಬರ್ತಿರ್ಲಿಲ್ಲ. ನಿಮ್ಮೊಬ್ಬರಿಗೆ ನಾ ಹಾಗಾಗ್ತಿತ್ತು? ನನಗೂ ಹಾಗೆ ಕಂಡ್ರಿ. ಹೌದಾ? ಹಾಗಾದ್ರೆ ನನ್ ಕಂಡ್ರೆ ನಿನ್ಗೆ ಅಷ್ಟೊಂದು ಪ್ರೀತಿನ? ನಾಗು ಬರೀ ಪ್ರೀತಿ ಅಲ್ಲ, ನಿಮ್ಮ ನೋಡ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು, ನಿಮ್ಗೊಂದು ಪ್ರೆಸೆಂಟ್ ಕೊಡ್ಬೇಕು ಅಂತ ತುದಿಗಾಲ ನಿಂತಿದ್ದೆ. ಹಾಗ ಎಲ್ಲಿ ಎಲ್ಲಿ ಕೊಡು ನೋಡೋಣ. ನಾನು ಏನ್ ತಂದಿದ್ದೀನಿ ಅಂತ ಹೇಳಿ ಆಮೇಲೆ ಕೊಡ್ತೀನಿ. ಹೇಳಬೇಕಾ? ಸರಿ ಬಾಯ್ಲಿ. ಬಾರ ಇಲ್ಲಿ. ಸದಾಶಿವರಿಗೆ ಅದೇ ಧ್ಯಾನ ಅಂತ, ಅದು ಬಿಟ್ಟು ನಿಮಗ್ ಬೇರೆ ಏನು ಗೊತ್ತಿಲ್ಲ. ಏನೇ ಅದು? ಏನೇ ಅದು? ಓ, ವಾಚ್. ಲವ್ಲಿ ವಾಚ್. ಏನ್ರಿ, ನಾನು ಮಾತು ಕೇಳ್ತೀರಿ?
ಹೇಳ್ತೀರಾ? ಕೇಳು. ನಿಮಗೆ ಯಾರನ್ನ ಕಂಡ್ರೆ ತುಂಬಾ ಇಷ್ಟ? ನನಗ ಗೌರಿ. ಗೌರಿ ಯಾರದು? ಯಾರು ಅವಳು? ಅವಳಲ್ವೇ, ಅದು ನಮ್ಮ ಮನೆ ಕೊಟ್ಕೇಲ್ ಕಟ್ಟಿರೋ ಹಸು. ಹಸು ಸಮಾಚಾರ ಯಾರೇ ಕೇಳಿದ್ದು? ಮನುಷ್ಯರಲ್ಲಿ ನಿಮ್ಗೆ ಯಾರಿಷ್ಟ? ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ದೇಶಕ್ಕೋಸ್ಕರ ದುಡಿದಂತ ಮಹಾನುಭಾವರು. ಅದು ನನಗೂ ಗೊತ್ತ್ರಿ. ನಮ್ಮನೆಯಲ್ಲಿ ನಿಮ್ಗೆ ಯಾರಿಷ್ಟ? ಓಹೋ, ನಿಮ್ಮನೆಯಲ್ಲ, ಫಸ್ಟ್ ನಿಮ್ ಫಾದರ್ ತುಂಬಾ ಒಳ್ಳೆ ಮನುಷ್ಯರು. ನೆಕ್ಸ್ಟ್? ಅದಲ್ಲ, ನಮ್ಮನೆಂದ್ರೆ ಈ ಮನೆ. ಓ, ಈ ಮನೆ ವಿಷಯನ? ಅಯ್ಯೋ, ಹಾಗಂತ ಮೊದಲ ಹೇಳಬಾರ್ದಾಗಿತ್ತು. ಹೇಳಿ. ಈ ಮನೆಯಲ್ಲಿ ನಂಬರ್ ಒನ್ ಮಾತೃದೇವೋ ಭವ, ನಂಬರ್ ಟೂ ಪಿತೃದೇವೋ ಭವ, ನಂಬರ್ ತ್ರೀ ನಮ್ಮ ಅಕ್ಕ ತಾರಕ್ಕ, ನಂಬರ್ ಫೋರ್ ನನ್ನ ತಮ್ಮ ಶೇಖರ್. ಇದು ನನ್ನ ಪ್ರೀತಿಯ ಆರ್ಡರ್. ಹೌದು, ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ಮ ಅಕ್ಕ, ನಿಮ್ ತಮ್ಮ, ಇವರೆಲ್ಲ ನಿಮಗೆ ತುಂಬಾ ಬೇಕಾದವರು, ನಾನಲ್ಲ. ಯಾಕೆ ಕೋಪ ಮಾಡ್ಕೊಂಬಿಟ್ಟೆ? ಅಯ್ಯೋ, ನಾನೇನಂದೆ ಅಂತ ಕಣ್ಣೀರ್ ಹಾಕ್ತಾ ಇದೆಯೇ? ಈ ಮನೆಯಲ್ಲಿ ನನಗೆಂತ ಸ್ಥಾನ ಕೊಟ್ಟಿದ್ದೀರಿ ಅಂತ ತಿಳಿದ್ಮೇಲೆ ಕಣ್ಣೀರ್ ಹಾಕ್ತೀರಿ, ಸಂತೋಷ ಪಡ್ಬೇಕೇನು? ಹುಚ್ಚಿ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಬೇರೆ ಯಾರಿಗೂ ನಾನು ಕೊಡದೇ ಇರುವಂತ ಸ್ಥಾನ ನಿನಗ್ ನಾನು ಕೊಟ್ಟಿದ್ದೀನಿ. ಕಣ್ಣೋರ್ಸ ಮಾತಲ್ಲ ತಾನೇ? ಅಲ್ಲ, ಇದು ಮನಪೂರ್ವಕವಾಗಿದ್ದ ಮಾತು. ಶೇಖರ ಬೇಗ ಬಾರೋ. ಬಂದು ಅಕ್ಕ, ಬೇಗ ಹಾಲು ತಗೊಂಡು ಬೇಗ ಕಾಫಿ ಮಾಡ್ಕೊಂಡು. ಯಾಕೆ ಇಷ್ಟೊತ್ತು? ನಮ್ಮನೆಗೊಂದು ಗಂಭೀರಿ ಬಂದಿಲ್ವಾ? ಯಾರು? ಅದೇ ನಮ್ಮ ಮದ್ಗೆ ತಂಗಿ, ಕೆಲಸ ಮಾಡಕ್ಕೆ ಬಿಡಕಿಲ್ಲ, ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತದೆ. ಏನ್ ಭವಂತಮ್ಮ, ತಾರಕ್ ಹತ್ರ ಏನೋ ಚಾಡಿ ಹೇಳ್ತಾ ಇದೀಯಾ? ಹೇಗಿದೆ ಮೈಗೆ? ಏ ಅತ್ತಿಗೆ ತಂಗಿ, ಸುಮ್ ಸುಮ್ಕೆ ಕಾಲ್ ಕರ್ಕೊಂಡ್ ಜಗಳಕ್ ಬಂದಿ, ನಾ ಸುಮ್ ಕಿರಿಕಿಲ್ಲ. ಏನ್ ಮತ್ತೆ? ಕಿವಿ ಕಿತ್ ಕೈ ಕೊಡ್ತೀನಿ. ಯಾಕ್ ಜಗಳ ಮಾಡ್ತಾ ಇದ್ದೀರೋ? ಕಾಫಿ ಕುಡಿ ಬನ್ನಿ. ಕಾಫಿ ಕೊಡಕ? ಏ ಕಾಫಿ ಕುಡಿ. ಬೇಡ, ಅಲ್ಗಚ್ ಕುಡಿ. ಮತ್ತ ಇನ್ನೇನ್ ಮಾಡ್ತಾಳ ಅವಳು? ಅಲ್ಗಚ್ ಕುಡಿಕೆ ಇನ್ನೆಲ್ಲ ಮಾಡ್ತಾಳ ಅವಳು. ಬಿಡು, ಬಿಡ್ಬೇಡ ನೀನು. ಅಪ್ಪ ತಾರಕ, ಕಾಫಿ ಕೊಡು, ಇನ್ನೊಂದು ಲೋಟ ಕೊಡು. ಯಾರ್ಗು? ಅದೇ ಅದ್ಕೆ ಹೇಳಕ್ಕ ಬರೆಯೋಣ, ಆಗ್ಲೇ ಸೇವೆ ಶುರು ಮಾಡ್ಕೊಂಬಿಟ. ಏಯ್, ಯಾಕೆ ಹಾಕ್ತಿದ್ಯಾ ಸುಮ್ಮನೆ? ನಾನೇನ್ ಜನ ಅಂತ ತಿಳ್ಕೊಂಡಿರ? ಹೋಗವಳಕ್ಕೆ ಅಲ್ವ ರವಿ, ಕಂಟಿ ಹೇಳಾಯ್ತು. ನೀನ್ ಹೆಂಡತಿ ಎದ್ ಬರ್ದೆ ಇದ್ರು ಪರವಾಗಿಲ್ಲ, ಕಾಫಿ ನೀನೇ ತಗೊಂಡು ಕೊಟ್ರೆ ನಗಲ್ವೇನೋ? ಯಾಕ್ ನಗ್ಬೇಕು? ಅವ್ರು ನನಗ್ ಕಾಫಿ ತಂದ್ ಕೊಡುದು ತಪ್ಪ? ನಾಗವ್ವ, ಹೆಂಡತಿ ಇರೋದು ಗಂಡನ ಸೇವೆಗೆ, ಗಂಡ ಹೆಂಡತಿ ಸೇವೆಗಲ್ಲ. ಲಕ್ಷಣ ನಮ್ ಭಾವ ಸತೀವ್ರತ. ಮುಚ್ಚ ಬಾಯಿ, ಅವ್ರಿಗೇನಾದ್ರು ಅಂದ್ರೆ ಹಣ್ಣದ ಸ್ಮೃತಿ ನೋಡು. ಲೇ ನಾಗು, ಅವಳೇನೋ ತಮಾಷೆಗೆ ಹಾಗಂದ್ರೆ ನೀನ್ ಅಷ್ಟಕ್ಕೆ ಕೋಪ ಮಾಡ್ಕೋತಿಯಲ್ಲೇ. ಕಾಫಿ ಆರೋಗುತ್ತೆ, ಮೊದಲು ಕುಡಿ. ಕುಡಿ ಅಂತ ಇದ್ದೀರಲ್ಲ, ಕುಡಿಸ್ಬಿಟ್ಟು ಹೋಗಿ. ಗೀತಮ್ಮ, ನಿಮ್ಮ ಅಕ್ಕ ನೀನ್ ಕುಡಿಸು, ಅವಳು ನಿನ್ ಕಡಿತಾಳೆ, ನೀವಿಬ್ರು ಏನಾದ್ರು ಮಾಡ್ಕೊಡಿ. ಸುಮ್ಮನೆ ನಿನ್ ಹುಡುಗಾಟ. ಏ ಅಕ್ಕ, ಭಾವ ಪಕ್ಕದಲ್ಲಿದ್ದಾರೆ ಅಂದ ತಕ್ಷಣ ಇಷ್ಟ ಬಂದಾಗ ಮಾತಾಡ್ಬೇಕು ಅಂತ ಇದ್ದೀಯಾ? ಏ, ಇದು ನನ್ ಮನೆ ಕಣೆ, ನನ್ ಇಷ್ಟ. ಇದು ನಿನ್ ಮನೆ ಮಾತ್ರ ಅಲ್ಲ, ಇಲ್ಲಿರೋರ್ಗೆಲ್ಲ ಸೇರಿರೋ ಮನೆ. ಓಹೋ, ತವ್ರ ಮನೆಗ್ ಬಂದು ಅಧಿಕಾರ ನಡ್ಸಕ್ ನೋಡ್ತಿದ್ದೀರಾ? ನಾಗವೇಣಿ, ನೀನ್ ಈ ಮನೆ ಸೊಸೆ ಕಣೆ, ನೀನ್ ಇಲ್ಲಿ ಯಾರಿಗೂ ಅತ್ತೆ ಅಲ್ಲ. ನಾಗವೇಣಿ, ಯಾಕೆ ಹೀಗ್ ದುಡುಕ್ ಮಾತಾಡ್ತಾ ಇದೀಯಾ? ಬೇಡಮ್ಮ ಬೇಡ, ನೋಡು, ತವ್ರ ಮನೆ ಹೆಸರು ಅತ್ತೆ ಮನೆ ಕೀರ್ತಿ ಎರಡನ್ನು ಉಳಿಸ್ಕೋಬೇಕಮ್ಮ, ಉಳಿಸ್ಕೋಬೇಕು. ತಾಯಿ ತಿಳುವಳಿಕೆ ಇಲ್ದು ಹುಡುಗಿ ದುಡುಕ್ ಮಾತಾಡ್ಬಿಟ್ಲು, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಬಿಡಿದೆ ಅವರು, ಅವಳು ನಮ್ಮ ಮಗಳಂಗೆ ತಾನೆ. ಸರಿ, ಮನೆಗೆ ಮನೆ ಬಾಬು.
ಕೆಲಸ ಮಾಡ್ಬೇಕು. ಮನೆ ಹೋಗು, ಹೋಗು ಮನೆಗೆ, ಮನೆ ಹೋಗು. ನಾನು ಆಮೇಲೆ ಬರ್ತೀನಿ, ಮನೆ ಹೋಗು, ನಾನು ಆಮೇಲೆ ಬರ್ತೀನಿ. ಹೋಗು ಅಂತ ತಂಗಿ. ಕಬ್ಬನ್ ಗದ್ದೆಲ್ಲ ಹೆಂಗ್ ಒಣಗಿದೆ ನೋಡ್ರ, ಸರಿಯಾಗಿ ನೀರ್ ಕಟ್ರು. ಓ ಏನಪ್ಪಾ ಶೇಖರ, ನಮಸ್ಕಾರ ಗೌಡ್ರಿ. ನಮಸ್ಕಾರ, ನಮಸ್ಕಾರ. ಏನ್ ನಿಮ್ ಅಣ್ಣನಿಗಿನ್ನ ಪುರ್ಸತ್ ಆಗ್ಲಿಲ್ವೋ ಕೆಲ್ಸಕ್ ಬರಕ್ಕೆ? ಎಲ್ಲಿ ಗೌಡ್ರೆ, ಹೊಸ ಸಂಸಾರ, ಹೊಸ ಹೆಡ್ತಿ, ಹೇಗಾಯ್ತದ ಹೇಳಿ. ಆ ಅದ ಸರಿ, ಆ ಹಳೆ ಲೆಕ್ಕ ಹಳೆ ಬಾಕಿನೆಲ್ಲ ಬರೆಯೋರು ಯಾರೋ. ಚೆನ್ನಾಗಿ ಹೇಳ್ತೀರ ಗೌಡ್ರಿ. ಸೊಸೈಟಿ ಅಧ್ಯಕ್ಷರು ನೀವು, ನಿಮ್ ಕೈ ಕಳೆ ಕೆಲಸ ಮಾಡೋನು ನಮ್ಮ ಅಣ್ಣ. ಈ ಪ್ರಶ್ನೆಗೆ ಅವನು ಉತ್ತರ ಹೇಳ್ಬೇಕೆ ಹೊರ್ತು ನಾನು ಹೇಳಕ್ಕಾಯ್ತದೆ. ಅಲ್ಲ, ನಾನು ನಾನ್ ಜೊತೆ ಮಾತಾಡ್ಬೇಕು ಅಂದ್ರೆ ನನ್ ಕೆಲ್ಸ ಇದೆ ಅಂತ ಅವಸ ಅವಸರ ಹೊರಬಂದ್ಬಿಟ್ಟಿಯಲ್ಲ. ಇಲ್ಲಿ ನೋಡಿದ್ರೆ ತಾಯಿಗೆ ಹೋಗ ಬರೋ ಜೊತೆ ಎಲ್ಲ ಮಾತಾಡ್ತಾ ಇದೆಯಲ್ಲ, ಈ ಸಾರಿನಾ? ಏ ಅದ್ಕೆ ತಂಗಿ, ಸುಮ್ನೆ ಪತ್ರ ಕೊಡ್ತೀಯ, ಹೋಗಾಚೆ. ಶೇಖರ, ಯಾರಿ ಹುಡುಗಿ ತುಂಬಾ ಮುದ್ದು ಮುದ್ದಾಗಿದ್ದಾಳಲ್ಲ? ಬಾವುಂತಮ್ಮ, ಯಾರಿ ತಡಿಯಾ ತುರುಗುಟ್ಕೊಂಡು ನೋಡ್ತಾ ಇದ್ದಾನಲ್ಲ. ಪರವಾಗಿಲ್ವೇ, ನಾಳೆಗೆ ಬಲು ಚುರುಕಾಗಿದೆ. ನನಗೆ ಉಪದೇಶ ಮಾಡಕ್ ಬಂದ್ಬಿಟ್ಲು. ಒಪ್ಪಿಸ್ಕೋಬೇಡಿ, ಇವಳು ನಮ್ಮ ಮದ್ಗೆ ತಂಗಿ, ಮಾತಲ್ ಬಜಾರಿ. ನೀವ್ ಹೋಗಿ 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 ಹೋಗಿ. ಇವಳೇ ಇಷ್ಟು ಇವಳ ಅಕ್ಕ. ಏನ್ ಪಟ್ಟಣ ಅನ್ಕೊಂಬಿಟ್ಟ ನೀನ್? ಆಡ್ದಾಗ ಆಣಕ್ಕೆ, ಕುಡ್ದ ಕುಣಿಯಕ್ಕೆ, ಇದು ಹಳ್ಳಿ, ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಅವನು ಊರ್ಗೆ ಹಿರಿಯ, ಅವನ್ ಬಗ್ಗೆ ಹಂಗ ಮಾತಾಡೋದು? ಹಿರಿಯರ ಅವನು, ಅವ್ನ್ ಕಣ್ಣು ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಂತ ದೊಡ್ಡ ಮನುಷ್ಯ. ಕಣ್ಣು ನೋಡಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಡ್ತದ? ಹಾಗಾದ್ರೆ ನನ್ ಕಣ್ಣು ನೋಡೇಳು. ಎಲ್ತಿರ್ಗು ಕಣ್ಬಿಡು. ನೀನು ತುಂಬಾ ಒಳ್ಳೆಯವನು, ಕುರಿ ಅಂತವನು, ಹುಲಿ ಅಂತ ಹೆಂಡತಿ ಸಿಗ್ತಾಳೆ. ಆಮೇಲೆ ಸಾಕು ಸಾಕು ಸಾಕು, ಈಗ ನಾನ್ ನಿನ್ ವಿಷಯ ಸ್ವಲ್ಪ ಹೇಳ. ನಿನಗೂ ಬರ್ತಾ ಹೇಳು ಹೇಳು. ಇಟ್ಕೋ ಇದನ್ನ. ಕಣ್ಣು ಮುಚ್ಕೋ, ಎರಡು ಮುಚ್ಕೋ. ನೀನು ತುಂಬಾ ಒಳ್ಳೆಯವಳು, ಸ್ವಲ್ಪ ಇಲಿ ಇದ್ದಾಗಿದ್ಯಾ? ಇಲಿ ಇದ್ದಾಗಿದ್ಯಾ ಅಂದೆ. ಚಿನ್ಕುಳ್ಳಿ ಮಾತಾಡ್ದಾಗ ಮಾತಾಡ್ತೀಯಾ, ನಿನ್ ಸಹವಾಸ ತುಂಬಾ ಕೆಟ್ಟದ್ದು. ಆಮೇಲೆ ತಂಗಿ ಅತ್ತಿಗೆ ತಂಗಿ, ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ತೇಯೋದಿಲ್ಲ, ಹೋಗೆ ಸುಮ್ಮನೆ. ಅತ್ತಿಗೆ ತಂಗಿ, ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ತೇಯೋದಿಲ್ಲ, ಹೋಗೆ ಸುಮ್ಮನೆ. ತಿರುಗಾಳಿ ಬಂದಂತೆ ಬಂದೇ ಇಲ್ಲಿ, ಸಾಕ ಮಾತೇಕೆ ಇಂದು ನನ್ನಲ್ಲಿ. ಭಾವನ ತಮ್ಮ, ಭಾವನ ತಮ್ಮ, ನಿನ್ನ ಆಟ ನಡೆಯೋದಿಲ್ಲ ನಿನ್ನ ಕಾಣನೆ. ಮಾವನ ಮಗನ ಬೆಳೆ ಇಲ್ಲಿ ಬೇಯೋದಿಲ್ಲ, ಬಾರು ಸುಮ್ಮನೆ. ಭಾವನ ತಮ್ಮ, ನಿನ್ನ ಆಟ ನಡೆಯೋದಿಲ್ಲ ನಿನ್ನ ಕಾಣನೆ. ಮಾವನ ಮಗನ ಬೆಳೆ ಇಲ್ಲಿ ಬಂದೆ ಬೇಗ ಬಾಯಿಲ್ಲಿ. ಭಾವನ ತಮ್ಮ
ಮಾತು ಕೇಳಲೆಂದೆ ಬಳಿಗೆ ಬರುವನು ನಿನಗಾಗಿ ಎಲ್ಲೋ ಇರುವ ನಲ್ಲನೊಬ್ಬನು ಅವನು ನಿನ್ನ ಮಾತು ಕೇಳಲೆಂದೆ ಬಳಿಗೆ ಬರುವನು ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ ಗಂಡು ಬೀರಿಯಂತೆ ಆಡಿ ಹೆದರಿಸಬೇಡ ಅತ್ತಿಗೆ ತಂಗಿ ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ ಓಡು ಬೇಗನೆ ಅತ್ತೆ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ ಹೋಗ ಸುಮ್ಮನೆ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ನಮಸ್ಕಾರ ಯಜಮಾನ್ರೆ ಯಜಮಾನ್ರೆ ನಿಮಗೆ ಹೇಳ್ತಾ ಇರೋದು ನಮಸ್ಕಾರ ಅಂದ್ರೆ ಅಲ್ಲ ಎಷ್ಟು ನಿಮ್ಮನ್ನ ನೋಡಿ ಏನು ಸಮಾಚಾರ ಯಾವಾಗ ಬಂದ್ರಿ ಊರಿಗೆ ಏನ್ ನಿಂತ್ಬಿಟ್ಟಿರಲ್ಲ ಬನ್ನಿ ಬನ್ನಿ ಎಲ್ಲ ಮನೆಯಲ್ಲ ಆರೋಗ್ಯ ತಾನೆ ಎಲ್ಲ ಚೆನ್ನಾಗಿದ್ದೀರಾ ಬೇರ ಏನ್ ತಗೊಳ್ಳ ತಿಂಡಿ ಅದರಿ ಬರ್ತಾ ಬರ್ತಾ ಈ ಹೋಟ್ಲುಗಳಲ್ಲಿ ತಿಂಡಿ ಬೆಲೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಏನಪ್ಪ ಸ್ವೀಟ್ ಏನಿದೆ ಸ್ವೀಟ್ ಇದೆ ಬೇಡ ಕಾಫಿ ಕೊಡು ನೀವು ತಿಂದಿರ್ಬೇಕು ಯಜಮಾನ್ರೆ ನಮ್ಮ ಹೋಟ್ಲಿಗೆ ಬಂದ್ಮೇಲೆ ಸ್ವೀಟ್ ತಗೊಳ್ಳದೆ ಹೋಗಕ್ ಸಾಧ್ಯವೇ ಇಲ್ಲ ನೋಡಪ್ಪ ಒಂದು ಕೆಲಸ ಮಾಡು ಒಂದೆರಡು ಪ್ಲೇಟ್ ಜಾಮೂನು ಒಂದೊಂದು ಪ್ಲೇಟಲ್ಲಿ ಎರಡೆರಡು ಜಾಮೂನು ಒಂದೆರಡು ಬಾಸುಂದಿ ಒಂದೆರಡು ಕೇಸರಿ ಬಾತು ಆಮೇಲೆ ರವೆ ದೋಸೆ ಬಿಸಿ ಬಿಸಿ ಆಗಿರ್ಲಿ ಅಂತ ಹೇಳು ನನಗೇನು ತೊಳೆದ್ರೆ ಹೇಳು ಗೊತ್ತಾಯ್ತಾ ಒಂದೆರಡು ಮಂಗಳೂರು ಬೋಂಡ ಒಂದ್ ನಾಲ್ಕು ನಾಲ್ಕು ಉದ್ದಿನೋಡೆ ಹೋಗು 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 ಏನಪ್ಪ ಹಾಗೆ ಎರಡು ಲೋಟ ಹೋಗ್ಬಿಡ್ತೀನಿ ತಗೊಂಡ್ಬಂದ್ಬಿಡು ಯಜಮಾನ್ರೆ ನಾನು ಚಿಕ್ಕ ವಯಸ್ಸು ನಿನ್ಲು ಕಾಫಿ ಅಂದ್ರೆ ಆಗಲ್ಲ ಯಾವಾಗ್ಲೂ ನಾನು ಹಾರ್ಲಿಕ್ಸು ಹೋಗ್ತೀನಿ ಎರಡನ್ನೇ ಕುಡಿಯೋದು ಹೌದು ನೀವ್ ಯಾರು ಅಂತ ಪರಿಚಯವೇ ಆಗ್ಲಿಲ್ವಲ್ಲ ನಂಗೆ ಶಾಮರಾಯರ್ ಮಗ ಯಾವ ಶಾಮರಾಯರ್ ಬಂಗ್ಲೆ ಶಾಮರಾಯರು ಯಾವ ಬಂಗ್ಲೆ ರೀ ಕಾಸು ಬಂಗ್ಲೆ ಏನ್ ಯಜಮಾನ್ರೆ ಮೈಸೂರಿಗೆ ಬಂದಿದ್ರಿ ನಮ್ಮನೇಲಿ ನಾಲ್ಕು ದಿವಸ ಇದ್ರಿ ಸರಿಯಾಗಿ ಎರಡೆರಡು ಹೊತ್ತು ಇಳಿಸ್ತಾ ಇದ್ರಿ ನಾಲ್ಕು ದಿವಸ ಚಾಂಡ ಊರಿದ್ರಿ ಎಲ್ಲ ಮರ್ತ್ಬಿಟ್ರಾ ನಾನು ಮೈಸೂರೇ ನೋಡಿಲ್ವಲ್ರಿ ನೋಡ್ತೇನಂತೆ ನಾನ್ ಕರ್ಕೊಂಡೋಗಿ ತೋರಿಸ್ತೀನಿ ಇಡು 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 ಜಾಮೂನ್ ತಂದಿದ್ಯಾ ಒಡೆ ಎಲ್ಲ ತಂದಿದ್ಯಾ ಇಡು ಇಡು ಜಾಮೂನು ಒಡೆ 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 ಯಜಮಾನ್ರು ಒಡೆ
ದೋಸೆ ಅಲ್ಲಪ್ಪ, ಇದು ನನ್ನ ದೋಸೆ, ನನ್ನ ದೋಸೆ. ಯಜಮಾನ ದೋಸೆ ಅಲ್ಲಿದೆ. ಅಲ್ಲ, ನನ್ನನ್ನು ಯಾರು ಅಂತ ತಿಳ್ಕೊಂಡು ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಲ್ಲ, ನನಗೆ ನಿಮ್ ಪರಿಚಯನೇ ಇಲ್ವಲ್ಲ. ಅಷ್ಟೊತ್ತಿಂದ ಇಬ್ರು ಮಾತಾಡ್ತಾ ಇದ್ದೀವಿ, ಪರಿಚಯ ಇಲ್ಲ ಅಂತ ಹೇಳ್ತಿರಲ್ಲ. ಯಜಮಾನ್ರೆ ತಗೊಳ್ಳಿ, ಮೊದಲು ತಗೊಳ್ಳಿ. ಈಗ ನೀವ್ ಏನ್ ಮಾಡ್ತಾ ಇದ್ದೀರಾ? ಈಗ ದೋಸೆ ತಿಂತಾ ಇದ್ದೀನಿ. ಅದು ಗೊತ್ತು ರೀ, ಏನ್ ಕೆಲಸ ಮಾಡ್ತಿದ್ದೀರಾ ಅಂತ. ಅಯ್ಯೋ, ಅದೊಂದ್ ದೊಡ್ಡ ಕತೆ. ಬೊಂಬಾಯಿಂದ ಒಬ್ಬನ್ ಕರ್ಕೊಂಡ್ಬಂದು ಚಿಟ್ ಫಂಡು ಅಂತ ಶುರು ಮಾಡುತ್ತೆ. ಚಿಟಿಕೆ ಹೊಡಿಯೋದ್ರೊಳಗೆ ಹಣ ಮಾಡ್ಕೊಂಡು ಹೊರಟೋದ. ಕಲ್ಕತ್ತಾದಿಂದ ಒಬ್ಬನ್ ಕರ್ಕೊಂಡ್ಬಂದು 1 ರೂಪಾಯಿ ಬ್ಯಾಂಕ್ ಅಂತ ಶುರು ಮಾಡುತ್ತೆ. ಒಂದೇ ತಿಂಗಳು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಅಡ್ರೆಸ್ ಇಲ್ಲ ಹೊರಟೋದ. ಎಲ್ಲಿಂದ ಒಬ್ಬನ್ ಕರ್ಕೊಂಡ್ಬಂದು ಶುಗರ್ ಫ್ಯಾಕ್ಟರಿ ಶುರು ಮಾಡ್ಸೋಣ ಅಂತ ಶೇರ್ ಕಲೆಕ್ಷನ್ ಮಾಡಿಸ್ಕೊಟ್ಟೆ. 5 ನಿಮಿಷ 50,000 ರೂಪಾಯಿ ಸಂಪಾದನೆ ಮಾಡಿ ನೆಗಡಿ ಬಿದ್ದೋದ. ಅಯ್ಯೋ, ಇಂಥ ಕೆಲಸ ಎಷ್ಟೋ ಮಾಡಿ ನೀನೆ. ತಿನ್ನಿ ತಗೊಳ್ಳಿ ತಗೊಳ್ಳಿ. ನಾನ್ ಸ್ವಲ್ಪ ಇಲ್ಲೇ ಹೋಗ್ಬಿಡ್ತೀನಿ. ಎಲ್ಲಿಗೆ? ಬನ್ನಿ ಬನ್ನಿ ಬಂದ್ಬಿಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಏನ್ರಿ, 22 ರೂಪಾಯಿ 65 ಪೈಸಾನಾ? ಹೌದು ಸರ್. ಇಲ್ಲಿ ಕೂತಿದ್ರಲ್ಲ ಅವ್ರಿಗೆ ಬಂದ್ಬಿಡ್ತಾರೆ. ಅವ್ರೇ ಬರ್ತಾರೆ, ನೀವೇ ಕೊಡ್ತೀರಾ ಅಂತ ಹೇಳಿದ್ರು. ಕೊಟ್ಟ ಕೈ ಮಗನೇ ಎಲ್ಲೋಗ್ತೀಯೋ? ಎಲ್ಲ ಕಳ್ಳ ನನ್ನ ಮಗನೇ, ಇಳಿಯ ಕೆಳಗೆ. ಓಹೋ, ಇಳಿದ್ರೆ ಹೊಡಿತೀರಾ? ಹೊಡೆಯಲ್ಲ ಅಂದ್ರೆ ಇಳಿತೀನಿ. ಹೊಡೆಯಲ್ಲ ಇಳಿ, ನಿಮ್ಮ ಅಪ್ರಾಯ ಹೊಡೆಯಲ್ವಾ? ನಮ್ಮ ಅಪ್ರಾಯ ಹೊಡೆಯಲ್ಲ ಇಳಿಯೋ. ಅಲ್ಲ ಕಣಯ್ಯ, 3 ಮೆಣಸಿನಕಾಯಿ ಉದ್ದ ಇದ್ರು ಭಾರಿ ಕಿಲಾಡಿ ಇದೀಯ ನೀನು. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಇಂಗ್ಲಿಷ್ ಬೇರೆ ಬರತ್ತಾ ನಿನಗೆ? ಬಿ ಎ ಓದಿದ ಮೇಲೆ ಇಂಗ್ಲಿಷ್ ಬರದೇ ಇರ್ತೀಯ? ಬಿ ಎ ಓದಿದ್ಯಾ? ಬಲೆ 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 ಬಲೆ. ಏನ್ ಬಲೆ 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 ಬಲೆ? ಮಾಡಕ್ ಕೆಲ್ಸವಿಲ್ಲ, ಖರ್ಚು ಕಾಸಿಲ್ಲ. ಇಂಥ ಕೆಲಸ ಮಾಡಿದ್ರೆ ಯಾರ ತಾನೇ ಖರ್ಚು ಕಾಸು ಕೊಡ್ತಾರೆ ನೋಡು. ಒಳ್ಳೆ ಕೆಲಸ ಮಾಡತ್ ಕಲಿ, ನಾನೊಂದ್ ಕೆಲಸ ಕೊಡ್ತೀನಿ. ಮಾಡ್ತೀಯಾ? ಯಾರು ಒಳ್ಳೆ ಕೆಲಸ ಕೊಡ್ರೆ ಕೆಟ್ಟ ಕೆಲಸ ಮಾಡ್ತಾರೆ? ಅದೇ ಆ ಸಕ್ಕರೆ ಕಾರ್ಖಾನೆ ವಿಷಯ ಹೇಳ್ತಾ ಇದೆಯಲ್ಲ, ನಿನಗ್ ಚೆನ್ನಾಗ್ ಗೊತ್ತಾ? ಅಯ್ಯೋ, ನಮ್ ತಾತ ಸತ್ತಿದ್ದೆ ಸಕ್ಕರೆ ಕಾಯಿಲೆಯಿಂದ. ನಾನು ಹುಟ್ಟಿದ್ದೆ ಮಂಡ್ಯ ಸಕ್ಕರೆ ಕಾರ್ಖಾನೆ ಕ್ವಾರ್ಟರ್ಸ್ ಅಲ್ಲಿ. ನೋಡಯ್ಯ, ನಾನ್ ನಮ್ ಹಳ್ಳಿಲಿ ಒಂದ್ ಸಕ್ಕರೆ ಕಾರ್ಖಾನೆ ಶುರು ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಿನ್ನನ್ನ ಸಕ್ಕರೆ ಟ್ರ್ಯಾಕ್ ತಗೋಣ ಅಂತ ತೀರ್ಮಾನ ಮಾಡಿ. ಇನ್ನಂತವನ್ನೇ ಹುಡುಕ್ತಿದ್ದೆ, ಸರಿಯಾಗಿ ಸಿಕ್ಕಿಬಿಟ್ಟೆ. ಅಂದಾಗ ನಿನ್ ಹೆಸರೇನು? ನನ್ನ ಹೆಸರು ದತ್ತಾತ್ರೇಯ ಅಂತ. ಎಲ್ರು ನನ್ನ ದತ್ತು ದತ್ತು. ಅಯ್ಯ ದತ್ತು, ತಗೋ ನನ್ನ ಅಡ್ರೆಸ್. ಆದಷ್ಟು ಬೇಗ ನಮ್ಮ ಹಳ್ಳಿಗೆ ಬಂದ್ ಬಿಡ್ಬೇಕು. ಬರ್ತಿದ್ದಾನೆ? ಬರ್ತ ಬಿಡ್ಬೇಡ, ನಿನ್ನ ಕಾಯ್ತಾ ಇರ್ತೀನಿ. ಖರ್ಚು ಬೇಕಲ್ವಾ? ಇಟ್ಕೋ, 5 ರೂಪಾಯಿ ಇರ್ಲಿ ಇರ್ಲಿ ಇರ್ಲಿ. ಒಳ್ಳೆ ಗಿರಾಕಿ ಹಳ್ಳಿ ಬಿತ್ತು ಬಿ ಎ ಅಂದ ತಕ್ಷಣ ಬ್ಯಾಚುಲರ್ ಆಫ್ ಆರ್ಟ್ಸ್ ಅನ್ಕೊಂಡ್ಬಿಟ್ರು. ಈ ಬಿ ಎ ಬೇವರ್ಸಿ ಆಸಾಮಿ. ಪರೋಣ್ಮೆ ಬೀಗ್ರೆ ಬರ್ತೀರಾ? ನಮ್ಮನೇಲಿ ಉಪಚಾರದಾಗ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಮನಸ್ಸಾಗ ಮಡಿಕೋಬೇಕು. ಅಯ್ಯೋಯ್ಯೋಯ್ಯೋ, ಇದೇನ್ ಹೀಗಂತೀರಿ? ಏನ್ ಉಪಚಾರ ಕಡಿಮೆ ಆಯ್ತೆ? ರಾಜೋಪಚಾರ. ನಿಜವಾಗಿ ಹೇಳ್ಬೇಕು ಅಂದ್ರೆ ಆ ಸಿಟಿಲಿ ಬೆರ್ಕೆ ತುಪ್ಪ ತಿಂದು 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 ನಾಲ್ಗೆ ಕೆರೆತ ಹೆಚ್ಚಾಗೋಗಿತ್ತು. ನಿಮ್ಮ ಮನೆ ಹಸನ್ ತುಪ್ಪ ತಿಂದ ಮೇಲೆ ಹಲ್ಲಿನ ಬುಡ ಗಟ್ಟಿ ಆಯ್ತು. ಮಾವಯ್ಯ ಮಾವಯ್ಯ, ಒಂದ್ ಕೆಲಸ ಮಾಡಿ, ನೀವ್ ಇಲ್ಲೇ ಇಟ್ಬಿಡಿ. ಇರ್ತಾರೆ ಇರ್ತಾರೆ ಈ ಹಳ್ಳಿಲಿ. ಏ ಅದ್ಕೆ ತಂಗಿ, ನೀನ್ ಬೇಕಾದ್ರೆ ಪಟ್ಟಣಕ್ಕೆ ಹೋಗು, ಬಿಡುಗಾಡಿ. ಏ ಫೂಲ್, ಇದ್ ಮಾತಾಡೋ ರೀತಿ ಏನೋ, ನಿಂಗ್ ಮರ್ಯಾದೆ ಗೊತ್ತಿಲ್ಲ, ಸುಮ್ಮನ. ಏನಣ್ಣ ಅದು, ಮಾತ್ ಮಾತ್ಗೂ ಮರವಾದೆ ಮರವಾದೆ ಅಂತೀಯಲ್ಲ, ನಿನ್ಗೊಬ್ಬನಿಗೆ ಮರವಾದೆ ಗೊತ್ತಿರೋದು? ನೀನ್ ಒಬ್ನೇ ಓದಿರೋನು.
ಯಾವಾಗ ನೋಡಿದ್ರು ನೀವಿಬ್ರು ಜಗಳ ಮಾಡದೆ ಕೆಲಸ. ಬೀಗ್ರೆ, ಒಂದು ಮುಖ್ಯವಾದ ವಿಷಯ. ಏನ್ ಹೇಳಿ? ಏನು ಇಲ್ಲ, ನನ್ ಮಗಳನ್ನ ಅವರ ಅಮ್ಮ ಚಿಕ್ಕನಿಂದ ಮುದ್ದ ಬೆಳೆದ್ಬಿಟ್ಟಿದ್ದಾಳೆ. ಅವಳ ಮಾತಿನಲ್ಲಿ ಸ್ವಲ್ಪ ಧೋರಣೆ ಕಾಣಬಹುದು, ದಯವಿಟ್ಟು ಅದನ್ನ ಮನ್ನಿಸ್ಬಿಡ್ಬೇಕು. ಆಯ್ತರ ಹೇಳಿ. ಅಷ್ಟೇ, ನಾವು ಎಣ್ಣೆ ತೋರು ಬೀಗ್ರೆ, ನೀವೇನು ಯೋಚನೆ ಮಾಡ್ಬಿಡಿ, ಸಂತೋಷವ ಓಟ್ಲು. ಸಂತೋಷ ನಾಗು, ಸ್ವಲ್ಪ ಬಾ. ನಾಗು, ನೀನೀಗ ಕಾಲಿಟ್ಟು ಮನೆ ಸ್ವತ್ತಾಗಿದೀಯಾ? ಪರಿಸ್ಥಿತಿಗಳನ್ನ ನೋಡ್ಕೊಂಡು ಎಚ್ಚರಿಕೆಯಿಂದ ನುಡಿಬೇಕು, ನಡಿಬೇಕಮ್ಮ. ಆಗಿಯಪ್ಪ. ನಾಗು, ನಿಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಮ್ಮ. ವಾರಕ್ಕೊಂದ್ಸತಿ ಚಪ್ಪತಿ ಕಾಂದ ಬರಿತಿರು. ಆಗಿ ಅಮ್ಮ. ಏನ್ ಮಮ್ಮಿ, ನಿನ್ ಮುದ್ದು ಮಗಳು ನಿನ್ ಹೇಳಿದಕ್ಕೆಲ್ಲ ಎಷ್ಟು ಸರಿ ಸರ್ ಆಗ್ಲಿ ಆಗ್ಲಿ ಹೇಳ್ತಾ ಇದ್ದಾಳಲ್ಲ. ಸುಮ್ಮನೆ ನಡಿ, ನಡಿ ಹೋಗೋಣ. ಹೋಗ್ಬರ್ತೀನಿ. ರಕ್ತ ಚೆಲ್ಲಿ ನಾನು ಸತ್ತೋಗಿದ್ದಿದ್ರೆ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಆಗ್ತಾ ಇತ್ತು ಗೊತ್ತಾ? ಏನೋ ಹುಡುಗಿ ಅಂತ ಬಿಟ್ಟಿದ್ದೀನಿ, ಹುಡುಗ ಏನಾದ್ರು ಆಗಿದ್ದಿದ್ರೆ ಹೊಡೆದು ಕಡವ ಮಾಡ್ಕೊಡ್ತಾ ಇದ್ದೆ. ಎಲ್ಲಿಗೆ ಹೋಗೋದು? ಸರಿ ಹೇಳಿತ್ತೀಯ, ನಾನು ಯಾರು ಗೊತ್ತಾ? ಗೊತ್ತು, ಮರದ ಮೇಲೆ ಇರ್ಬೇಕಾದ ಕೋತಿ ಅಂತ. ಏನಂದೆ, ಕೋತಿ ಅಂತೀಯ? ಇರು, ನಮ್ಮ ಅಪ್ಪನ್ಗೆ ಹೇಳ್ತೀನಿ ಇರು. ಹೋಗಲೇ, ನಿಮ್ಮ ಅಪ್ಪ ಹೇಳ್ದೆ ನಿಮ್ಮ ಅಪ್ಪನಪ್ಪ ನಿಮ್ ತಾತನ್ ಬೇಕಾದ್ರೆ ಹೇಳ್ಕೊ. ಏನಂದೆ, ಅಪ್ಪ 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 ಅಪ್ಪ. ಏನಮ್ಮ ನೋಡಪ್ಪ, ಆ ಟೋಪಿಯನ್ನು ನನ್ನ ಸಿಕ್ಕಾಪಟ್ಟೆ ಬೈತಾ ಇದ್ದಾನೆ. ನಮ್ಮಪ್ಪನ್ಗೆ ಹೇಳ್ತೀನಿ ಇರು ಅಂದ್ರೆ ನಿಮ್ ತಾತನ್ಗೆ ಹೇಳು ಅಂತಿದ್ದಾನೆ. ಹಂಗನ್ನ ಯಾರವನು? ನನ್ನ ಮಗಳನ್ನ ಬೈಯೋಷ್ಟು ಕೊಬ್ಬೇನ ನಿನಗೆ? ನಿಮ್ಮಪ್ಪನ್ ಕರ್ಕೊಂಡ್ ಬಂದ್ಬಿಟ್ಟಿಯಾ? ಮತ್ತೆ ನೋಡಿಗ, ನಿಮ್ಮ ಅಪ್ಪನಿಗೆ ಕೊಂಬಿದೀಯಾ? ಏನಂದ್ರೆ? ಅರೆ ಬೆತ್ತು, ನನಗ್ ಗೊತ್ತು ನೀವು ಸಿಗ್ತೀರಾ ಅಂತ. ಅದ್ ಸರಿ, ಇದೇನು ಇದು ಶೂಟು ಪೂಟು ಏನೋ ಇಷ್ಟೊಂದು ಬದಲಾವಣೆ? ಎಲ್ಲ ನಿಮಗೋಸ್ಕರ, ಎಲ್ಲ ನಿಮ್ ದಯ. ಈ ಟೋಪಿ ನಿಮ್ ಗೊತ್ತಾ ಗೌಡ್ರೆ? ಈ ಕ್ಯಾಟ್ರಿ ಬಿಲ್ ನಿಮ್ ಮಗಳ? ಹೌದು ಕಣ. ಅಯ್ಯೋ, ಮೊದಲೇ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನೀನ್ ಹೊಡೆದಿಯಲ್ಲ ಕಲ್ಲು. ಬಾರ ಇಲ್ಲಿ, ಈಗ ಬಂದಿರೋದು ನಮ್ಮ ಕೆಲಸಕ್ಕೆ. ಅಮ್ಮ ಹೋಗೋಗು, ಆಟ ಆಡ್ಕೋ ಹೋಗು. ಬಿಸ್ಲಲ್ಲಿ ಯಾಕೆ ಹೋಗ್ಬೇಕು? ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಬರ್ತೀನಿ. ಹೋಗೆ ಅಂದ್ರೆ ಹತ್ತಿ ನೋಡು. ಹೋಗೆ. ಏ ದತ್ತು, ಬಾರ, ನಾನು ಬರ್ತೀನಿ. ಗೌಡ್ರೆ, ಇದೇನು ಎಮ್ಮೆ ಮರಿನ ಸವಾರಿ ಮಾಡಕ್ಕೆ? ಯಾಕು? ಅಲ್ಲ ರೀ, ಸ್ಟಾರ್ಟ್ ಆದ್ಮೇಲೆ ಕೂತ್ಕೋತಿರಂತೆ. ಸ್ಟಾರ್ಟ್? ಅದೇ ಏನು ಅಂದ್ರೆ, ನಾಗ್ಬೇಣಿ ಊರ್ಗ ಹೋಗಿ ಎಷ್ಟು ದಿವಸ ಆಯ್ತು, ಒಂದ್ ಕಾಗದ ಸಹ ಬರ್ಲಿಲ್ಲ. ನಾವೇ ಹೋಗಿ ಹಳ್ಳಿಗೆ ಹೋಗಿ ನೋಡ್ಕೊಂಬರೋಣ ಅಂದ್ರೆ ನೀವಂತೂ ನನ್ ಕರ್ಕೊಂಡೇ ಹೋಗ್ಲಿಲ್ಲ. ಅದಕ್ಕೆ ಹೊತ್ತು ಗೊತ್ತು ಒಂದು ಇಲ್ವೇನೆ, ಅಂತ ಸಂದರ್ಭ ಬಂದ್ರೆ ಇದ್ಕಿದ್ದಾಗೆ ಹೊರಟು ಬಿಡೋಣ, ಮುಳುಗೋಗೋದೇನು ಇಲ್ಲ. ಸುಮ್ಮನಿರು, ಆ ಹುಡುಗಿ ಓದ್ಕೋತಾ ಇದ್ದಾಳೆ ಕಣೆ, ಪರೀಕ್ಷೆ ಸಮಯ, ಗಲಾಟೆ ಮಾಡ್ಬೇಡದೆ. ನಾನೇನ್ ಹೇಳೋದು ಅಂದ್ರೆ,
ಅಕ್ಕನ ಜಗಳ ಡ್ಯಾಡಿ. ಇದನ್ನ ಯಾಕೆ ಹಾಕೊಂಡಿದ್ಯಾ ಡ್ಯಾಡಿ? ನಾನು ಅಕ್ಕ ಅವತ್ತು ಹಠ ಕೆಟ್ಟಿರಲಿಲ್ಲ, ನೀನು ಜಗಳ ಆಡಿದ್ದನ್ನ ಟೇಬ್ರಿಕಾರ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಹೋದೆ. ನಾನು ಫಸ್ಟ್ ಫಸ್ಟ್ ಬರ್ತೀನಿಂದ ಈಗಂತ ನನಗ ಮೊದಲೇ ಹೇಳಿದ್ರೆ ತಂಜಾವೂರಿಂದ ವಾಲದ ಸೆಟ್ಟು ಹುಬ್ಬಳ್ಳಿಯಿಂದ ಬ್ಯಾಂಡ್ ಸೆಟ್ ತರಿಸ್ತಾ ಇದ್ನಲ್ಲೆ. ಅಯ್ಯೋ ಹುಚ್ಚುಡ್ಗಿ ಹುಚ್ಚುಡ್ಗಿ, ನಿನ್ನ ಆಟದ ಮನೆ ಆಳಾಗ ತಲೆ ನೆಟ್ಗಿಟ್ಕೊಂಡು ಮೊದಲು ಪಾಠ ಓದ್ಕೋ. ತಕೊಳ್ಳಿ ಆ ಸಂತೆ ಮೈದಾನ ಈ ಕಡೆ. ಅಪ್ಪ ಹೇಳಿ ಕೇಳಿಸ್ಲಿಲ್ವೇನೆ? ಹೋಗೋಣ. ಆಟ ನಡೆಯೋದಿಲ್ಲ ಓಡು ಬೇಗ. ಯಾಕೋ ಏನಿದು ಒತ್ತರ ಒತ್ತರ ಸುಮ್ಕೆ ಕೂತ್ಬಿಟ್ಟಿದೆ? ಕಾಪಿ ಗೀಪಿ ಏನು ಇಲ್ವಾ? ಮತ್ತೆ ಕೇಳೋ. ಆ ನನಗ್ ನಾಚಿಕೆ ಆಯ್ತದೆ, ನೀನೇ ಹೋಗೋ ಸಿಸ್ಕಂಬಾ. ಬಾರ ಇಲ್ಲಿ ನೋಡು, ನಿಮ್ಮ ಮತ್ತಿಗೆ ಸ್ಪೆಷಲ್ ಕಾಫಿ ಮಾಡ್ತಾ ಇದ್ದಾಳೆ. ಸ್ಪೆಷಲ್ ಕಾಫಿ ತರಲ? ಆ ಭಿನ್ನ ತಗೊಂಡ್ ಹೋಗು, ಮತ್ತೆ ಹೋಗು ಬೇಗ ಹೋಗು. ಹಾಲ್ ನೀರಾಗಿದ್ರೆ ಕಾಫಿ ರುಚಿನೇ ಹೀಗೆ. ಹೌದು ಕಣವ, ಇವತ್ ಹಾಲು ಕರೆದಿದ್ದೆ ನಾನು. ನಮ್ಮನೆ ಹಾಲಿಗೆ ನಾನೇ ನೀರ್ ಬೆರೆಸ್ತೀನಿ ಅದ್ಕೆವ. ಅಂದ್ರೆ ನಾನು ಬೆರೆಸ್ತಿದ್ದೀನಿ? ಇನ್ನು ಅಯ್ಯೋ ನಾನು ಹಂಗೆ ಹೇಳಿಲ್ಲ, ಕಾಫಿ ಚೆನ್ನಾಗಿಲ್ಲ ಅಂತ ಹೇಳಿದೆ ಅಷ್ಟೇ. ನೋಡಿ ನನಗೆ ಮಾಡಕ್ ಬರೋದೇ ಹಾಗೆ, ಬೇಕಾದ್ರೆ ಕುಡೀರಿ, ಬೇಡದಿದ್ರೆ ಚೆಲ್ ಬಿಡಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ ಸೇವನೆ ಮಾಡ್ತಾ ಇದ್ರು ಆಕ್ಷೇಪಣೆ ಮಾಡಿದ್ ಮಾತ್ರ ತಪ್ಪಲ್ಲ. ಏನೇ ಇದು ಬೆಳಿಗ್ಗೆನೆ ಕೊಣಗಾಡ್ತಿಯಲ್ಲೇ? ಏನಿಲ್ಲ ರವಿಯಣ್ಣ, ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ದೆ ಅದಕ್ಕೆ. ಕಾಫಿ ಚೆನ್ನಾಗಿಲ್ವಂತೆ, ಚೆನ್ನಾಗಿ ಮಾಡ್ಕೊಡೆ. ನೀವು ಕುಡಿದ್ ನೋಡಿ. ಚೆನ್ನಾಗೇ ಇದೆಯಲ್ಲೋ. ರವಿಯಣ್ಣ ಸತ್ಯವಾಗೂ ಹೇಳ್ತೀನಿ, ನಿನಗ್ ಕೊಟ್ಟಿರೋ ಕಾಫಿನೇ ಬೇರೆ, ನಂಗ್ ಕೊಟ್ಟಿರೋ ಕಾಫಿನೇ ಬೇರೆ. ನಾನೇನು ಬೇರೆ ಕಾಫಿ ಮಾಡಿಲ್ಲ, ಮಾಡಿರೋದು ಒಂದೇ ಕಾಫಿ. ನಿಮ್ಮ ನಾಲ್ಗೆ ಸರಿಗಿಲ್ದಿದ್ರೆ ನಾನೇನ್ ಮಾಡ್ಲಿ? ನೋಡ್ರ ವೀಣ ಅದಕ್ಕೆ ಯಾಕೆ ಹೇಳ್ಬಿಟ್ಟೋಗ್ತಾಳೆ ನೋಡ್ರ ವೀಣ. ಲೇ ನಿಮ್ ಮತ್ತೆ ನಿನ್ ಮೇಲೆ ದ್ವೇಷ ಏನಾ? ನಾನಮ್ಮ ನಾನ್ ಹೆಚ್ಕೊಡ್ತೀನಿ ಇದ್ದೇಳಮ್ಮ, ನಿಮ್ ಸಹಾಯ ಬೇಕಾಗಿದ್ರೆ ನಾನೇ ಕರಿತೀನಿ. ಹೋಗ್ ಕೂತ್ಕೊಳ್ಳಿ, ಮನೆ ಕೆಲ್ಸ ಎಲ್ಲ ನಿನ್ಗೆ ಅಭ್ಯಾಸ ಇಲ್ಲ, ನಾನ್ ಹೆಚ್ಕೊಡ್ತೀನಿ ಇದ್ದೇಳಮ್ಮ. ನಾಗಮ್ಮ ನಮ್ಮಪ್ಪ ನಮ್ಮಮ್ಮ ರವಿ ಶೇಖರಲ್ಲ ನಿನ್ನ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ, ಮರ್ಯಾದೆ ಇಟ್ಕೊಂಡಿದ್ದಾರೆ. ನಿನ್ನಿಂದ ಈ ಮನೇಲಿ ಸುಖ ಶಾಂತಿ ತುಂಬಿ ತುಳ್ಕುತ್ತೆ ಅಂದ್ಕೊಂಡಿದ್ದಾರೆ. ಆ ನಂಬಿಕೆನ ಕೆಡ್ದಾಗ ನೋಡ್ಕೊಳಮ್ಮ. ಏನ್ ತಾರಕ ಇದನ್ನೆಲ್ಲ ನೀವ್ ಹೇಳಿ ನಾನ್ ತಿಳ್ಕೊಬೇಕಲ್ಲ? ಯಾಕ ಕೋಪ ಮಾಡ್ಕೊತೀಯ ನಾಗಮ್ಮ? ನೀನ್ ಈ ಮನೆಗೆ ಸೊಸೆಯ ಕಾಲಿಟ್ಟು ನಾನು ಈ ಮನೇಲಿ ಹುಟ್ಟಿ ಬೆಳೆದು ಅಷ್ಟು ಹೇಳ್ಬಾರ್ದ. ಈ ಮನೇಲಿ ಯಾರ ಮನಸ್ಸು ನೋವಾದ್ರೂ ಅದು ಒಳ್ಳೇದಲ್ಲ. ನನ್ನಿಂದ ಯಾರ ಮನಸ್ಸಿಗೆ ನೋವಾಯ್ತು, ಯಾರಿಗೇನ್ ಕಷ್ಟವಾಯ್ತು ಅಂತ ಹೇಗ್ ಹೇಳ್ತಾ ಇದ್ದೀರಾ? ನಾಗಮ್ಮ ರವಿಗ್ ಕೂಡ ಕಾಫಿಯಲ್ಲಿ ಗಟ್ಟಿ ಹಾಲಾಕಿ ಉಳಿದವ್ರಿಗೆಲ್ಲ ನೀರ್ ಬೆರಕೆ ಮಾಡ್ಕೊಟ್ಟಿದ್ದು ನನ್ ಕಂಡಾರ ನೋಡಿದ್ದೀನಿ. ಯಾವ ವಿಷಯದಲ್ಲೂ ಈ ರೀತಿ ಆಗ್ಬಾರ್ದು ಅಂತ ಈ ಮಾತು ಹೇಳ್ತಾ ಇದ್ದೀನಮ್ಮ. ಗತ್ತು ನೋಡೋದು ಚಾಡಿ ಹೇಳೋದು ಯಾವ ಹೆಣ್ಮಕ್ಳಿಗೂ ಒಳ್ಳೇದಲ್ಲ ತಾರಕ. ಇನ್ನೊಬ್ರು ಬುದ್ಧಿ ಹೇಳೋದಕ್ಕೂ ಯೋಗ್ಯತೆ ಇರ್ಬೇಕು. ತಮ್ಮೆಲೆಲಿ ಆನೆ ಸತ್ ಬಿದ್ದಿದ್ರು ಇನ್ನೊಬ್ರು ಎಲೆಲಿ ನೊಣ ಸತ್ತಿದೆ ಅಂತಂದ್ರಂತೆ. ನಾಗಮ್ಮ ಮೊದಲು ನಿಮ್ ಸಂಸಾರ ನೀವು ನೆಟ್ಟಿಗೆ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಉಪದೇಶ ಮಾಡಿ. ನಾಗಮ್ಮ ಗಂಡನ ಮನೇನ ಬಿಟ್ಟು ಬಂದು ತವ್ರ ಮನೇನ ಉದ್ಧಾರ ಮಾಡಕ್ ನಿಂತಿದ್ದೀರ ನೋಡಿ. ಏಯ್ ಅಮ್ಮ. ಏನಮ್ಮ
ನಾನೂರು ಹೋಗ್ತಾ ಇದ್ದಿದ್ದಮ್ಮ. ತಾರವ್ವ, ಇದ್ದಕ್ಕಿದ್ದಂಗೆ ಊರಿಗೆ ಹೋಗ್ಬೇಕು ಅಂತ ಇದೀಯಾ? ಏನ್ ಸಮಾಚಾರ? ಬಂದ್ ಕೆಲ್ಸ ಆದ್ಮೇಲೆ ಇದೆಷ್ಟೇ ಸಮಯ ಇರ್ಬೇಕು? ಯಾಕವ್ವ ಇಷ್ಟು ಬೇಗ ನಮ್ಮನೆ ಬೇಕು? ಇಲ್ಲಪ್ಪ, ನಾನು ಇಲ್ಲೇ ಇದ್ದು ಈ ಮನೆ ಹಿರಿಯ ಸುದಿಕ್ಕೆ ನಾಮನ ಮಾಡಿಸ್ಕೊಂಡಿದ್ದಪ್ಪ. ತಾರವ್ವ, ಅರ್ಥ ಆಯ್ತು, ಅರ್ಥ ಆಯ್ತಾ? ಸಕ್ರೆ ಮಾಮ, ಸಕ್ರೆ ಮಾಮ, ನೋಡಿಲಿ, ನೋಡಿದಿನಲ್ಲ, ಇಲ್ ನೋಡಿ, ಇದು ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಚೆನ್ನಾಗಿದೆ. ಇದು ಇದು ಚೆನ್ನಾಗಿದೆ. ಇದು ಕಿವಿ ಇದ್ದಾಗಿದೆ. ಇದು ಅದು ಬಿಡಪ್ಪ, ಇದೆ ಹಾಕಿ ನೋಡು. ಮಾತಾಗಲ್ಲ ನಿಂಗೆ, ಹೋಗೆ ಹೋಗೆ. ಏನಯ್ಯ ದತ್ತು, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನ್ ಯಾಕೆ ಇಲ್ಲಿಗೆ ಬಂದೆ? ನೀವು ಬಂದ್ರಿ, ನಾನ್ ಬಂದೆ. ಬಂದೆ ಚೆನ್ನಾಗಿ ತಿಂದೆ. ಇನ್ನೇನ್ ಮಾಡ್ಬೇಕಾಗಿತ್ತು? ಸ್ವಲ್ಪ ಹೊತ್ತು ಮಲಕೋಬೇಕಾಗಿತ್ತು. ಅಯ್ಯೋ ಮರ್ತೇ ಬಿಟ್ನಲ್ಲ, ಥ್ಯಾಂಕ್ ಯು. ಅಲ್ಲಯ್ಯ ದತ್ತು, ನಾವು ಸಕ್ಕರೆ ಫ್ಯಾಕ್ಟರಿ ಮಾಡೋ ಪ್ಲಾನ್ಗೋಸ್ಕರ ಅಲ್ಲಿ ಮನೆಯ ನಿನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದದ್ದು. ಗೌಡ್ರೆ, ನಂದೊಂದು ಬ್ಯಾಡ್ ಹ್ಯಾಬಿಟ್, ಐ ಮೀನ್ ಕೆಟ್ಟ ಅಭ್ಯಾಸ, ಅವಾಗ ಅವಾಗ ನಾನು ಮರ್ತ್ಬಿಡ್ತೀನಿ. ನೀವು ಜ್ಞಾಪಿಸ್ತಾ ಇರ್ಬೇಕು. ಓಹೋ, ಆ ಕೆಲಸ ಬೇರೆ ಮಾಡ್ಬೇಕಾ? ಅದು ಬಿಟ್ಬಿಟ್ಟು ಬೇರೆ ಕೆಲಸ ಏನಿದೆ? ಅಲ್ಲಯ್ಯ, ನಮ್ಮ ಹಳ್ಳಿಲಿ ಸಕ್ಕರೆ ಫ್ಯಾಕ್ಟರಿ ಆರಂಭದ ವಿಷಯ ಏನಾದ್ರೂ ಯೋಚನೆ ಮಾಡಿದೀಯಾ? ನಾನು ಟೂ ಮಚ್ ಥಿಂಕ್ ಮಾಡಿದ್ದೀನಿ. ಒಂದು ಐಡಿಯಾ, ಇವಾಗ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಬೀಡಿ ಭಾರಿ ಡಿಮ್ಯಾಂಡ್ ಅಲ್ಲಿ ಇದೆ. ನಾವ್ ಯಾಕೊಂದು ಬೀಡಿ ಫ್ಯಾಕ್ಟರಿ ಓಪನ್ ಮಾಡಬಾರ್ದು? ನೀವು ಬಿಟ್ಟಿ ಸೇರ್ಬಹುದು, ನಾನು ಬಿಟ್ಟಿ ಸೇರ್ಬಹುದು. ಏನೇನು ಉಪದೇಶನ? ಬಿಡಿ ಫ್ಯಾಕ್ಟರಿ ಅಂತ ಬಿಡಿ ಫ್ಯಾಕ್ಟರಿ. ಅಲ್ಲಯ್ಯ, ನೀನ್ ಇಲ್ಲಿಗೆ ಬಂದಿರೋದು ನನಗೆ ಸೆಕ್ರೆಟರಿ ಆಗಿದ್ದು ನಮ್ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ಸಲಹೆ ಕೊಡೋಕೆ. ನಿನ್ನ ಮುಖ ನೋಡಿ, ನಿನ್ನ ಮಾತ್ ನಂಬಿ ಹತ್ತಾರು ಜನ ಶೇರ್ ತಗೊಂಡ್ರೆ ನಮಗೂ ಸಂಪಾದನೆ ಆಗತ್ತಲ್ಲ ಅಂತ ನಾನು ತಿಳ್ಕೊಂಡು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರೆ ಅದನ್ನ ಬಿಟ್ಟು. ಕರೆಕ್ಟ್, ಸರಿ ಗೌಡ್ರಿ, ಇವತ್ತಿಂದಾನೇ ನಮ್ಮ ವ್ಯಾಪಾರ ಆರಂಭ. ಅದಕ್ಕೊಂದ್ ಆಫೀಸ್ ಬೇಕು, ಟೈಪಿಸ್ಟ್ ಬೇಕು. ಟೈಪ್ ರೈಟರ್ ಇಲ್ಲ, ಟೈಪಿಸ್ಟ್ ಯಾಕಯ್ಯ? ಟೈಪ್ ರೈಟರ್ ಆಮೇಲೆ ತಗೊಳ್ಳ, ಮೊದಲು ಲೇಡಿ ಟೈಪಿಸ್ಟ್ ನ ಕರ್ಕೊಂಡ್ಬಿಡೋಣ. ಸದ್ಯಕ್ಕೆ ಇದೇ ಆಫೀಸು, ನೀನೇ ಟೈಪಿಸ್ಟ್. ಸಕ್ಕರೆ ಕಾರ್ಖಾನೆಗೆ ಜಾಗ ತೋರಿಸ್ತೀನಿ, ಅಲ್ಲಿಗೆ ಹೋಗಿ ದೊಡ್ಡದಾಗ ಬೋರ್ಡ್ ಬರ್ತಾ ಹಾಕ್ಸಿ ನಿನ್ ಕೈ ಚಳಕ ಏನು ಅಂತ ತೋರ್ಸ್. ಕೈ ಚಳಕ ಏನು ಬಂತು ನೋಡ್ತಾ ಇರಿ, ಹೋಗ್ತಾ ಹೋಗ್ತಾ ಈ ದತ್ತು ದರ್ಬಾರ್ ಏನು ಅಂತ ಚೆನ್ನಾಗಿ ಗೊತ್ತಾಗಿದೆ. ಸಾಕೆ, ತಿಂದ್ರೆ ಪರವಾಗಿಲ್ಲ. ನಂದೇನು ಹೊಟ್ಟೆನ ಕನ್ನಂಬಾಡಿ ಕಟ್ಟೆನ? ಸಾಕೆ ಅಂದ್ರೆ ಅದ್ಯವ. ಏನ್ ಮದ್ವೆ ಆಗ್ತಿದ್ದೀರಿ, ಮೊಸರಿಲ್ವಾ? ಏನೇನಾಗು, ಯಾಕೆ ಹೀಗ್ ಮಾಡ್ದೆ? ನನ್ನೊಬ್ಬನಿಗೆ ಮಾತ್ರ ಮೊಸರು ಹಾಕ್ಬಿಟ್ಟು ಇವರೆಲ್ಲರಿಗೂ ಯಾಕೆ ಮಜ್ಜಿಗೆ ಹಾಕಿದೆ? ನನಗೂ ಮಜ್ಜಿಗೆ ಬಡಿಸ್ಬೇಕಾಗಿತ್ತು. ಮನೇಲಿ ಸಂಪಾದನೆ ಮಾಡೋರು ಒಂದೇ, ಕೂತ್ ತಿನ್ನೋರು ಒಂದೇ ಆದ್ರೆ ಸಂಸಾರ ತೂಗ್ಸೋದು ಕಷ್ಟವಾಗುತ್ತೆ. ಅವನೇನು ಕೂತ್ಕೊಂಡು ತಿಂತ ಇಲ್ಲ ಕಣೆ, ಅವನು ಕಷ್ಟಪಟ್ಟು ಹೊಲ ಗದ್ದೆಯಲ್ಲಿ ದುಡಿತಾ ಇದ್ದಾನೆ. ಮನೇಲಿ ಏನಿದೆಯೋ ಅದನ್ನೇ ಎಲ್ರಿಗೂ ಬಡಿಸ್ಬೇಕಾಗಿತ್ತು. ಒಬ್ರಿಗೊಂದು ಮಾಡಿ ಇಲ್ಲದ ಹಗಲನ್ನ ತರ್ತೀಯ. ಹೌದೌದು, ನಾನೇನು ಮಾಡಿದ್ರು ನಿಮಗೆಲ್ಲ ತಪ್ಪಾಗಿ ಕಾಣ್ತು. ಮನೆಯವರಿಗೆಲ್ಲ ಸಹಾನುಭೂತಿ ತೋರಿಸೋದಕ್ಕೆ ನಿಮ್ ಹೆಂಡತಿನ ಅವಮಾನ ಮಾಡೋದೊಂದೇ ಗೊತ್ತು ನಿಮಗೆ, ಅಷ್ಟೇ ತಾನೆ? ನಿಂಗೆ ಅವಮಾನ ಮಾಡ್ಬೇಕು ಅಂತ ಅವನು ಹೇಳಲಿಲ್ಲ ಕಣವ. ಈ ಮನೆಯಾಗೆ ಎಲ್ರನ್ನು ಒಂದೇ ತರ ನೋಡ್ಕೋಬೇಕು ಅಂತ ಅವನು ಹೇಳಿದ್ದು. ನೀವೊಬ್ರು ಬಾಕಿ ಇದ್ರಿ ಉಪದೇಶ ಮಾಡೋಕೆ, ಸಂಸಾರನ ಹೇಗ್ ನಿಭಾಯಿಸ್ಬೇಕು ಅಂತ ನನಗೂ ಗೊತ್ತು.
ನಿಜವಾಗಿ ಹೇಳ್ತೀನಿ ಗೀತಾ, ನೀನು ಒಂದ್ ವಾರ ಇದ್ದಿರೋದು ಒಂದ್ ವರ್ಷ ಇದ್ದಿರೋ ಆಗಿತ್ತು ಗೊತ್ತಾ? ಇದೆಯಲ್ಲ ಸ್ಕೂಟ್ರು, ಪಾರ್ಕ್ ಹೋದ್ರು ಬೋರು, ಸಿನಿಮಾಕ್ ಹೋದ್ರೆ ಮೊದಲೇ ಬೋರು. ನನಗೇನೋ ಹಾಗಾಗಿಲ್ಲಪ್ಪ, ಅಲ್ಲಿ ದಿನ ಕಲ್ತಿದ್ದೆ ಗೊತ್ತಾಗಿಲ್ಲ ಗೊತ್ತಾ? ಅಲ್ಲಿ ನಮ್ ಬಾವನ್ ತಮ್ಮ ಒಬ್ಬಿದ್ದಾರೆ, ಅದೇನ್ ತಿರ್ಕೊಂತಿ ಒಳ್ಳೆ ಪಾರಸ ಇದ್ದಾಗೆ. ಅಯ್ಯೋ ಏನಾಗಿತ್ತ? ಬಾಬುನ್ ತಮ್ಮನ್ ನೆನ್ಸ್ಕೊಂಡು ನನ್ನ ಕಾಯಿನ ಪೋಚಕ್ ಹಾಕ್ಬಿಟ್ಟಿಯಲ್ಲ. ಸಾರಿ, ನಿಜ ಹೇಳ್ತಾ ಇದ್ದೀನಿ ಶಂಕರ್, ಹತ್ತು ಜನ ಮಾಡೋ ಕೆಲ್ಸನ ಅವ್ರೊಬ್ರೆ ಮಾಡ್ತಾರೆ, ಮಾತ್ರಲ್ಲೋ ಸೇರಿಗೆ ಸವಾ ಸೇರು. ನಾನೇ ಜಯಗಂಟಿ ಅಂದ್ರೆ ನನಗಿಂತ ಜಯಗಂಟ್ರು. ಲೆಕ್ಚರ್ ಮಹಾಬೋರು, ಆಡ್ತಾ ಆಡ್ತಾ ಮಾತಾಡು. ಅವ್ನ ಸ್ವಲ್ಪ ಓದ್ಬಿಟ್ಟಿದ್ರು ಶಂಕರ್. ಗೀತಾ, ನಿನ್ನ ಗಮನ ಆಟದ ಮೇಲಿಲ್ಲ, ಸರಿ ಬೇಡ ಬಿಡು. ನಾನು ಆಡೋಣ. ಸೀರಿಯಸ್ ಆಗಬೇಕು. ಓಕೆ ಓಕೆ. ಯಪ್ಪೋ, ಈಟೋತ್ ನಂಗೆ ಇಲ್ಲಿಗೆ ಯಾಕಪ್ಪ ಬಂದೆ? ಈಟೋತ್ತಾದ್ರೂ ನಿಮ್ಮ ಮನೆ ಬರ್ಲಿಲ್ವಲ್ಲ ಅದಕ್ಕೆ ಅಲ್ವೋ? ಊಟ ತಿಂಡಿ ಪುಟ್ಟಿ ಕಾಲ ಕಳೆದ್ರೆ ನಿನ್ನ ಆರೋಗ್ಯ ಏನಾಯ್ತದೆ ಮಗ? ಏನೂ ಆಗತ್ತಿಲ್ಲ, ಆಯಸ್ ಗಟ್ಟಿಯಾಗಿರೋವರೆಗೂ ಏನೂ ಆಗತ್ತಿಲ್ಲ. ಯಾಕೋ ಹಿಂಗ್ ಮಾತಾಡ್ತಿ? ನೀ ಮನೆ ಕಡೆ ಬರ್ನಿಲ್ಲ ಅಂತ ನಿಮ್ಮವ್ವ ನೀರ್ ಸಹ ಬಿಡ್ಬೇಕು ತೋಳೆ ಕಣೋ. ಈ ವಯಸ್ಸಿನಾಗೆ ಎತ್ತೋರು ಮನಸ್ಸು ನೋಯಿಸೋದು ಒಳ್ಳೇದಲ್ಲ ಕಣಪ್ಪ. ಯಾವ ಸುಖ ಐತೆ ಅಂತ ಮನೆ ಕಡೆ ಬರ್ಬೇಕಪ್ಪ? ಸಂಸಾರ ಅಂದ ಮ್ಯಾಗೆ ನಾಲ್ಕು ಮಾತು ಬರ್ತದೆ ಹೋಯ್ತದಪ್ಪ ಅಲ್ವಾ? ನಮ್ ಕೈಯಾಗಿರೋ ಐದು ಬೆರಳೆ ಒಂದ್ ಸಮ ಇಲ್ಲ ಅಂತ ಅದ್ರಾಗೆ ಮನೆಯಾಗಿರೋ ಜನಗಳ ಮನಸ್ಸೆಲ್ಲ ಒಂದೇ ತರ ಇರ್ತದ? ಈ ಸಣಿ ಸಿಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಬರೋದು ಬುದ್ಧಿವಂತರ ಲಕ್ಷಣ ಅಲ್ಲಪ್ಪ. ನಮ್ ದಡ್ಡ ಅಂತಾನೆ ಇಟ್ಕೋ, ನಾನ್ ಮನೆ ಕಡೆ ಬರಕಿಲ್ಲ. ನೀ ಹೇಳೋದು ನ್ಯಾಯವಾಗಿ ಐತಪ್ಪ, ನಿನ್ ಮನಸ್ನ ಮನೆ ಕಡೆ ಎಳಿಯಕ್ ಯಾರವ್ರಪ್ಪ? ಅಪ್ಪ ಯಾಕಪ್ಪ ಹಿಂಗಂತಿ? ನೀನು ಅವ್ವ ಇರೋದು ನಾನೇನ್ ಮರ್ತು ಬಿಟ್ಟಿವಿ ಅನ್ಕೊಂಡ? ನಾನು ಅವ್ವ ಇರೋದು ನೀನ್ ಬೆಳದ್ ದೊಡ್ಡೋನಾಗೋ ಗಂಟ. ನೀನ್ ಮದ್ವೆ ಆಗ್ಬಿಟ್ಟು ನಿನಗೊಬ್ಳು ಎಡ್ತಿ ಇದ್ದಿದ್ರಿ, ನೀನ್ ಹಿಂಗ್ ಒಂಟಿಯ ಕಾಲ ಕಳಿತಿದ್ಯಾ? ಆ ಒಬ್ಬ ಸೊಸೆ ತಂದಿರೋ ಸೌಭಾಗ್ಯನೇ ಸಾಲ್ದನೋ ಮನೆಗೆ, ಇನ್ನೊಬ್ಬಳು ಬರೇ ಬರಬೇಕಾ ಉದ್ಧಾರ ಮಾಡಕ್ಕೆ? ಏನು ಬೇಕಾಗಿಲ್ಲ ಉಚ್ಚಪ್ಪ. ರವಿಗೆ ಇಂತ ಎಡ್ತಿನೇ ಬರ್ತಾಳೆ ಅಂತ ನಮ್ಗೇನಾದ್ರು ಗೊತ್ತಿತ್ತಪ್ಪ? ಭವಿಷ್ಯ ಯಾರ ಕಣ್ಗೂ ಕಾಣಕ್ಕಿಲ್ಲ ಮಗ, ನಾಳೆ ನಿಂಗ್ ಬರೋ ಹೆಡ್ತಿ ಮನೇನೆ ಉದ್ಧಾರ ಮಾಡ್ಬೋದು. ಸುಮ್ಕಿರು, ಯಾರನ್ನು ಯಾರು ಉದ್ಧಾರ ಮಾಡೋದ್ ಬೇಕಾಗಿಲ್ಲ. ನೀ ಮೊದ್ಲು ಮನೆಗೆ ನಡಿ, ನೀ ಬರೋ ಗಂಟೆ ನಾನು ಹೋಗಕ್ಕೆ. ಯಪ್ಪ ಹೋಗಪ್ಪ ಮನೆಗೆ. ಸರಿ ನಡಿ ಹೋಗವ. ನಮ್ ಸಹಾಯಕ ನಾನು ಹೋಗ್ತಾಕಂತ ಬೋರ್ಡ್ ಹಾಕಾಕ. ಏನ್ರಿ ನೀವು ಮಾತಾಡೋದು? ನೀವು ಬಂದಾಗ ಸ್ಟಾಕ್ ಮುಗ್ದು ಹೋಗಿರುತ್ತೆ, ಯಾವಾಗ ಸ್ಟಾಕ್ ಮುಗ್ದು ಹೋಗುತ್ತೋ ಅವಾಗ ನೋ ಸ್ಟಾಕ್ ಬೋರ್ಡ್ ಹಾಕ್ತೀವಿ. ಸರಕ್ ಬಂದಾಗ ಬನ್ನಿ ತಗೊಂಡ್ ಹೋಗಿ. ಒಳ್ಳೆ ಮಹಾಬಜಾರ್ ಇದ್ದಂಗ ಐತಲ್ರಿ ಸೊಸೈಟಿ ನಡೆಸಿರೋದು. ಅದ್ ಯಾವಾಗ ಸ್ಟಾಕ್ ಬರುತ್ತೋ ಅದ್ ಯಾವಾಗ ಖಾಲಿ ಆಗುತ್ತೋ ಒಂದು ಗೊತ್ತಾಗಕ್ಕಿಲ್ಲ. ಸ್ವಾಮಿ ನಮ್ಮನ್ ಯಾಕೆ ಸತಾಯಿಸ್ತೀರಾ? ಆ ಗೋಡನ್ ಅಲ್ಲಿರೋದಲ್ಲ ತರಿಸ್ಕೊಟ್ಬಿಡಿ ಮಾರಾಯ್ರೆ. ರೀ ಹಾಲಪ್ಪನವರೇ, ಏನ್ರಿ ನೀವ್ ಹೇಳ್ತಾರದು? ನಿಮಗೋಸ್ಕರನೇ ದವಸ ಧಾನ್ಯ ಎಲ್ಲ ತರಿಸ್ತಾರ, ಅದನ್ನೆಲ್ಲ ನಾವು ಬಚ್ಚಿಟ್ಕೊಂಡು ನಿಮ್ಗೆ ಮೋಸ ಮಾಡ್ತೀವೇನ್ರಿ? ನಿಜ ಹೇಳಿದ್ರು ನನ್ನ ಮಾತು ನಂಬಲ್ವಲ್ರಿ? ಆಹಾ, ಸತ್ಯ ಹರಿಚಂದ್ರ ನಮ್ಮ ಮೊಮ್ಮಕ್ಕಳು ನೋಡಿ ನ್ಯಾಯವಾಗಿ ನಡ್ಕೋತಿದ್ದೀರಾ? ರೀ ಯಾಕ್ರಿ ಸುಮ್ಮನೆ ಸೊಸೈಟಿಯಲ್ಲಿ ಗಲಾಟೆ ಮಾಡ್ತಿದ್ದೀರಿ? ನಮ್ಗೇನು ಬೇರೆ ಕೆಲಸ ಇಲ್ವೇನ್ರಿ? ನೀವು ಹೋಗಿಪ್ಪ, ಸುಮ್ಮನೆ ಹೋಗಿ. ಇವ್ರ ಹತ್ರ ಮಾತಾಡಿ ಏನ್ ಪ್ರಯೋಜನ? ಬನ್ನಿ ಗೌಡ್ರು ನೋಡೋಣ. ನಮಸ್ಕಾರ ನಮಸ್ಕಾರ. ನೋಡಿ ನೋಡಿ, ಹಾ ಗೊತ್ತಾಯ್ತು ಗೊತ್ತಾಯ್ತು, ವಿಷಯ ಎಲ್ಲ ಗೊತ್ತಾಯ್ತು. ನೋಡ್ರಪ್ಪ, ಸ್ಟಾಕ್ ಇಟ್ಕೊಂಡು ಸ್ಟಾಕ್ ಇಲ್ಲ ಅಂತ ನಮ್ ರವಿ ಯಾಕೆ ಸುಳ್ಳು ಹೇಳ್ತಾರೆ ಹೇಳಿ? ಅವನ ಮೇಲೆ ಸುಮ್ಮನೆ ಕಿತ್ತಾಡಿ ಕಿರ್ಚಾಡಿ ಕೂಗಾಡಿದ್ರೆ ಏನ್ರಯ್ಯ ಪ್ರಯೋಜನ? ನೋಡಿ ಸ್ಟಾಕ್ ಬರಲಿ, ನಿಮ್ಮ ಮನೆಗಳಿಗೆ ಹೇಳಿ ಕಳಿಸ್ತೀನಿ.
ಇಲ್ಲ ನಿಮ್ ಮನೆ ಬಾಗಿಲುಗಳಿಗೆ ಕೊಟ್ಟು ಕಳಿಸ್ತೀವಿ. ಆಯ್ತಲ್ಲ ರವಿ, ಇವತ್ತೇನು ಪೋಸ್ಟ್ ಗಿಸ್ಟ್ ಏನು ಬಂದಿಲ್ವಾ? ಬಂದಿಲ್ಲ ಕೌಟ್ರೆ. ಹಾ ಅದ್ ಸರಿ, ಆ ರಿಜಿಸ್ಟರ್ ಆಫೀಸ್ ಕಾಗದ ಪತ್ರ ಎಲ್ಲ ಕಳಿಸು ಅಂತ ಹೇಳಿದ್ನಲ್ಲ, ಕಳಿಸ್ತೀಯಾ? ಓ ನೆನ್ನೆ ಕಳಿಸ್ಬಿಟ್ಬಿಟ್ನಲ್ಲ. ನೆನ್ನೆ ಕಳಿಸ್ತೀಯಾ? ಹೌದು. ವೆರಿ ಗುಡ್ ವೆರಿ ಗುಡ್, ನನಗೆ ಗೊತ್ತು ಕಡೆಯ, ನೀ ಹೇಳಿದ ಕೆಲಸ ಕರೆಕ್ಟ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ರವಿ, ನಮ್ ಗೌಡನಲ್ಲಿ ಮೂರು ಮೂಟೆ ಸಕ್ಕರೆ ಉಳಿದಿರ್ಬೇಕಲ್ವಾ? ಎಲ್ಲಿದೆ ಗೌಡ್ರೆ? ಆ ಪಕ್ಕದ ಹಳ್ಳಿ ಪಾಲಾಕ್ಷಪ್ಪನಿಗೆ ಒಂದು ಮೂಟೆ ಸಕ್ಕರೆ ಕಳ್ಸ್ಕೊಡು ಅಂದಿದ್ರಿ, ಕಳ್ಸ್ಕೊಟ್ಬಿಟ್ಟೆ. ಇನ್ನು ಉಳಿದಿರೋದು ಎರಡೇ ಎರಡು ಮೂಟೆ. ಸರಿ, ನಾನು ನನಗೆ ಗೊತ್ತಿರಲ್ಲ, ಮರೆತು ಬಿಟ್ಟಿದ್ದೆ. ಸರಿ, ಅದರಲ್ಲಿ ಒಂದು ಮೂಟೆನ ನಮ್ಮ ಮನೆ ಕಳ್ಸ್ಕೊಟ್ಬಿಡು. ಇನ್ನೊಂದು ಮೂಟೆ ಇರುತ್ತಲ್ಲ, ಅದೇ ನಮ್ಮ ಕಡೆ ಮನೆ ಕಂಬಾರ. ಕಡೆ ಮನೆಯವನು? ಹಾ ಗೊತ್ತು ಗೊತ್ತು. ಅವ್ನು ಕಳ್ಸ್ಕೊಟ್ಬಿಟ್ಟು ಹಣ ತಗೊಂಡ್ಬಿಡು. ಸರಿ, ಹಾಗೆ ಮಾಡ್ತೀನಿ ಗೌಡ್ರೆ. ಗೌಡ್ರೆ, ಏನಪ್ಪ ವಿಷಯ? ಏನದು? ಮುಂದಿನ ಸಲ ಬರೋ ಸ್ಟಾಕ್ನಲ್ಲಿ ನಮ್ಮೂರಿನ ಜನಕ್ಕೆ ಸ್ವಲ್ಪವಾದರೂ ಹಂಚಿದ್ರೆ. ಅಯ್ಯಯ್ಯೋ, ಹೌದು ಕಣಯ್ಯ, ಹೌದು ಕಣಯ್ಯ, ನನಗೂ ಅದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆಯಪ್ಪ ರವಿ. ಏನು ಮಾಡೋದು, ನಮಗೆ ಬರೋದು ಬಹಳ ಕಮ್ಮಿ ಸ್ಟಾಕು. ಜಾಸ್ತಿ ಅಲರ್ಟ್ ಮಾಡ್ರಪ್ಪ ಅಂದ್ರೆ ಅವರ ಮನೆ ಹಾಳಾಗ ಆಗೋದಿಲ್ಲ ಅಂತಾರೆ. ನಾ ಎಲ್ಲೂ ಹೋಗಿ ಸಾಯಿಲಿ ನೋಡು. ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಪ್ಲಾನ್ ಮಾಡಿಬಿಟ್ಟಿದ್ದೀನಿ. ಏನದು ಗೌಡ್ರೆ? ನಾವೇ ಈ ಹಳ್ಳಿ ಒಳಗೆ ಶುಗರ್ ಫ್ಯಾಕ್ಟ್ರಿ ಶುರು ಮಾಡ್ಬಿಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಬಹಳ ಒಳ್ಳೇದು ಗೌಡ್ರೆ, ಅದಾಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನೋಡು. ನನ್ಗೂರ್ ಹೋಗ್ಲೇಬೇಕ? ಏನಾಯ್ತು, ಬಸ್ ಸ್ಟ್ಯಾಂಡಿಗೆ ಬಂದ್ಮೇಲೆ ಅದೇ ಪ್ರಶ್ನೆ ಕೇಳ್ತಾ ಇದೆಯಾ? ಟಿಕೆಟ್ ತಗೋ, ಖರ್ಚಿಗೆ ದುಡ್ಡಿಟ್ಕೋ, ಹೋದ ಕೆಲಸ ಬೇಗ ಮುಗಿಸ್ಕೊಂಡು ಎಷ್ಟು ಬೇಗ ಬರ್ತೀವಿ ಅಷ್ಟು ಒಳ್ಳೇದು. ನೋಡಿ, ರವಿ ಮದುವೆ ಆಗಿ ನಾಗೋಣಿ ಮನೆಗೆ ಬಂದ್ಮೇಲೆ ಅಲ್ಲಿ ಪರಿಸ್ಥಿತಿಯೇ ಬದಲಾಯಿಸ್ಬಿಟ್ಟಿದೆ. ನಮ್ ಕಷ್ಟ ಎಲ್ಲ ಹೇಳಿದ್ರೆ ಅವ್ರು ಸಹಾಯ ಮಾಡ್ತಾವ್ ನಂಬಿಕೆ ನನಗಿಲ್ಲ. ಕೈ ತೋರಿಸಿ ಅವಲಕ್ಷಣ ಮಾಡಿಸ್ಕೊಳ್ಳೋದು ಯಾಕೆ ಅಂತ. ನಿಜ ತಮ್ಮ, ನನಗೂ ಅಪಮಾನ ಇಲ್ವೇ. ಆದ್ರೆ ಏನ್ ಮಾಡ್ಲಿ, ಬೇರೆ ದಾರಿ ಇದ್ದಿದ್ರೆ ನೀನ್ ಹೀಗೆ ಕಳಿಸ್ತಾ ಇದ್ದೆ. ದೇವರ ಮೇಲೆ ಬರ ಹಾಕಿ ಹೋಗ್ಬೇಕು. ಸರಿ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ದಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹಿ 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 ಏನ್ ಸಕ್ರೆ ಮಾಮ, ಮುದ್ಮುದಾಗ ಹಾಡ್ತಿದ್ಯಲ್ಲ. ಎಷ್ಟು ಮುದ್ಮುದಾಗ್ಬೇಕಾದ್ರು ಹಾಡೇಳ್ತೀನಿ. ಇದಿದ್ರೆ ಇದೇನ? ಇದು ಟೇಪ್ ರೆಕಾರ್ಡರ್. ನೀನ್ ಹಾಡಿದ್ರು ರೆಕಾರ್ಡ್ ಆಗುತ್ತೆ, ನಾನ್ ಹಾಡಿದ್ರು ರೆಕಾರ್ಡ್ ಆಗುತ್ತೆ. ಯಾರು ಇಲ್ದೇ ಇರೋ ತೋಟದಲ್ಲಿ ಕೂತ್ಕೊಂಡು ಬಾ, ನಿಂದು ರೆಕಾರ್ಡ್ ಮಾಡ್ಬಿಡ್ತೀನಿ. ಕೂತ್ಕೋ ನೋಡು. ಇವಾಗ ನೀನು ಹಾಡ್ ಹೇಳು, ನಾನು ಇದ್ರೆಲ್ಲ ರೆಕಾರ್ಡ್ ಮಾಡ್ಕೋತೀನಿ. ಹಾಡ್ ಹೇಳ್ಬೇಕಾ? ನಂಗ್ ನಾಚಿಕೆ ಬರುತ್ತೆ. ನಾಚಿಕೆನೆಲ್ಲ ಆಚಿಗೆಸಿ, ಇಲ್ಲಿ ಯಾರು ಇಲ್ವಲ್ಲ, ಹೇಳು. ಹೇಳ? ಏನ್ ಹೇಳು ಹೇಳು. ಎಂದೆಂದೋ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೋ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನಂದರು ನೀ ನಾ ತಾಳಲಾರೆ, ನಾ ತಾಳಲಾರೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ. ಬಾರೆ ಸನಿಹಕ್ಕೆ ಕೆಂಪು ಕೆನ್ನೆಗೆ ಜೇನು ಅದರಕ್ಕೆ ಕೊಡುವೆ ಕಾಣಿಕೆ. ನಾನಿರುವುದೆ ನಿಮಗಾಗಿ, ಈ ಕೋಲಿರುವುದೆ ನಿನಗಾಗಿ. ಗೌಡ್ರೆ ಕಣ್ಣೀರೇಗೆ ಬಿಸಿಯುಸಿರೇಗೆ. ಗೌಡ್ರೆ ಬಾಯ್, ಹೋಗೆ ಮನೆಗೆ, ಹತ್ತು ನೋಡು. ಏನೋ ಕಳ್ಳ ನನ್ನ ಮಗನೇ, ನೀನ್ ನನ್ನ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡೋಕೆ ಅಂತ ಕರ್ಕೊಂಡು ಬಂದ್ರೆ ನನ್ನ ಮಗಳ ಜೊತೆಲೆ ಚಕ್ ಅಂತ ಆಡ್ತಾ ಇದೀಯಾ? ಇಲ್ಲ ಗೌಡ್ರೆ, ಸಂಗೀತ ಕಲಿಬೇಕು ಅಂದ್ಲು, ಇಬ್ರು ಒಂದು ಒಪ್ಪಂದಕ್ಕೆ ಬರ್ತಾ ಇದ್ವಿ. ಒಪ್ಪಂದಕ್ಕೆ ಮೊದಲು ಒಪ್ಕೊಂಡ್ರೆ ನಮ್ ಒಪ್ಪಂದನ ಮುಕ್ತ.
ನೋಡೋ ಅದು ಮುಗದ ಮೇಲೆ ಆದಷ್ಟು ಬೇಗ ಈ ಊರು ಬಿಡಬೇಕು. ಗೊತ್ತಾಯ್ತಾ? ನೋಡೋ ನನ್ನ ಸಾರಿ ಏನಾದ್ರೂ ನನ್ನ ಮಗಳ ಜೊತೆ ನಿನ್ನ ನೋಡದೆ ಅಂದ್ರೆ ಸೊಟ್ಟ ಸೊಟ್ಟ ನನ್ನ ಮಗನೇ ಬೇಗ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ. ಗೌರ ಬಂದ ಮೈ ತುಂಬಾ ಸಾಲ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾರನ್ನ ಕೇಳಿದ್ರೆ ಕಾಸು ಹೋಗಿಲ್ಲ. ಹೇಗಾದ್ರೂ ಮಾಡಿ ಒಂದ್ 5,000 ರೂಪಾಯಿ ಕೊಡಪ್ಪ. ಈ ಸಮಯದಲ್ಲಿ ನೀನ್ ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಮಾನ ಮರ್ಯಾದೆಲ್ಲ ಹರಾಜ್ ಹೇಳ್ಬಿಡುತ್ತಪ್ಪ. ಅಳ್ಬೇಡ ಕಣವ, ಅಳ್ಬೇಡ ಕಣವ. ನಿಮಗ್ ಬಂದಿರೋ ಕಷ್ಟ ನಮಗ್ ಬಂದ ಕಲ್ವಿನವ. ಉಸಿರು ರವಿ, ತಾವು ಹೇಳಿ ಏನಾದ್ರು ಏರ್ಪಾಡು ಮಾಡವಲ್ಲ. ಹೇಗಪ್ಪ ಏರ್ಪಾಟ್ ಮಾಡೋದು? ಅದು ಅಲ್ಲದೆ ಅಷ್ಟೊಂದು ಹಣ ಈಗ ನಮ್ ಕೈಲಿ ಎಲ್ಲಿದೆ? ಹಂಗ ಹೇಳಿದ್ರೆ ಹೆಂಗೆ ರವಿ? ಹೆಂಗೋ ನೀನ್ ಹೆಂಡತಿ ಹತ್ರ ಹೇಳಿ ಏನಾದ್ರು ಏರ್ಪಾಡು ಮಾಡಪ್ಪ. ಮನೇಲಿ ಇದ್ದಿದ್ರೆ ನನ್ನನ್ ಕೇಳೋದೇನು? ಅವರೇ ಕೊಡ್ತಾ ಇದ್ರು ಮಾವಯ್ಯ. ಇಂಥ ಸಮಯದಲ್ಲಿ ಇಲ್ಲ ಅಂತ ಹೇಳಿ ತಾರವನ್ ಕೈ ಬಿಟ್ರೆ ಹೇಗಪ್ಪ? ಎಲ್ಲಾದ್ರೂ ಸಾಲನಾದ್ರೂ ಮಾಡಿ ತಂದು ಕೊಡು ರವಿ. ಹೌದು ರವಿ, ಇದೊಂದ್ಸತಿ ನಮ್ಮ ಮರ್ಯಾದೆ ಉಳಿಸಪ್ಪ. ನೀನ್ ಅಳ್ಬೇಡ ಸುಮ್ನಿರಕ್ಕ, ನಾನು ಎಲ್ಲಾದ್ರೂ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡೋದಕ್ಕೆ 4-5 ದಿನನಾದ್ರೂ ಬೇಡವೇನ್ರಿ? ಸದ್ಯಕ್ಕೆ ತಾರಕ್ಕ ಊರಿಗೆ ಹೋಗ್ಲಿ, ಆಮೇಲೆ ನೋಡೋಣ. ಹೌದಕ್ಕ, ಹಾಗೆ ಮಾಡು. ಬರೀ ಕೈಯಾಗೆ ಹೆಂಗ್ ಕಳ್ಸೋದು ರವಿ, ಹೆಂಗ್ ಕಳ್ಸೋದು? ನೀ ಡೆಪ್ ತಿಳ್ಕೊಳ್ದ್ರೆ ನಾನು ಮಾತು ಕೇಳ್ತೀನಿ. ನೀ ಚಾಕರಿ ಮಾಡೋ ಸೊಸೈಟಿಯಾಗೆ ಸಾಲ ಸಿಗ್ತದೇನೋ ವಿಚಾರ ಮಾಡೋ. ನಾನ್ ಕೆಲಸ ಮಾಡೋ ಸೊಸೈಟಿಲಿ ಸಾಲ ಮಾಡೋದು ಅಷ್ಟ್ ಚೆನ್ನಾಗ್ ಕಾಣಲ್ಲಪ್ಪ. ಬೇಡ, ನಾನೇ ಎಲ್ಲಾರೋ ಕೇಳ್ಕೊತೀನಿ. ಅಪ್ಪ ಹೌದ್ ಕಣವ, ಒಡ ಉಡ್ತವ್ರೆಲ್ಲ ಕೈ ಬಿಟ್ಬಿಟ್ರೆ ಎತ್ತವ್ರು ನಾವು ಕೈ ಬಿಡಕ್ಕಾಯ್ತದ? ನಾನೇ ನೋಡ್ಕೋತೀನಿ. ನೀವೆಲ್ಲಿ ಅಂತ ಹೋಗಿ ಕೇಳ್ತೀರಾ? ಎಲ್ಲೋ ಕೇಳ್ತೀನಿ. ಅವ್ರು ಏನಾದ್ರೂ ಏರ್ಪಾಡು ಮಾಡ್ತಾರೆ, ನೀವು ಹೋಗಿ ಊಟ ಮಾಡಿ. ರೀ ಸ್ವಲ್ಪ ಇಲ್ಲಿ ಬನ್ನಿ. ಅಳ್ಬೇಡ ಕಣವ, ರವಿ ಹೆಂಗಾರ ಮಾಡಿ ಹಣ ತರ್ತಾನೆ. ನೀನು ಹೋಗಿ ಊಟ ಮಾಡವ, ಹೋಗೂಟ ಮಾಡು. ನಿಮ್ ತಾರಕ್ಕನ್ ತಾಪತ್ರಯ ತೀರಿಸೋದು ನಮಗ್ ತಪ್ಪಿದ್ದಲ್ಲ. ಎಲ್ಲರೂ ಅಷ್ಟು ಹಠ ಹಿಡಿದ್ಮೇಲೆ ಸಾಲ ಮಾಡಾದ್ರೂ ಕೊಡಬೇಕು, ಆದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸಾಲ ಮಾಡಿ. ಇದೇನೇನಾಗು, ಸಾಲ ಮಾಡೋದೇ ತಪ್ಪು, ಅದ್ರಲ್ಲಿ ಬೇರೆ ಬುದ್ಧಿ ಉಪಯೋಗಿಸ್ಬೇಕಾ? ನಿನ್ ಮಾತೇ ನನಗೆ ಅರ್ಥವಾಗಲ್ವೇ? ಅರ್ಥವಾಗುತ್ತೆ. ನೀವು ಕೇಳಿದ್ರೆ ಗೌಡ್ರು ಖಂಡಿತ ಇಲ್ಲ ಅನ್ನೋದಿಲ್ಲ, ಹೌದು ತಾನೇ? ಹೌದು. ಅವ್ರ ಹತ್ರನೇ ಸಾಲ ತಗೊಳ್ಳಿ, ಆದ್ರೆ ನಿಮ್ ತಮ್ಮನ ಹೆಸರಿನಲ್ಲಿ ಮಾಡಿ. ಇದಕ್ಕೆ ನನ್ನ ತಮ್ಮ ಒಪ್ಬೇಕಲ್ಲ? ನಾನು ಒಪ್ಪಿಸ್ತೀನಿ. ಸರಿ, ನಿನ್ನಿಷ್ಟ. ಆಮೇಲೆ ಇನ್ನೊಂದ್ ಮಾತು. ಏನದು? ಮಾಡೋದು ಮಾಡ್ತೀರ, 5,000 ಬದಲು 10,000 ಮಾಡಿ. 10,000? ಯಾಕೆ? 5 ನಿಮ್ ತಾರಕ್ಕನಿಗೆ, ಇನ್ನೈದು ನಾನು ಒಡವೆ ಮಾಡಿಸ್ಕೊಳಕ್ಕೆ. ನಾನ್ ಸಾಲ ಮಾಡಿ ಒಡವೆ ಮಾಡಿಸ್ಬೇಕೇನೆ? ಸಾಲ ಮಾಡ್ತಿರೋರು ನೀವಲ್ಲ, ನಿಮ್ ತಮ್ಮ. ಯಾಕರಿ ಈ ಕಣ್ಣು ಮುಚ್ಚಾಲ ಆಟ ನನ್ಗೆ ಹಿಡ್ಸಲ್ಲ. ಗಾಳಿ ಬಂದಾಗ ತೂರ್ಕೋಬೇಕಣ್ರಿ. ನಾನ್ ಹೇಳ್ದ ಕೇಳಿ, ಪತ್ರದಲ್ಲಿ 10,000 ಅಂತ ಬರಿಬೇಕು, ನಿಮ್ ತಮ್ಮನಿಗೆ 5 ಅಂತ ಹೇಳ್ಬೇಕು. ಗೊತ್ತಾಯ್ತಾ? ನಾವು ಕಣ್ಣಿಗೆ ಮಣ್ಣರ್ಚ ಕೆಲಸ ಮಾಡಬೇಡ, ಒಳ್ಳೇದಲ್ಲ. ನಿಮಗೇನು ಗೊತ್ತಾಗಲ್ಲ, ಸುಮ್ಮನೆ ರೀ. ಶೇಖರ, ಶೇಖರ, ಎಷ್ಟೊಂದು ಆಸ್ತಿ ಇದೆಯೇ ನಿಮ್ಮ ಅಪ್ಪನಿಗೆ. ಈ ಕೊನೆಯಿಂದ ಹಿಡಿದು ಆ ಕೊನೆವರೆಗೂ. ಮತ್ತಿನ್ನೇನ್ ತಿಳ್ಕೊಂಡೆ? ಅದ್ರಲ್ಲಿ ಕಾಣುತ್ತಲ್ಲ ಕಬ್ಬಿನ ತೋಟ, ಅದು ಹನುಮಂತಪ್ಪಂದು. ಅವನು ನಮ್ಮ ಅಪ್ಪನ ಹತ್ರ ಸಾಲ ತಗೊಂಡಿದ್ದ, ಸಾಲ ತೀರಿಸ್ಲಿಲ್ಲ, ಅದಕ್ಕೆ ಆಗತ್ತೆ ನಮ್ದೇ ಆಗೋಯ್ತು. ಈಗ ಅರ್ಥವಾಯ್ತು. ಏನಂತ? ನಿಮ್ಮಪ್ಪ ಇಂಥ ಕಚಡ ಕಸಬ್ ಮಾಡೇ ಸಾವುಕಾರ ಆಗಿರೋದು ಅಂತ. ಏನಂದೆ, ನಮ್ಮಪ್ಪನ ಕಚಡ ಅಂತೀಯ? ನಿಮ್ಮಪ್ಪನ ನನ್ನಲ್ಲ, ನಿನ್ನೆ ಕಚಡ ಅಂತೀನಿ. ಹಾಗನ್ನ ಮತ್ತೆ ಏನಂದೆ? ರೈಲ್ ಬತ್ತು, ರೈಲು, ರೈಲು ಬಿಡು, ರೈಲ್ ನೋಡ್ಬೇಕು. ಅಯ್ಯೋ ರೈಲು, ರೈಲು, ರೈಲ್ ನೋಡ್ತೀನಿ, ರೈಲು. ಏ ರೈಲು, ನೀನ್ ಯಾವತ್ತು ರೈಲ್ ನೋಡೇ ಇಲ್ವಾ? ರೈಲ್ ನೋಡ್ತಾ ಇದ್ರೆ ನನ್ ತುಂಬಾ ಸಂತೋಷ ಆಗುತ್ತೆ. ನನ್ ನೋಡಿದ್ರೆ ಸಂತೋಷ ಆಗಲ್ವೋ? ನೀನ್ ನೋಡಿದ್ರೆ ನನ್ ನಾಚಿಕೆ ಆಗುತ್ತೆ. ಪರವಾಗಿಲ್ವೇ, ಇವಳದು ಇದೆ ನಾಚಿಕೆ. ಅರೆ ಓ ಗೌಡ್ರೆ, ಒಸಿ ಬಿರ್ನೆ ಮುಕ್ಕಸ್ರಿ. ಆಯ್ತು ಕಣ, ಆಯ್ತು ಕಣ.
ನೋಡಯ್ಯ ಶೇಖರ, ಅದೇನು ಕಾಲ ಬಂದ್ಬಿಡ್ತೋ, ಬರ್ತಾ ಬರ್ತಾ ಈ ದುಡ್ಡಿಗೆ ದೊಡ್ಡ ಬರ ಬಂದ್ಬಿಟ್ಟಿದೆ ಕಣೆ. ಯಾರ್ಯಾರೋ ಬಂದಿದ್ರಪ್ಪ, ನಾನು ಒಂದಾಣಿ ಸಿಗಲ್ಲ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟೆ. ಏನ್ ಮಾಡೋದು, ನೀನೋ ಮೊದ್ಲೇ ಸರಿ ದುಡ್ಡು ಕೇಳೋಕ್ ಬಂದಿದೀಯಾ, ಜೊತೆಗೆ ನಿಮ್ಮ ಅಣ್ಣ ಬೇರೆ ಬಂದ್ಬಿಟ್ಟಿದ್ದಾರೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಏನ ಕಷ್ಟಪಟ್ಟು ಹಣ ಕೊಡ್ತಾ ಇದ್ದೀನಿ ಗೌಡ್ರೆ. ನಿಮ್ ಉಪಕಾರ ಯಾವತ್ತೂ ಮರೀಕಿಲ್ಲ ಗೌಡ್ರ. ತಗೋ ರುಜು ಹಾಕು, ರುಜು ಹಾಕು, ಕೊಡೋಣ ಕೊಡೋಣ. ಏ ಶೇಖರ, ಓದ್ಕೊಂಡು ರುಜು ಹಾಕೋ. ನೀ ನೋಡಿದ ಮ್ಯಾಕ್ ನಾನೇನನ್ನ ನೋಡೋದು, ತಗೊಳ್ಳೋಣ. ಶೇಖರ ಸ್ವಲ್ಪ ಇರು, ಹೋಗಿ ಹಣ ತಂದ್ಬಿಡ್ತೀನಿ. ಸರಿಯಣ, ನಾವು ಜಮೀನ್ ತಾ ಹೋಯ್ತೀನಿ, ಹಣ ತಗೊಂಡು ತಾರಕನ್ಗೆ ಕೊಟ್ಬಿಟ್ಟು ಕಳಿಸ್ಬಿಡು ಬರಲ. ಪ್ರಾಣ ಗಂಟ್ಲಿಗೆ ಬಂದಿತ್ತಪ್ಪ ಅಲ್ವೇ, ಯಾಕೆ ಹಾಕೊಂಡೆ ಉಸಿರು ಗೋಡ್ ಬಂದೆ? ಏನ್ ತಲೆ? ಏನ್ ಅಮ್ಮನ್ ತಲೆ? ಇದನ್ ಯಾಕೆ ತಗೊಂಡ್ ಬಂದೆ ನಾನೇ ಕಣೆ? ಅವಳಿಗೆ ನೆನ್ನೆ ಕೊಡ್ಸಿದ್ದು ನೀವು, ತಗೊಂಡ್ ಕೊಟ್ಟಿದ್ದು ನೀವು, ತಗೊಂಡ್ ಕೊಟ್ಟಿದ್ದು ನನ್ ಪ್ರಾಣಕ್ಕೆ ಬಂತು. ಯಾಕೆ, ಏನಾಯ್ತು? ಬೆಳಿಗ್ಗೆ 8 ಗಂಟೆ ಕಾಡೆ ಮುಂದೆ ಕುತ್ಕೊಂಡ ಆಸಾಮಿ, 11 ಗಂಟೆ ಆದ್ರೂ ಎದ್ದಿಲ್ಲ, ಹೊಟ್ಟೆ ಬೇರೆ ತಾಳ ಆಗ್ತಾ ಇದೆ. ಇನ್ ಬೆಳಿಗ್ಗೆ ಅಂತ ನಿನ್ನೆ ಟಿಫನ್ ಇಲ್ವೇ? ಅದೇ ಆ ಮಗು ಬಂದಿತ್ತು, ತಿಂಡಿ ಮಾಡ್ಕೊಟ್ಬಿಟ್ಟು ನಿನ್ನ ಶೃಂಗಾರ ಕೂತ್ಕೊಳಕ್ ನಿನ್ಗೆ ಏನಾಗಿತ್ತು? ಎಷ್ಟು ಹೊತ್ತಾಗಿದೆ, ಇಷ್ಟು ವಯಸ್ಸಾದ್ರೆ ಇನ್ನು ಚಿಕ್ಕ ವಯಸ್ಸಿನ ಹುಡುಗಿ ಆಡಂಗ ಆಡ್ತಾ ಇದೆಯಲ್ಲ. ಸಾಕು ಸುಮ್ಮನೆ, ನಿನ್ ಮುದ್ದುಬಬ್ಬೆ ಮಾಡೋದೆಲ್ಲ ಒಪ್ಪು, ನಾನ್ ಮಾಡೋದೆಲ್ಲ ತಪ್ಪು. ಒಂದ್ ಕಟ್ಟಿ ತೆಗೆದಿಕ್ಕೆ ಇರೋಹಾಗಿಲ್ಲ, ಕೆಲಸ ಮಾಡೋದನ್ನ ಮಾಡ್ಬೇಕಲ್ಲ. ನನ್ ತಿಂಡಿ ಕೊಟ್ಟಿದ್ರೆ ನಾಳೆ ಕೆಲಸ ಮಾಡ್ಬಿಡ್ತಿರ್ಲಿಲ್ಲ. ಅಬ್ಬಾಬ, ಇವ್ರ ಕಥೆ ನನ್ಗೆ ಸರಿಯಕ್ಕಾಗಲ್ಲ. ನೋಡಿ, ಇನ್ಮೇಲೆ ನೀವು ಹೊರಗಡೆ ಹೋದಾಗ ದಯವಿಟ್ಟು ಇವ್ರ ಜೊತೆ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು. ಇಲ್ಲ, ಆದಷ್ಟು ಬೇಗ ಮದುವೆ ಮಾಡಿ, ಗಂಡನ ಮನೆ ಸಾಗಾಕಿ. ಜೋನ್ ಸೋರಿ ಆಂಟಿ, ಒಳ್ಳೆ ಮುಹೂರ್ತ ನೋಡಿ, ತಾಯಿ ಕಟ್ಟಕ್ ನಾನ್ ರೆಡಿ. ಐ ಎಮ್ ಸೋ ಸಾರಿ, ನಾನ್ ರೆಡಿ ಆಗಿಲ್ಲ. ಯಾಕೆ? ಓಹೋ, ನನಗಿಂತ ಒಳ್ಳೆ ಗಂಡ ಸಿಗ್ತಾನೋ? ಒಳ್ಳೆ ಗಂಡ ಸಿಕ್ಬಿಡ್ತು ಅಂತ ಯಾವಾಗ ಅಂದ್ರೆ ಅವಾಗ ತಾಳಿ ಕಚ್ಕೊಳಕ್ಕೆ ತಯಾರಾಗಿರೋ ಹೆಣ್ಣಲ್ಲ ಈ ಗೀತ. ಓಕೆ, ನೀನ್ ಯಾವಾಗ ಎಸ್ ಅಂತೀಯೋ ಆ ತಾಳಿ ಕಟ್ಟಕ್ ರೆಡಿ ಶಂಕರ್. ಬೈ ದಿ ಬೈ, ಕಂಗ್ರಾಚುಲೇಷನ್ಸ್. ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಕ್ಕೆ. ಅದಕ್ಕೆ ಸ್ವೀಟ್ಸ್ ಯಾವಾಗ? ಸ್ವೀಟ್ಸ್ ಆಮೇಲೆ ಫಸ್ಟ್ ಕೇರಂ. ಓಕೆ ಓಕೆ. ಏನ್ರಿ ಕೂತ್ಬಿಟ್ರಿ? ಇನ್ನೇನು ಪಲ್ಟಿ ಹೊಡಿಲ್ಲ, ಏನು ಮಾಡುವಂತೀಯಾ? ಏನು ಮಾಡ್ಬೇಡಿ ನೋಡಿ, ಶಂಕರ್ ತಂದೆ ತಾಯಿ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಬೇಗ ಮದುವೆ ಮುಗಿಸ್ಕೊಳ್ಳೋಣ. ಅಂದ್ರೆ ಏನ ಕೋಳಿನ ಕೇಳಿ ಮಸಾಲೆ ಅರಿತಾರ? ನೀನ್ ಹೇಳಿನೇ ನಾನ್ ತಿಳ್ಕೊಬೇಕಾ? ಅದನ್ನೆಲ್ಲ ಹಾಗೂ ವಿಚಾರಿಸೋದಾಗುತ್ತೆ? ಅದೇನೋ ಈ ವರ್ಷ ದೀಪಾವಳಿಗೆ ನಾವೇ ನೀನು ಹೌದ? ಹೌದು ಹೌದು ನೋಡಿ, ಇದು ಮೊದಲನೇ ವರ್ಷ, ನಾವೇ ಹೋಗಿ ಅವರಿಬ್ರು ನಮ್ಮ ಮನೆ ಕರ್ಕೊಂಡ್ ಬರೋಣ. ಅದು ಸರಿ, ಅಗತ್ಯವಾಗಬಹುದು. ಹವಾ ಬದಲಾವಣೆ ಮೈಗೂ ಆದಂಗಾಗುತ್ತೆ, ಮೆದುಳಿಗೂ ಆದಂಗಾಗುತ್ತೆ. ಎಲ್ಲೇ ಒಂದು ಲೋಟ ಕಾಫಿ ಕೊಡೆ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವೋ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ಆ
ಹಾಡಿನಲ್ಲಿ ಬಾ ರೂಪಸಿ ಉಯ್ಯಾಲೆಯ ಹಾಡಿನಲ್ಲಿ ಬಾ ರೂಪಸಿ ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ನನ್ನೊಲವಿನ ಪ್ರೇಯಸಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ನಡುವೆ ನಗುವ ಕೋಮಲೆ ಗೋದಾಶಿಯ ನಡುವೆ ನಗುವ ಕೋಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ ಕುಂಚದ ಕಲೆ ಬಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಏನು ಇದ್ದಕ್ಕೆ ಬಂದ್ಬಿಟ್ಟಿದ್ರಿ? ಏನೋ ಹೊರಟು ಬಿಡಬೇಕು ಅಂತ ಇದ್ಕಿದ್ದಾಗೆ ಮನಸ್ಸಾಯ್ತು ಬಂದ್ಬಿಟ್ವು. ಇದೇನ್ ಬಿಗ್ರೆ, ನೀವ್ ಅಡಿಗೆ ಮಾಡ್ತಿದ್ದೀರಾ? ನಾಗು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ. ನಾಗವ ರವಿ ಇಲ್ಲೇ ಎಲ್ಲೋ ಹೋಗವ್ರೆ, ಬಂದ್ಬಿಡ್ತಾರೆ ಈಗ. ಅಲ್ಲ ಬಿಗ್ರೆ, ಅವರು ನಿಮ್ ಸೇವೆ ಮಾಡೋದು ಬಿಟ್ಟು ನಿಮ್ಮನ್ನೇ ಅಡಿಗೆ ಕೆಲ್ಸಕ್ಕೆ ಹಾಕ್ಬಿಟ್ರಾ? ಹಂಗೇನಿಲ್ಲ, ನಮ್ಗೆ ಸುಮ್ನೆ ಕೂತು ಕೂತು ಬೇಜಾರಾಗಿತ್ತು, ಅದಕ್ಕೆ ಅಷ್ಟರೊಳಗೆ ನಾವೇ ಮಾಡಿ ಮುಗಿಸ್ಬಿಡವ ಅಂತ ಹೇಳಿ ಮಾಡ್ತಾ ಇದೀವಿ. ನಡ್ರಿ, ಕೂತ್ಕೊ ನಡ್ರಿ. ಮಾವಯ್ಯ, ನಮ್ ಭಾವತಮ್ಮ ಎಲ್ಲಿ? ಜಮೀನ್ತ ಹೋಗವನೆ. ನಡ್ರಿ, ಕೂತ್ಕೊ ನಡ್ರಿ. ನಡ್ರವ ಏನು ಬೇಡ ಮಮ್ಮಿ, ನೀ ಬೇಗ ಅಡಿಗೆ ಮಾಡ್ಬಿಡು, ನಿಮ್ ಹೊಟ್ಟೆ ಹಸಿತಾ ಇದೆ. ಎಲ್ಲಾರು ಕರ್ಕೊಂಬಾ, ನಾ ಒಂದ್ ರೌಂಡ್ ಹಾಕೋಬರ್ಲ. ನಾನು ನಿಮ್ ತಾಯಿಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ನಾಲ್ಕು ಅಕ್ಷರ ಓದ್ಬಿಟ್ ತಕ್ಷಣ ಯಾರು ಬುದ್ಧಿವಂತರು ಅನ್ನಿಸ್ಕೊಳಲ್ಲ ರೀ, ಜಾನಿಗೆ ವ್ಯವಹಾರ ಜ್ಞಾನ ಇರ್ಬೇಕು. ನಂಗ್ ವ್ಯವಹಾರ ಜ್ಞಾನ ಇಲ್ದಿದ್ರು ಪರವಾಗಿಲ್ಲ, ನಿಂಗಿದೆಯಲ್ಲ ಅಷ್ಟೇ ಸಾಕು. ನನಗೂ ಇಲ್ದೆ ಹೋಗಿದ್ರೆ ನೀವು ಕೈಲಿ ಚಿಪ್ ಇಡಬೇಕಾಗಿತ್ತು. ದೇವ್ರು ಒಳ್ಳೆಯವ್ರು ಯಾವತ್ತೂ ಕಷ್ಟ ಕೊಡಲ್ಲ ಕಣೆ, ಇಲ್ಲೇ ಇದೆ ನೋಡ್ ದೃಷ್ಟಾಂತ. ನಾನ್ ಸಂತೋಷವಾಗಿರ್ಲಿ ಅಂತ ಎಂತ ಅಪ್ಸರ ನನ್ ಜೊತೆ ಕೊಟ್ಟಿದ್ದಾನೆ. ಹೆಂಡತಿ ಹೇಳ್ದಾಗ ಕೇಳ್ತೀರಾ, ಅವಳ ಮನ್ಸು ನೋಯಿಸಲ್ಲ ಅಂತಾನೆ ದೇವ್ರ ನನ್ನ ನಿಮ್ ಗಂಟ ಹಾಕಿರೋದು. ಮಾತ್ನಲ್ಲೇ ಮರಳು ಮಾಡೋದ್ರಲ್ಲಿ ಮಹಾ ಖಿಲಾಡಿ ಕಡೆ ನೀನು. ಖಿಲಾಡಿ ಏನಲ್ಲ, ಸಂಸಾರದಲ್ಲಿ ಹೇಗಿರ್ಬೇಕು ಅಂತ ತಿಳಿದಿರೋ ಜಾಣೆ. ಜಾಣೆ ಅಲ್ದೆ ಹೋಗಿದ್ರೆ 5,000 ಅಂತ ಹೇಳಿ 10,000 ಸಾಲದ ಪತ್ರಕ್ಕೆ ನನ್ನ ತಮ್ಮನ ಕೈಯಲ್ಲಿ ರುಜು ಮಾಡ್ಕೊಳಕ್ ಆಗ್ತಿತ್ತಾ? ಮಾತಾಡಿ, ಹಾಗೆ ಮಾಡಿಸೋದಕ್ಕೆ ತಾನೆ
ಮೈ ಮೇಲೆ 400,000 ಒಡವೆಗಳು ಬಂದಿತ್ತು. ಏನು ಅಂದ್ರೆ ಏನು? ನಾನು ಒಂದು ಭಯ. ಭಯ ಯಾಕೆ? ನಿಮ್ ತಮ್ಮ ಮೊದಲೇ ಹೇಳಿ ಮಾಡಿಸ್ಬಿದ್ದು ಚುಚ್ಚು ಮುಟ್ಟಾಳ ಬೇರೆ. ಈಗ ಅವನ ವಿಷಯ ಯಾಕೆ ಇಲ್ಲಿ? ಅವನ ವಿಷಯದಲ್ಲೇ ನಮ್ ಭವಿಷ್ಯ ಎಲ್ಲ ಇರೋದು. ಆ ಗುಗ್ಗು ಕಣ್ಮುಚ್ಕೊಂಡು ನಿಮ್ ಪತ್ರ ಸೈನ್ ಮಾಡಿದ ಹಾಗೆ ನಾಳೆ ಬೇರೆ ಯಾವ್ದಾದ್ರು ಪತ್ರಕ್ಕೆ ಸೈನ್ ಮಾಡ್ಬಿಟ್ರೆ ಅವನು ಯಾಕೆ ಸೈನ್ ಮಾಡ್ತಾನೆ? ನಿಮ್ ತಲೆಯಲ್ಲಿ ಸಗಳಿ ತುಂಬಿದೆ ಅಲ್ರಿ. ನಮ್ ಹಾಗೆ ಬೇರೆ ಯಾರಾದ್ರೂ ಹೀಗೆ ಪತ್ರ ಬರೆಸ್ಕೊಂಡು ಆಸ್ತಿನನ್ನ ನುಂಗ್ಬಿಟ್ರೆ? ಅದ್ ಹೇಗೆ ಸಾಧ್ಯ? ಆಸ್ತಿ ನಮ್ಮಿಬ್ಬರಿಗೂ ಸೇರಿದೆ ಕಣೆ, ನಾನು ಸೈನ್ ಮಾಡ್ಬೇಕು ಇಲ್ವಾ? ಅದೇನೋ ನನಗ್ ಗೊತ್ತಿಲ್ಲ, ನಂಗ್ ಬೇಕಾದಿಷ್ಟೇ. ಏನ್ರಿ ಒಂದ್ ಮಾತು. ಏನದು? ಉಪಾಯವಾಗಿ ಇರೋ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರ್ಸ್ಕೊಂಡ್ ಬಿಟ್ರೆ ನಾವಿದ್ರು ನನ್ ತಮ್ಮನ ಗತಿ ಮಾತನಾಡ್ರೆ ತಮ್ಮ ಅಮ್ಮ ನಿಮ್ಮನ್ನೇ ನಂಬ್ಕೊಂಡು ಅಪ್ಪ ಅಮ್ಮನ್ ಬಿಟ್ಟು ಬಂದಿರೋ ಹೆಂಡತಿ ಏನಾದ್ರು ನಿಮಗೇನು? ಏನೇ ಕಮ್ಮಿ ಆಗಿರೋದು? ಏನಿದೆ ಅಂತ ಹೇಳಿ ಆಮೇಲೆ ಏನ್ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ಏನ್ರಿ ನನ್ನ ನೀವು ಮದುವೆ ಮಾಡ್ಕೊಂಡಿದ್ದು ಸುಖ ಸಂತೋಷ ಕೊಡಕ್ಕೋ ಇಲ್ಲ ನಿಮ್ ತಮ್ಮನ್ನ ಕಣ್ಣಿಲ್ದಿದ್ ಮುದುಕಿನ ಕೈಲಾಗದ ಮುದುಕನ್ನ ಸೇವೆ ಮಾಡ್ಕೊಂಡು ಬಿಟ್ಟಿರೋ ನೋಡಿ. ಬುದ್ಧಿ ಇದ್ರೆ ನನ್ನ ಮಾತು ಕೇಳಿ, ಇಲ್ದಿದ್ರೆ ನಿಮ್ಮಿಷ್ಟ. ನಾಗಮೇಣಿ ಒಂದು ಎರಡು ಮೂರು. ಏಯ್ ಕೂತ್ಕೊಳ್ಳೆ ಸುಮ್ಮನೆ, ಯಾಕಮ್ಮ ಹೊಡಿತೀಯಾ? ಸ್ವಲ್ಪ ಸುಮ್ಮನೆ ಕೂತ್ಕೋಬಾರ್ದ? ಏನೇ ಒಳ್ಳೆ ಕೋತಿ ಆಡ್ದಂಗ ಆಡ್ತಾ ಇದೆಯಲ್ಲ. ಯಾಕಮ್ಮ ಕೋತಿ ಗೀತೆ ಅಂತ್ಯಾ? ನಾನು ಕೋತಿನ? ಇಲ್ಲಮ್ಮ ಬಾ ಅಮ್ಮ ಕೂತ್ಕೋ. ನೀವು ಕೋತಿ ಅಂದ್ರೆ ಇದ್ರೆ ಬರ್ತೀನಿ ಅಷ್ಟೇ. ಆಗ್ಲಮ್ಮ ನನ್ ಮುದ್ದು ನನ್ ಮುದ್ದು. ಅರೆ ಸಕ್ರಮ್ಮ ನೀನಾ? ಯಾಕ್ ಬಿದ್ದೆ? ನಾನಾ ಬಿದ್ದೆ? ನೀನು ಬೀಳಿಸ್ದೆ ನಾನು ಬಿದ್ದೆ. ಅಯ್ಯೋ ನನ್ ಬಗ್ಗೆ ನೋಡು ನಿನಗೆ ಎಂತ ಸಿರತ್ತೆ ನೀನು? ಹೌದಾ? ಎಲ್ಲಿ ಕೊಡು ಮತ್ತೆ? ಹೀಗ್ ಬಿದ್ದಿದ್ರೆ ಹ್ಯಾಕ್ ಕೊಡೋದು? ಎದ್ರು ತಾನೇ ಕೊಡೋದು? ಹೇಳ್ಮೇಲೆ ನೋಡು. ಇದು ನಿನಗೆ ಹೇಗಿದೆ ಸೀರೆ? ತುಂಬಾ ಚೆನ್ನಾಗಿದೆ. ಇದನ್ನ ನೀನು ಉಟ್ಕೋ, ಒಳ್ಳೆ ರಂಬೆ ಇದ್ದಾಗಿರ್ತೀಯ. ಇದು ನಿಮಗೆ? ನಂದು ಯಾಕಪ್ಪ ಇದೆಲ್ಲ? ಇಷ್ಟೊಂದು ಖರ್ಚು ಮಾಡಿ ತಂದ್ಬಿಟ್ಟಿದ್ಯಲ್ಲ. ಇದೇನ್ ಸ್ವಂತ ಸಂಪಾದನೆ ಖರ್ಚೆ? ಕೆರೆಯ ನೀರನ್ನು ಕೆರೆಗೆ ಇದ್ದಲ್ಲಿ ಏನ್ ಸುಮ್ಮನಿದ್ಬಿಟ್ರಲ್ಲ, ಹೋಗ್ಬಿಟ್ಕೊಂಡ್ ಬನ್ನಿ. ಮತ್ತೆ ಮತ್ತೆ ಇವತ್ತಲ್ಲ ನಾಳೆ ನಮ್ಮಿಬ್ರು ಮದುವೆ ಆಗುತ್ತೆ. ಸಕ್ರೆ ಮಾಮ ಬಜಾರಿ ಬಾಮ ತೆಗೆ ಕೈನ. ತಂಗಿ ಯಾವಾಗ ಬಂದಿ? ನೀನ್ ನೋಡಿದ್ಯಾವಾಗ? ಈಗ ನಾನ್ ಬಂದಿದ್ದು ಈಗ. ಅದೇನು ಆ ಕಾಲದಾಗ ಮಳೆ ಬಂದಾಗ ಬಂದ್ಬಿಟ್ಟಿ? ಇದ್ದಕ್ಕಿದ್ದಾಗ ಮದ್ವೆ ಆಗೋಣ ಅನ್ಸ್ತು. ಮದ್ವೆನಾ? ಅದಕ್ಕೆ ಒಳ್ಳೆ ಜೋಡಿ ಹುಡ್ಕೋಣ ಅಂತ ಬಂದೆ. ಬಲೆ 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 ಅದಕ್ಕೇನಂತೆ ಎಂತ ಗಂಟೆ ಕೇಳು, ನಾನು ಹುಡ್ಕೊಡ್ತೀನಿ. ಹುಡುಗ ಮಾತ್ರ ನೋಡಕ್ ತುಂಬಾ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಲೇಬೇಕು. ಆಮೇಲೆ ತಲೆ ತುಂಬಾ ಜಡಿ ಮಣ್ಣು ತುಂಬಿರ್ಬೇಕು. ತುಮ್ಕಿರೋ ನನ್ ಬಿಸಿದಾಗ ಆಗಲ್ಲ, ತಮಾಷೆ ಮಾಡ್ಬೇಡ. ನನ್ಗೆ ಹೇಳ್ತಾ ಇದ್ದೀನಿ, ನಿನ್ ತಲೆಗೆಲ್ಲ ಕೆಟ್ಟಾಯ್ತಾ? ಹೌದು ಲೂಸ್ ಆಗೈತಾ? ಗೀತಾ ಗೀತಾ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಗೆ ಅನ್ನ ಕೊಡು. ಈ ಮಣ್ಣು ನಾನೇ ಆಗ್ಲೂ ಹೇಳ್ತಾ ಇದ್ದೀನಿ, ನಾನ್ ಮದ್ವೆ ಆಗ್ಬೇಕಾದ್ರೆ ನಿಮ್ಮನ್ನೇ. Thank you.
ಹೆಣ್ಣೆ ನಿಲ್ಲು ನಿಲ್ಲು ಎಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ ಕೋಪಕ್ಕೆ ತಾಪಕ್ಕೆ ನಾಚಿದ ನೋಡು ಕಂಡ ಸಂಪಿಗೆ ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು ಎಳು ಸುತ್ತಿನ ದುಂಡು ಮಲ್ಲಿಗೆ ನಗು ಮದುವೆ ಎಂಬ ಮಾತೇನು ಬೆಂಕಿ ನೀರು ಸೇರಿದಾಗ ಗತಿಯೇನು ನನಗು ನಿನಗು ಮದುವೆ ಎಂಬ ಮಾತೇನು ಬೆಂಕಿ ನೀರು ಸೇರಿದಾಗ ಗತಿಯೇನು ಕಲಿತಿಹ ಹೆಣ್ಣೆಲ್ಲಿ ಕಲಿಯದ ಗಂಡೆಲ್ಲಿ ಕಲಿತಿಹ ಹೆಣ್ಣೆಲ್ಲಿ ಕಲಿಯದ ಗಂಡೆಲ್ಲಿ ಪಟವನ್ನು ಬಿಡು ಕರಳದ ಇರು ಕೆಣಕದ ಇರು ನನ್ನನ್ನು ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು ಎಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ ಕೋಪಕ್ಕೆ ತಾಪಕ್ಕೆ ನಾಚಿದ ನಾಡು ಕೆಂಡ ಸಂಪಿಗೆ ಓ ಹೆಣ್ಣೆ ನಿಲ್ಲು ನಿಲ್ಲು ಎಳು ಸುತ್ತಿನ ದುಂಡು ಮಲ್ಲಿಗೆ ಗಗನವಲ್ಲಿ ನೆಲವು ಇಲ್ಲಿ ಸಿಂಗಾರಿ ಒಂದನೊಂದು ಸೇರದೆಂದು ಬಂಗಾರಿ ಗಗನವಲ್ಲಿ ನೆಲವು ಇಲ್ಲಿ ಸಿಂಗಾರಿ ಒಂದನೊಂದು ಸೇರದೆಂದು ಬಂಗಾರಿ ಮಣ್ಣಿನ ಬೊಂಬೆಗೆ ಚಿನ್ನದ ಹಂಗೇಕೆ ಮಣ್ಣಿನ ಬೊಂಬೆಗೆ ಚಿನ್ನದ ಹಂಗೇಕೆ ಪರ ಮುಗಿಯುವ ಶರಣೆನ್ನುವೆ ದಯಮಾಡಿಸುವ ಯಾರೇ ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು ಎಡು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ ಕೋಪಕ್ಕೆ ತಾಪಕ್ಕೆ ನಾಚಿದ ನೋಡು ಹೆಂಡ ಸಂಪಿಗೆ ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು ಎಡು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ ಏನಪ್ಪ ಎಲ್ಲ ಹಾಗೆ ಇದೆ ಏನು ತಿಂದಿಲ್ಲ ಅದಾಗಿರ್ಲಿ ಎಲ್ಲಿ ನಿಮ್ಮ ಅತ್ತೆ ಮಾವ ಒಂದು ಸ್ವಲ್ಪ ಕಾರ್ಯಮ್ಮ ಯಾಕಪ್ಪ ಏನೋ ಒಂದು ಮುಖ್ಯವಾದ ವಿಷಯ ಇತ್ತಮ್ಮ ಮಾತಾಡೋದು ಕಾರ್ಯಮ್ಮ ಏನ್ರಿ ಅದು ವಿಷಯ ಎಲ್ರೂ ಬರ್ಲಿ ಹೇಳ್ತೀನಿ ಹಿಂದಿ ಅವರು ನಮ್ಮನೆಯಾಗೆ ಬಂದು ನಮ್ಗೆ ಉಪಚಾರ ಮಾಡ್ತೀರಿ ಅಯ್ಯೋ ಉಪಚಾರಕ್ಕೆ ನಮ್ಮನೆ ಆದ್ರೇನು ನಿಮ್ಮನೆ ಆದ್ರೇನು ಎಲ್ಲಪ್ಪ ನಿಮ್ಮ ಅಣ್ಣ ಎಲ್ಲಿ ಆಫೀಸ್ನಿಂದ ಇನ್ನು ಬಂದಿಲ್ಲಪ್ಪ ಬರ್ಲಿ ಬರ್ಲಿ ನಿಧಾನ ಬರ್ಲಿ ರಾಮಪ್ಪನವರೇ ಮೊದಲ ದೀಪಾವಳಿ ಮಗಳನ್ನು ಅಳಿಯನ್ನು ಒಂದ್ ವಾರ ಮೊದಲೇ ಕರ್ಕೊಂಡು ಹೋಗೋಣ ಅಂತ ಬಂದ್ವು ಇಲ್ಲಿ ಅನಿರೀಕ್ಷಿತವಾಗಿ ಒಂದು ವಿಷಯ ನನ್ನ ಗಮನಕ್ಕೆ ಬಂತು ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ನಾ ನೆನೆಸಿದ್ದೆಲ್ಲ ನಡೆಯೋ ಹಾಗಿದ್ರೆ ಆ ದೇವ್ರು ಯಾಕೆ ಬೇಕು ಹೇಳಿ ನಮ್ಮ ನಮ್ಮ ಧರ್ಮ ಕರ್ಮಾನುಸಾರ ಏನೇನ್ ನಡಿಬೇಕು ಅಂತಿದ್ಯೋ ಅದೆಲ್ಲ ನಡಿಲೇಬೇಕು ಆದ್ರಿಂದ ನಾವು ತಪ್ಪಿಸ್ಕೊಳಕ್ ಆಗಲ್ಲ ಅಲ್ವೇನ್ರಿ ಅದೇನ್ ನಡೀತ್ರಿ ಅಂಥದ್ದು ಹೇಳ್ತೀನಿ ಕಣೆ ಹೇಳ್ಬೇಕು ಅಂತಾನೆ ಎಲ್ಲರನ್ನೂ ಕರೆಸಿರೋದು ಯಾಕೆ ಅವಸರ ಮಾಡ್ತೀಯಾ ರಾಮಪ್ಪನವ್ರೆ ನಮ್ಮ ನಾಗವೇಣಿ ನಿಮ್ ಮನೆ ಸೊಸೆಯಾಗಿ ಬಂದು ಮನೆ ಸಂಸಾರನೆಲ್ಲ ಅಚ್ಚುಕಟ್ಟಾಗಿ
ನಿಮ್ಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾ ಇದ್ದಾಳೆ ತುಂಬಾ ಅಲ್ವೇನ್ರಿ? ಸಂತೋಷ, ಬಹಳ ಸಂತೋಷ. ನಮಗೂ ಒಳ್ಳೆ ಹೆಸರು ತಂದು. ಇನ್ನು ಉಳಿದಿರೋಳು ಅಂದ್ರೆ ನಮ್ ಗೀತಾ ಒಬ್ಳೆ. ಇವಳಿಗೂ ಒಂದು ಮದುವೆ ಮಾಡಿಬಿಟ್ರೆ ನಮ್ ಜವಾಬ್ದಾರಿ ಮುಗೀತು. ಯಾಕೆ ಯೋಚನೆ ಮಾಡ್ತೀರಿ? ಯವ್ವನ್ಗೇನ್ ಗುಣ ಇಲ್ವಾ, ವಿದ್ಯೆ ಇಲ್ವಾ, ರೂಪ ಇಲ್ವಾ, ಒಳ್ಳೆ ಹುಡುಗನೇ ಸಿಗ್ತಾನೆ. ಸುಮ್ಕಿರಿ, ಒಳ್ಳೆ ಸಂಬಂಧನೇ ಸಿಕ್ಕಿದೆ ಬಿಗ್ರೆ. ಹೌದಾ? ಯಾರು? ಲಾಯರ್ ಲಿಂಗಪ್ಪನ ಮಗ ಶಂಕರ್ ಅಂತ, ಅಗ್ರಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ನಮ್ಗೆಲ್ಲ ಒಪ್ಪಿಗೆ ಆಗಿದೆ, ಪರೀಕ್ಷೆ ಮುಗಿತಿದ್ದಾಗೆ ಮದ್ವೆ ಮುಗಿಸ್ಬಿಡೋಣ ಅಂತಿದ್ದೀವಿ. ಅದು ಸರಿನೇ, ಅದಕ್ಕೆ ಗೀತಾ ಒಪ್ಪಬೇಕಲ್ವೇನೆ? ಏನೇ ಗೀತಾ, ನಿನ್ಗೆ ಒಪ್ಪಿಗೆ ಇಲ್ವೇನೆ? ನನ್ನ ಒಪ್ಪಿಗೆ ಏನು ಅಂತ ಅಪ್ಪನಿಗೆ ಗೊತ್ತು. ಓಹೋ, ಅಪ್ಪ ಮಗಳು ಒಂದೇ ದಾರಿನೋ? ನೋಡೆ, ಆ ದಾರಿಗೆ ಎಲ್ರೂ ಬರ್ಬೇಕು ಅಂತಾನೆ ಈ ಮಹಾಸಭೆ ಜಮಾಯಿಸಿರೋದು. ರಾಮಪ್ಪನವ್ರೆ, ನೀವು ಸೀತಮ್ಮನವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ನಮ್ ಗೀತಾ ಈ ಮನೆಗೆ ಚಿಕ್ಕ ಸೊಸೆಯಾಗಿ ಬರ್ತಾಳೆ. ಏನು ಇದನ್ನ ಹೇಳಕ್ಕೋಸ್ಕರ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದು ನೋಡಿ, ಈ ಖಂಡಿತ ನಡೆಯಲ್ಲ. ಯಾರೇ ಒಪ್ಪಿದ್ರು ಗೀತಾ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನ್ ಖಂಡಿತ ಒಪ್ಪಲ್ಲ. ಪಾರ್ವತಮ್ಮನವ್ರೆ, ನೀವ್ಯಾಕೆ ಕೋಪಿಸ್ಕೋತಾ ಇದ್ದೀರಾ? ನಡೀದೇ ಇರೋ ವಿಷಯಕ್ಕೆ ಎಲ್ರೂ ಯಾಕೆ ತಲೆ ಕೆಡಿಸ್ಕೋತಾ ಇದ್ದೀರಾ? ಗೀತಾ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಎಲ್ರೂ ಒಪ್ಪಿದ್ರು, ನಮ್ ಶೇಖರ ಶೇಖರ ಒಪ್ಪಬೇಕಲ್ಲ? ಒಪ್ಪೋದೇನೆ? ನಮ್ಮ ಹುಡುಗ ಮದುವೆನೆ ಬ್ಯಾಡ ಅಂತವನ್ ಎಂತ ಹೇಳು? ಆ ಮಾತು ನೀನ್ ಯಾಕೆ ಹೇಳ್ತೀರಾ? ಆತ್ನ ಹೇಳಿ. ಏನಪ್ಪ ಶೇಖರ, ನಮ್ ಗೀತಾ ನೀನ್ ಮದುವೆ ಆಗೋದ್ರಲ್ಲಿ ಏನಾದ್ರೂ ಆಕ್ಷೇಪಣೆ ಇದೆಯೇನಪ್ಪ? ಮಾವಯ್ಯ, ನಿಮ್ ಮಗಳು ಈ ಮನೆಗೆ ಸೊಸೆಯಾಗಿ ಬರೋದಿಕ್ಕೆ ಎಲ್ರೂ ಸಂತೋಷ ಪಡಬೇಕಾದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಇವನ ಮದುವೆಗೆ ಒಪ್ಕೊಂಡ್ಯ? ಇಲ್ಲೊಂದು ಅನುಮಾನ ನಿಂತ್ಕೊಂಡಿದೆ. ಏನೇ, ಹುಡುಗಿ ಒಪ್ಕೊಂಡಿದ್ದಾಳೆ, ಹುಡುಗ ಒಪ್ಕೊಂಡಿದ್ದಾನೆ, ನಾವೆಲ್ಲ ಒಪ್ಕೊಂಡಿದೀವಿ, ಈಗ ನೀನೇನಂತೀಯ? ಅನ್ನೋದೇನು, ಅವರು ಒಪ್ಕೋತಾರೆ ನಾನು ಒಪ್ಕೋತೀನಿ. ಅಕ್ಕ ತಂಗಿ ಇಬ್ರು ಒಂದೇ ಮನೆ ಸೇರೋಕ್ ಏನ್ ಅಭ್ಯಂತರ ಮಾವಯ್ಯ? ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡಿ. ಈಗ ಒಪ್ಪಿಡಲ್ಲ ಇರುವಾಗ. ನಿನಗೆ ತಲೆ ಕೆಟ್ಟಿದ್ದೇನೆ ಯಾಕಕ್ಕ? ಹೋಗಿ ಹೋಗಿ, ಆ ಹಳ್ಳಿ ಗಮಾರನ್ ಮದುವೆ ಆಗೋದಕ್ಕೆ ಹೇಗೆ ಒಪ್ಕೊಂಡೆ? ಅವರು ಹಳ್ಳೂರಿರ್ಬಹುದು, ಗಮಾರಲ್ಲ. ನೀನಿಂತ ಮುಟ್ಟಾಳನ್ನ ಆರಿಸ್ಕೊಂಡಿದ್ಯಾ ಅಂತ ಗೊತ್ತಿದೆಯಾ? ಮುಟ್ಟಾಳ್ರಲ್ಲಕ್ಕ, ಬುದ್ಧಿವಂತರೆ. ಬಹಳ ಬುದ್ಧಿವಂತ, ಎದೆ ಸೇಳಿದ್ರೆ ಎರಡಕ್ಷರ ಗೊತ್ತಿಲ್ಲ. ಬೇಡ ಬಿಡು, ಅವ್ರ ಎದೆ ತುಂಬಾ ಅಮೃತನೇ ತುಂಬಿರ್ಬೇಕಾದ್ರೆ ಅಕ್ಷರ ಇನ್ಯಾಕೆ ಬೇಕು? ಏನೇ ಪ್ರಯೋಜನ? ದನ ಮೇಯಿಸೋ ಕೆಲಸವನ್ನ ಬಿಟ್ರೆ ಏನೇ ಗೊತ್ತು ಅವನಿಗೆ? ಅಕ್ಕ, ಭಗವದ್ಗೀತೆ ಉಪದೇಶ ಮಾಡಿದ್ನಲ್ಲ ಆ ಶ್ರೀಕೃಷ್ಣ ಪರಮಾತ್ಮನು, ಒಂದು ಕಾಲದಲ್ಲಿ ದನಾನೇ ಮೇಯಿಸ್ತಾ ಇದ್ದಂತೆ. ಸಾಕು ಸುಮ್ಮನೆ, ಈ ಏಡಿಯಟ್ನ ಆ ದೇವ್ರಿಗೆ ಹೋಲಿಸ್ತಾ ಇದೀಯಾ? ಅವ್ರ ದೇವ್ರೇ ಕಣಕ್ಕ, ತನಗೆ ಅಪಕಾರ ಬಯಸ್ದವ್ರಿಗೂ ಉಪಕಾರನೇ ಬಯಸ್ತಾರೆ ಹೊರತು ಕೆಡಕ್ ಮಾಡೋದಿಲ್ಲ. ಅವರ ಹೆಸರು ಹೇಳೋದಕ್ಕೂ ಯೋಗ್ಯತೆ ಇರ್ಬೇಕು. ಗೀತಾ, ನನ್ನ ಒಡ ಹುಟ್ಟಿದ ತಂಗಿ, ನೀನ್ ಚೆನ್ನಾಗಿರ್ಲಿ ಅಂತ ಬುದ್ಧಿ ಹೇಳಿದ್ರೆ ನನಗೆ ಉಪದೇಶ ಮಾಡ್ತಾ ಇದೀಯಾ? ನಿನಗೆ ಉಪದೇಶ ಮಾಡುವಷ್ಟು ತಿಳುವಳಿಕೆ ಯಾರಿಗೆ ಬೇಕ ಗೀತಾ? ಗೀತಾ, ನೀ ಸುಖವಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳೆ. ಅಕ್ಕ, ನಾನು ಸುಖವಾಗಿರ್ಬೇಕು ಅಂತ ನಿನ್ನ ನಿಜವಾಗ್ಲೂ ಇಷ್ಟ ಇರೋದಾದ್ರೆ ಆಶೀರ್ವಾದ ಮಾಡಿ. ಛೀ, ಈ ಅಯೋಗ್ಯನ್ ಕಟ್ಕೊಳ್ತಾ ಇರೋ ನಿನಗೆ ಆಶೀರ್ವಾದ ಬೇರೆ ಬೇಕಾ? ಅಕ್ಕ ನೋಡು, ಮಾತು ಮಾತುಗೂ ಅಯೋಗ್ಯ ಮುಟ್ಟಾಳ ಹಳ್ಳಿಗಮಾರನ್ನ ಹೀನವಾಗಿ ಮೈತಾ ಇದೆಯೋ ಅವ್ರನ್ನೇ ನೀನು ಯೋಗ್ಯ ಬುದ್ಧಿವಂತ ಅಂತ ಒಪ್ಪೋ ಹಾಗೆ ನಾನು ಮಾಡಲಿಲ್ಲ. ನನ್ನ ನಿನ್ ತಂಗಿ ಅಂತ ಕರಿಬೇಡ. ಹಾ
ಏನೇ ಮಾಡ್ತೀರಾ ನನ್ನ ನನ್ನ ತಲೆ ತೆಗೆದು ಬಿಡ್ತೀರಾನೆಯಾ?
ಇಷ್ಟು ವರ್ಷಗಳಲ್ಲಿ ಮಾಡದೇ ಇರೋ ಅನ್ಯಾಯನ ನಾನು ಇವತ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರೇನೆ? ನ್ಯಾಯ ಅಧರ್ಮ ಅನ್ನೋದು ನಮ್ ಕಡೆ ಇದ್ರೆ ನೀವ್ ಯಾರು ಏನೋ ಮಾಡಕ್ಕಾಗಲ್ರಯ್ಯ. ನ್ಯಾಯ ಅಧರ್ಮ ಅನ್ನೋದು ನೀವ್ ಒಬ್ಬನಿಗೆ ಇಲ್ರಿ, ನಮಗೂ ಇದೆ ಕಣ್ರಿ. ಎಲ್ಲಿದೆ ನಿನ್ ತಲೆ ಒಳಗೆ? ಗೌಡ್ರೆ ಮರ್ಯಾದೆ ಏನ್ ಮಾತಾಡ್ರಿ? ಸಮಾಧಾನ ಸಮಾಧಾನ. ಇದೇನ್ ಸೊಸೈಟಿನೋ ಅಥವಾ ಸಂತೆನೋ? ಕೇಳಿದ್ದಕ್ಕೆ ಉತ್ತರ ಕೊಡಕ್ ಹೇಳ್ರಿ ಇವ್ರಿಗೆ. ನೀನ್ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ಕೆ ನಾನೇ ನಿನ್ ಜವಾನ ಅಲ್ಲ, ಹೊಗಳ ಕಂಡಿದ್ದೀನಿ. ಅದ್ಯಾವ ಸಿನಿಮೆ ಓದಾಟ ಅಂತೀನಿ? ಯಾವಾಗ ನೋಡಿದ್ರು ಓದೋದು ಓದೋದು. ಓದಿದ್ರೆ ತಾನೇ ಬುದ್ಧಿವಂತರ ಆಗೋದು? ಓದಿದ್ರೆ ತಾನೇ ಬುದ್ಧಿವಂತರ ಆಗೋದು? ಇಷ್ಟೆಲ್ಲ ಓದಿದ್ ಸಾಲ್ದ? ನನ್ ಸಾಕು. ನೀವ್ ಏನಂದ್ರೆ ನೀವ್ ಯಾಕೆ ಓದ್ಬಾರ್ದು ಅಂತೀನಿ? ನಾನ್ ಓದು ಬರ ಕಲಿಯದ? ಅದೆಲ್ಲ ನಡೆಯೋ ಕೆಲ್ಸ ಅಲ್ಲ ಬಿಡು. ಯಾಕಾಗಲ್ಲ ನೋಡಿ, ದಿವಸ ನಾನೇ ಒಂದ್ ಗಂಟೆ ಹೊತ್ತು ಹೇಳ್ಕೊಡ್ತೀನಿ, ನೀವ್ ಸ್ವಲ್ಪ ಆಸಕ್ತಿ ವಹಿಸ್ಬಿಟ್ಟು ಸಾಕು. ಯಾಕ್ರಿ ಯಾಕ್ರಿ ನಗ್ತೀರಿ? ಗೀತಾ, ನೀನ್ ಸಾವಿರ ತರ ಹೇಳ್ಕೊಟ್ರು ಅದೇನೋ ಹೇಳ್ದೆ ನೋಡು, ಅದ್ ನಮ್ಮ ಅಪ್ರಾಣಗೂ ನನಗೆ ಬರಕ್ಕಿಲ್ಲ, ನನಗ್ ಬೇಡವೂ ಬೇಡ. ನೀವು ಬೇಡ ಅಂದ್ರೆ ನಾನು ಬಿಟ್ಬಿಡ್ತೀನ, ನಾನ್ ನಿಮ್ ಕಲ್ಸೆ ಕಲ್ಸ್ತೀನಿ. ಅದೇನ್ ನಿನ್ ಆಟ ಅಂತೀನಿ? ಹೌದು, ನನ್ನ ಆಟ ಅಂದ್ರೆ ಆಟನೇ. ಗೀತಾ, ಓದು ಬರಹ ಮಾತ್ರ ಕಲಿಯಕ್ಕಾಗಲ್ಲ, ಕಣ್ಮಿಟ್ಟು ಒಂದ್ ಪತ್ರಕ್ಕೆ ಮಾತ್ರ ರುಜು ಹಾಕಕ್ಕಾಗುತ್ತೆ. ಏನೇ ನೀನ್ ಹೇಳ್ತಾ ಇರೋದು? ನಾನು ಯಾವ ಪತ್ರಕ್ಕೆ ರುಜು ಆಗದೆ? ಯಾವ ಪತ್ರಕ್ಕ? ಸಾರಕ್ಕನ್ ಕೊಡ್ಬೇಕು ಅಂತ ಗೌಡ ಹತ್ರ ಸಾಲ ಮಾಡ್ತಾರಲ್ಲ, ಆ ಪತ್ರದಲ್ಲಿ 8,000 ಅಂತ ಬರ್ತೀನಿ. 5,000? ನಿಮಗೆ ಹೇಳಿದ್ದು 5,000 ಅಂತ, ಅದ್ರಲ್ಲಿ ಬರೆದಿದ್ದು 10,000. ಅಂದ್ರೆ ನಮ್ಮಣ್ಣನೇ ನನಗೆ ಮೋಸ ಮಾಡವನೇ ಅಂತೀಯ? ನಾನು ನಂಬಿಕೆ ಅಕ್ಕ ಪಾವ ಮಾತಾಡೋದು ನಾನು ಕೇಳಿಸ್ಕೊಂಡಲ್ಲ, ಅದನ್ನ ಸುಳ್ಳು ಅಂತೀರಾ? ಹಂಗ ಯಾವ ಸುಳ್ಳು ಯಾವ ನಿಜ ಅನ್ನೋದನ್ನ ನಮ್ಮ ಅಣ್ಣನೇ ಕೇಳ್ಬಿಡ್ತೀನಿ. ನೋಡಿ ನೋಡಿ, ಆ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಕೇಳ್ಬಾರ್ದು. ಬಿಡ ವಿಷಯ ನೀ ಸುಮ್ಕಿರು. ಇವತ್ ತಿನ್ನಕ್ ಹೋಗೋಣ, ಬೇಗ ಬಂದ್ಬಿಡಿ. ಓಯೇ ಅಣ್ಣ, ಏನು ನನಗೊಂದು ಸಂದೇಹ ಬಂದೈತೆ, ಅದನ್ನ ತೀರಿಸ್ಬಿಟ್ಟು ಹೋಗು. ಏನು ಅದು? ತಾರಕನ ಸಹಾಯ ಮಾಡಬೇಕು ಅಂತ ಗೌಡ್ರ ಹತ್ರ ಸಾಲ ತಂದ್ವಲ್ಲ. ಹೌದು, ಈಗ ನೀನ್ ಅದನ್ನ ತೀರಿಸ್ತೀಯ? ಯಾವತ್ತಿದ್ರು ತೀರಿಸ್ಲೇಬೇಕು. ಎಷ್ಟಂದ್ವು? ಇದನ್ ಕೇಳಿದಕ್ಕೆ ಆಫೀಸ್ಗೆ ಹೋಗೋದು ನಿಲ್ಲಿಸ್ಬೇಕಿತ್ತ? ನನ್ ಕೇಳಿದ್ರೆ ಹೇಳ್ತಿದ್ದೆ. ನಿಮ್ಮನ್ನ ಯಾಕೆ ಕೇಳ್ಬೇಕದ್ಕೆ? 5,000 ಅಂತ ತಾನೆ ನಿನ್ನ ಹತ್ರ ಹೇಳಿದ್ದು. ಹೌದು ಹೇಳಿದ್ದೇನು, 5,000, ಆದ್ರೆ 10,000 ರೂಪಾಯಿ ಬೇಕಾಗ್ಬಂತು. ಅಣ್ಣ, 5,000 ಅಂತ ನನ್ನ ಹತ್ರ ಸುಳ್ಳು ಹೇಳಿ ಪತ್ರದಲ್ಲಿ 10,000 ರುಜು ಹಾಕಿಸ್ಕೊಂಡೆ ಅಲ್ಲ? ಅವ್ರ್ಯಾಕೆ ಸುಳ್ಳು ಹೇಳ್ಬೇಕು? ಪತ್ರ ಓದ್ಬೇಡ, ಕಣ್ಮಚ್ಕೊಂಡು ರುಜು ಮಾಡು ಅಂತ ಬಲವಂತ ಮಾಡಿದ್ರೆ ನಿನ್ನ ಅಕ್ಕ ಅವ್ರ ಒಳ್ಳೆತನ ಉಪಯೋಗಿಸ್ಕೊಂಡು ನೀವು ಮೋಸ ಮಾಡಿದ್ದು ಅಲ್ಲದೆ ಅವ್ರದೇ ತಪ್ಪು ಅಂತ ಬೇರೆ ಹೇಳ್ತಾ ಇದ್ಯಾ? ಇವನಿಗೆ ಮೋಸ ಮಾಡೋ ಬುದ್ಧಿ ಯಾಕೆ ಬಂತು? ನಿನಗೆ ಯಾಕೆ ಬಂತು ಅಂತ ಧೈರ್ಯ ಈ ಅಣ್ಣಂಗೆಲ್ಲಪ್ಪ ಬರಬೇಕು? ಇದೋ ನಿಂತೋಣ ನೋಡು, ನಮ್ಮ ಮತ್ತೆ ಈ ಮಲಯಾಳಿ ಇವಳು ಮಾಡಿರೋ ಕೆಲಸ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಮ್ ಕಾಚಾರಕ್ಕೆ ನಿಮ್ಮ ಮತ್ತೆ ಏನ್ ಲಾಭ ಆಗ್ತಾಳೆ? ಇನ್ನು 7 ದಿನ ಅಂತ ಬಾಯಿ ಮುಚ್ಕೊಂಡಿರ್ಬೇಕಪ್ಪ? 7 ದಿನ ಆದ್ರೂ ತಪ್ಪಿರ್ಬೇಕು, ಅದ್ ನಮ್ ಕರ್ಮ. ಯಾರು ಏನೇ ಅಪಕಾರ ಮಾಡಿದ್ರು, ಏನೇ ದ್ರೋಹ ಮಾಡಿದ್ರು ಅದನ್ನೆಲ್ಲ ನುಂಕಬೇಕು. ನಮ್ ಬಾಯಿಗೆ ನಾವೇ ಬೀಗ ಹಾಕೋಬೇಕೇ ಹೊರತು ಯಾರೇವರು ಬೀಗ ಹಾಕಕ್ಕ ಅವಕಾಶ ಕೊಡಬಾರ್ದು ಮಗ, ಕೊಡಬಾರ್ದು. ನಾಗವ್ವ, ಏನೋ ಪುತ್ತಿಗೆಟ್ಟು ಅಂದ್ಬಿಟ್ಟ, ಪಾಪ ಮಾಡ್ಕೋಬೇಡವ್ವ, ಕ್ಷಮಿಸಿ. ನೀವ ಕ್ಷಮಾಪಣೆ ಕೇಳ್ಕೋಬೇಕು, ಕೇಳ್ಕೋಬೇಕಾದವಳು ಇವಳು. ಇನ್ನೊಬ್ರನ್ನ ಕ್ಷಮೆ ಕೇಳುವಂತ ತಪ್ಪು ನಾನೇನೆ ಮಾಡಿದೆ? ನೀನು ಮಾಡೋ ತಪ್ಪು ಒಂದೇ ಎರಡೇ, ಈ ಮನೆ ಹಿರಿ ಸೊಸೆಯಾಗಿ ಬಂದು ಯಾರಿಗ ಸುಖ ತಂದೆ, ಯಾರಿಗ ಸಂತೋಷ ತಂದೆ? ನೀನ್ ಏನೇ ಮಾಡಿದ್ರು ಮನೆಯವರೆಲ್ಲ ಬಾಯಿ ಬೇಗ ಹಾಕೊಂಡಿದ್ದಾರೆ ಅಂತ ಮಾಡಬಾರ್ದು ಕೆಲಸ ಮಾಡ್ಬಿಟ್ಟೆ. ಅತ್ತೆ ಮಾವ ಎಷ್ಟು ಕಷ್ಟ ನುಂಗ್ತಾ ಇದ್ದಾರೆ, ನನ್ನ ಗಂಡ ಎಷ್ಟು ಅವಮಾನ ಅನುಭವಿಸ್ತಾ ಇದ್ದಾರೆ, ಇದಕ್ಕೆಲ್ಲ ನೀನೇ ತಾನೇ ಕಾರಣ. ಗೀತಾ ಮುಚ್ಚೆ ಬಾಯಿ. ನಾನೇಗೆ ಬಾಯಿ ಮುಚ್ಚಿರಿ? ಇಷ್ಟು ದಿವಸ ಈ ಮನೆಯ ಎಲ್ರು ಯಾಕೆ ಬಾಯಿ ಮುಚ್ಚಿದ್ರು ಗೊತ್ತಾ? ನಿನ್ನ ಮೇಲೆ ಅಭಿಮಾನದಿಂದ ಗೌರವದಿಂದ. ಅಕ್ಕ ನಾನು ನಿನ್ನ ತಂಗಿಯನ್ನು ಸಲಿಗೆಯಿಂದ ಹೇಳ್ತಾ ಇದ್ದೀನಿ, ಇನ್ನ ಮೇಲೆ ಅದಂತ ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟು ನ್ಯಾಯವಾಗಿ ನಡ್ಕೊಂಡು ಎಲ್ರಿಂದ ಒಳ್ಳೆಯವಳು ಅನ್ಸ್ಕೊಳೆ. ಓ ಈಗ ಗೊತ್ತಾಯ್ತು, ಹುಟ್ಟದಾಳಿಂದ ತಂಗಿಯಾಗಿ ಕಾಡಿದ್ದ ಸಾಲದೆ ಈಗ ವಾರ್ಗಿತ್ಯಾಗಿ ಬೇರೆ ಬಂದು ಎಲ್ರ ಜೊತೆಗೂ ನನ್ನ ಅವಮಾನ ಮಾಡಬೇಕು ಅಂತ ತಾನೇ ನೀನ್ ಈ ಮನೆಗೆ ಚಿಕ್ಕ ಸೊಸೆಯಾಗಿ ಬಂದದ್ದು? ನಿನ್ನ ನಾನು ತಂಗಿಯಂತ ಪ್ರೀತಿಸ್ತಾ ಇದ್ರೆ ನೀನೇ ನನ್ನ ವೈರಿಯಾಗಿ ಬಂದು ದ್ವೇಷ ಸಾಧಿಸ್ತಾ ಇದ್ಯಾ? ಅಕ್ಕ ನೋಡು, ಇವತ್ತೇ ಮೊದಲು, ಇವತ್ತೇ ಕೊನೆ.
ನೀನು ನಾನು ಒಂದೇ ಮನೇಲಿ ಇರೋಕ್ಕಾಗಲ್ಲ. ಇನ್ನು ಯಾಕ್ರೆ ಯೋಚಿಸ್ತಾ ನಿಂತಿದ್ದೀರಾ? ಹಾಗಿರೋ ಅವಮಾನ ಸಾಕು, ಆದಷ್ಟು ಬೇಗ ಪಾಲಾಗೋಬಿಡಿ. ಅಕ್ಕ ಇದ್ದಿದ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೊಳ್ತೀನಿ. ನಾಗವ್ವ ನೀ ಏನು ಹೇಳಿದ್ರು ನಾವು ಕೇಳ್ತೀವಿ ಕಣವ, ಆದ್ರೆ ಮನೆ ಎರಡು ಭಾಗ ಆಗೋದಿಕ್ಕೆ ಅವಕಾಶ ಕೊಡಬೇಡ ಕಣವ. ಮನಸ್ಸೇ ಎರಡಾದ್ಮೇಲೆ ಮನೆ ಎರಡು ಆಗ್ಲೇಬೇಕು ಮಾವಯ್ಯ. ರವಿ ರವಿ ನೋಡ್ದೇನು, ನೀನು ಹೆಡ್ತಿ ಹೇಳಕ್ ಮಾತು ಕೇಳ್ದೇನು, ಹೋಗ್ ಬುದ್ಧಿ ಹೇಳು. ರವಿ ನೀವಿಬ್ರು ಇದೇ ಮನೆಯಾಗಿ ಹುಟ್ಟಿದ್ರಿ, ಇಲ್ಲೇ ಬೆಳೆದ್ರಿ, ನೀವಿಬ್ರು ನನಗೆ ಎರಡು ಕಣ್ಣುಗಳಿದ್ದಂಗೆ ಕಂಡ್ರು. ಅನ್ಯೋನ್ಯವಾಗಿರೋದನ್ನ ನೋಡಿ ಊರಿನ ಜನ ನಿಮ್ಮನ್ನ ರಾಮ ಲಕ್ಷ್ಮಣರು ರಾಮ ಲಕ್ಷ್ಮಣರು ಅಂತಾರೆ ಕಣ್ರು. ಈ ದಿವಸ ಬೇರೆ ಬೇರೆ ಆಗ್ಬಿಟ್ಟು ಅಯ್ಯೋ ವಾಲಿ ಸುಗ್ರೀವ್ರಂಗ ಆಗ್ಬಿಟ್ರು ಅಂತ ಅದೇ ಜನ ಆಡ್ಕೊಂಡೋದ ಮಾಡ್ಬೇಡಿ ಕಣ್ರು, ಹೋಗಿ ಹೇಳೋ ಬುದ್ಧಿ ಹೇಳೋ ಹೋಗೋ. ಅವಳು ಮನಸ್ಸು ತೋರಿಸಿ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಹೋಗಿ ಹೇಳಿದ್ರೆ ನನ್ನ ಮಾತು ಕೇಳ್ತಾಳ? ಯಾವ ಮುಖ ಇಟ್ಕೊಂಡು ಹೋಗಿ ಕೇಳಿ. ಏನ್ರಿ ಇದೆಲ್ಲ, ನನ್ನ ಮನೆ ನನ್ನ ಮನೆ ಎರಡಾಗಿ ಹೋಗ್ತಾ ಇದೆಯಲ್ರಿ. ಏನ್ ಮಾಡಕ್ಕಾಯ್ತದೆ ಚೀತ, ಕೈ ಮೇಲೆ ಇದು ಅದೇ ಅವ್ರು ಏನ್ ನಡೆಸ್ತಾನೋ ಹಂಗ್ ಒಂದೇ ಇದೆಯಲ್ಲ, ಏನ್ ಮಾಡೋದು? ಎರಡು ಮಾಡ್ಕೊಂಡ್ರಾಯ್ತು. ಎರಡು ಮಾಡೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ, ನಮಗೆ ಇರ್ಲಿ. ಸರಿ ನೀವೇ ಇಟ್ಕೊಳ್ಳಿ. ರವಿಯಣ್ಣ ಹಸು ಒಂದೇ ಒಂದೈತಲ್ಲ, ಏನ್ ಮಾಡೋದು? ಅದು ನಮಗಿರ್ಲಿ. ಅದ್ಯಾವ ನ್ಯಾಯ? ಇಲ್ಲ ನಿನ್ನ ಮನೇಲಿದ್ರೆ ನ್ಯಾಯ. ಅದನ್ನೂ ಎರಡು ಮಾಡ್ಕೊಳ್ಳಿ. ಚಾಚೆ ರವಿಯಣ್ಣ ಹಸು ಒಂದ್ ದಿವಸ ನಿನ್ ಮನೆಯಾಗಿರ್ಲಿ, ಒಂದ್ ದಿವಸ ನನ್ ಮನೆಯಾಗಿರ್ಲಿ, ಏನಂತೀಯ? ಹಾಗೆ ಆಗ್ಲಿ ಕಣ. ಶೇಖರ ಈ ಪಾತ್ರೆ ಪಡಗ ಹೊಲ ಗದ್ದೆ ನಗ ನಾಣ್ಯ ಎಲ್ಲ ಭಾಗ ಆಯ್ತು, ಇನ್ ಮನೆ ಬಿಸಿಗೆ ಬರೋಣ. ಈ ಕಡೆ ನಾವಿದ್ಕೋತೀವಿ, ಆ ಕಡೆ ನೀವಿದ್ಕೊಡಿ. ಸರಿ ಕಣಣ. ಏನಮ್ಮ ನಾಗವೇಣಿ, ನಿನ್ನಿಷ್ಟದ ಎಲ್ಲ ಮುಗೀತು, ಈಗ ನಿಮ್ಮ ಅತ್ತೆ ಮಾವ ಯಾರ ಮನೇಲಿ ಇರ್ಬೇಕು ಅಂತ ನಿನ್ನ ಅಭಿಪ್ರಾಯ? ಯಾಕಡಿ ಅತ್ತೆ ಮಾವ ಇಬ್ಬರು ನಮ್ಮನೇಲಿ ಇರ್ತಾರೆ. ದೊಡ್ಡ ಮಗ ಅನ್ನಿಸ್ಕೊಂಡು ನಾನಿರೋವಾಗ ನಿಮ್ಮನೇಲಿ ಯಾಕಮ್ಮ ಇರಬೇಕು? ಅವ್ರು ನಮ್ಮನೇಲೇ ಇರಲಿ, ನಾನು ನೋಡ್ಕೋತೀನಿ. ಯಾಕಣ್ಣ ಅವ್ವ ಅಪ್ಪ ಇಬ್ರು ದೊಡ್ಡ ಮಗನ ಮನೆಯಾಗೇ ಇರಬೇಕು, ಚಿಕ್ಕ ಮಗನ ಮನೆಯಾಗಿರಬಾರ್ದ? ಹಾ ಸೇಕ್ರು ನಮ್ಮಿಂದ ನಿನಗ್ಯಾಕೋ ತೊಂದರೆ, ರವಿ ನಿನಗ್ಯಾಕೋ ಕಷ್ಟ, ನೀವು ನೀವು ಸಂತೋಷವಾಗಿರೋದನ್ನ ನೋಡ್ಕೊಳ್ರಪ್ಪ, ನಾವೆಲ್ಲೋ ಹೆಂಗೋ ಇರ್ತೀವಿ. ಹೌದು ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಈ ಮನೇಲಿ ನಾವು ಯಾಕಿರ್ಬೇಕು? ಎಲ್ಲಾದ್ರೂ ಹೊರಟವಣ್ಣ ನಡೀರಿ. ರಾಮಪ್ಪನವ್ರೆ ಎಲ್ಲೋ ಯಾಕಿರ್ಬೇಕು, ಬನ್ನಿ ನಮ್ಮನೇಲೆ ಇರುವರಂತೆ. ಎತ್ತ ಮಕ್ಕಳಿಗೆ ಕಷ್ಟ ಕೊಡಬಾರ್ದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನಿಮಗೆ ಕಷ್ಟ ಕೊಡಕ್ ಬರ್ತೀನ ನಾನು? ಏನ್ ಮಾವಯ್ಯ ನಿಮ್ಮಿಂದ ನಮಗೇನ್ ಕಷ್ಟ, ನೀವಿದ್ರೆ ನಮ್ಗೆ ಅನುಕೂಲನೇ ಹೊರತು ನಿಮ್ಮಿಂದ ಯಾವ ತೊಂದ್ರೂ ಇಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ನೀವಿಬ್ರು ನಮ್ಮನೇಲೆ ಇರಿ. ಯಾಕೀತ ಅವರಿಬ್ರು ನಿಮ್ಮನೇಲಿದ್ದು ನಿಮಗೆ ಸಹಾಯ ಮಾಡ್ಬೇಕಾ, ನಮ್ಮನೇಲಿದ್ದು ನಮಗ್ ಸಹಾಯ ಮಾಡಬಾರ್ದ? ಮಾವಯ್ಯ ಏನವ್ವ ಅತ್ತೆ ಬೇಕಾದ್ರೆ ಅವ್ರ ಮನೇಲಿರ್ಲಿ, ನೀವು ನಮ್ಮನೇಲಿರಿ. ಶಾಬಾಸ್ ಶಾಬಾಸ್, ಅದು ಒಂಥರ ನ್ಯಾಯ ಇದೆ. ಮನೇನೆ ಭಾಗ ಆದ್ಮೇಲೆ ನೀವುಗಳು ಭಾಗ ಆಗ್ಲೇಬೇಕು, ಒಪ್ಕೊಳ್ಳಿ ಬೀಗ್ರೆ. ಆದ್ರಿಂದ ಯಾರಿಗೇನು ತೊಂದ್ರೆ ಇಲ್ಲ, ಹೇಗೋ ಅಕ್ಕಪಕ್ಕದಲ್ಲೇ ಇರ್ತೀರಾ, ಹೇಗೋ ಅನುಸರಿಸ್ಕೊಂಡು ಹೋದ್ರ ಆಯ್ತು ನಡಿಯೇ. ಯಾವುದಕ್ಕೂ ವಿಚಾರ ಮಾಡಿ ಹೇಳ್ತಿ. ಏನೇ ಸೀತಾ? ಹಲೋ ಗಿರ್ಜಾ. ಹಲೋ ಶಂಕರ್. ಏನ್ ಸಮಾಚಾರ? ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ನನ್ನಿಂದನಾ? ಹೌದು. ಏನ್ ಹೇಳಿ? ಮೊದಲು ಪ್ರಾಮಿಸ್ ಕೊಡಿ, ಆಮೇಲೆ ಇರ್ತೀನಿ.
If it is possible for me, I will definitely do it. It is possible? Hela? Hela? ಏನು ಇಲ್ಲ, ನನ್ ಲೆಸನ್ಸ್ ಅರ್ಥ ಆಗಿಲ್ಲ, ಡಿಸ್ಕಷನ್ ಮಾಡೋಣ ಅಂತ ಬಂದೆ. ಡಿಸ್ಕಷನ್? ಸ್ಟಡಿ ಡಿಸ್ಕಷನ್ ಇಲ್ಲ ಸ್ಟೋರಿ ಡಿಸ್ಕಷನ್? ನಿಮಗೆ ಯಾವ್ದು ಇಷ್ಟ? ನನಗೆ ಯಾವ್ದು ಇಷ್ಟ ಅಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್. ನಾನ್ ಫಾರಿನ್ಗೆ ಹೋಗ್ಬೇಕಲ್ಲ, ಅದನ್ನೆಲ್ಲ ಅರೇಂಜ್ ಮಾಡ್ಕೋಬೇಕು. ಅಷ್ಟೇ ಒಂದ್ಸತಿ ಗೀತನ್ ಬರ ನೋಡ್ಬೇಕು. ಶಂಕರ, ಗೀತನ್ ನೋಡಿ ನಾನು ತುಂಬಾ ದಿವಸ ಆಯ್ತು, ನಾನು ಬರ್ಲಾ? ನೀನು ಓದು, ನಿನಗೆ ಬೇಸಾಯ ಮಾಡ್ಕೊಂಡ್ರಕ್ ಆಗತ್ತಾ? ಕೈ ಕಾಲ್ ಕೆಸರು ಮಾಡ್ಕೊಂಡ್ರಕ್ ಸಾಧ್ಯವೇನಪ್ಪ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಗೌಡ್ರೆ, ಏನ್ ಮಾಡ್ಬೇಕು ಅಂತ ನಂಗೆ ತೋರ್ತಾನೆ ಇಲ್ಲ. ಅದಕ್ಕೆ ನೀವೇ ಏನಾದ್ರೂ ಒಂದ್ ಸಲಹೆ ಕೊಡ್ಬೇಕು. ನಾನಾ? ನಾನೇನು ಸಲಹೆ ಕೊಡ್ಲಮ್ಮ. ಹೀಗ್ ಮಾಡಿದ್ರೆ ಹೇಗೆ? ಹೇಗೆ ನೋಡಪ್ಪ, ನಿನ್ನ ಪಾಲನ ಜಮೀನೆಲ್ಲ ಮಾರಿ ಬಂದು ದುಡ್ಡನ್ನ ಬ್ಯಾಂಕ್ ನಲ್ಲಿ ಇಡೋದು. ದುಡ್ಡು ಭದ್ರವಾಗಿರುತ್ತೆ, ಜೊತೆಗೆ ಬಡ್ಡಿನೂ ಬರ್ತಾ ಇರುತ್ತೆ. ಹತ್ತು ಕನಕ ಭತ್ತ ಬರೋ ಕಡೆ 20 ಕನಕ ಭತ್ತ ಬರ್ಲೇಬೇಕು. ಇವನೆಲ್ಲ ಕಡಿಮೆ ಆದ್ರೂ ಇಮಿಡಿ ಬೆಳೆ ಬೆಳಿಲೇಬೇಕಲ್ವೇ? ಹಂಗ್ ಮಾಡ್ಬೇಕು ಅಂತ ನನಗೂ ಆಸೆ ಐತೆ ಶಂಕರಪ್ಪ ಅವರೇ, ಆದ್ರೆ ಅದ್ ಹೇಗ್ ಸಾಧ್ಯ ಹೇಳಿ? ಆಧುನಿಕ ಪದ್ಧತಿ ಅನುಸರಿಸಿದ್ರೆ ಎಲ್ಲ ಸಾಧ್ಯ ಮಿಸ್ಟರ್ ಶಂಕರ್. ಶಂಕರ್, ಈ ವಿಷಯ ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ ಊರು ಬರೋಣ ಅಂತ ಇದ್ವಿ, ನೀನೇ ಬಂದ್ಬಿಟ್ಟಿಯಲ್ಲ, ತುಂಬಾ ಸಂತೋಷ. ನೋಡು ಗೀತಾ, ಶೇಖರ್ ನಾನು ಹೇಳ್ದ ಕೇಳಿ, ಈ ಊರಿಗೇನು ಈ ದೇಶಕ್ಕೆ ಆದರ್ಶ ರೈತ ಆಗ್ತಾನೆ. ನಿನ್ನ ಪಾಲನ ಜಮೀನ ಅಳತೆ ಮಾಡಿಸಿ ಒಳ್ಳೆ ಒಳ್ಳೆ ರೇಟ್ ಬರೋ ಹಾಗೆ ಮಾಡ್ತೀನಿ ಕಡೆಯ. ಅಕಸ್ಮಾತ್ ಈ ಊರಲ್ಲಿ ಯಾವನ ತಗೊಳ್ಳ ಅಂತ ಇಟ್ಕೋ, ನ್ಯಾಯವಾದ ಬೆಲೆಗೆ ನಾನು ತಗೋತೀನಿ ಕಣೆಯ. ಸರಿಯಾ? ಸರಿ ಗೌಡ್ರೆ, ಹಾಗೆ ಮಾಡಿ. ಬೇರೆಯವ್ರು ತಗೊಳಕ್ಕಿಂತ ನೀವೇ ತಗೊಂಡ್ರೆ ವಾಸಿ. ಅದು ನಿಮಗೆ ಹೇಗೆ ತೋರುತ್ತೋ ಹಾಗೆ ಮಾಡಿ. ನಿಮಗೆ ಅನುಕೂಲವಾಗಿದ್ರೆ ನಾಳೆನೆ ಪತ್ರ ಮಾಡಿಸ್ಬಿಡ್ಬೇಕು. ಹಾಗೆ ಮಾಡಿ. ಎಕ್ಸ್ಕ್ಯೂಸ್ ಮೀ, ಈ ಮಣ್ಣಲ್ಲಿ ಪೋಷಕ ಪದಾರ್ಥ ಎಷ್ಟಿದೆ ಅನ್ನೋದನ್ನ ಇವರೆಲ್ಲ ಪರೀಕ್ಷೆ ಮಾಡ್ತಾರೆ. ನೋಡ್ದ ಶೇಖರ್. ಶಂಕರಪ್ಪ, ಏನೋ ಕಾಯಿಲೆ ಬಂದಂದೈತಲ್ಲ. ಈ ಕಾಯಿಲೆ ಹ್ಯಾಕ್ ಬರುತ್ತೆ ಅನ್ನೋದನ್ನ ಈ ಸೂಕ್ಷ್ಮ ದರ್ಶಕ ಯಂತ್ರದಿಂದ ಪರಿಶೀಲನೆ ಮಾಡ್ಬೋದು. ನೀನ್ ನೋಡ್ತೀಯ? ಕಮ್ ಬಾ ನೋಡ್ ಇಲ್ಲಿ. ಇಲ್ಲ ನೋಡ್ತೀಯ ಅವರೇ ಇಲ್ಲ. ಶಂಕರಪ್ಪ, ನಿಮ್ಮಿಂದ ಬಹಳ ವಿಷಯ ಗೊತ್ತಾಯ್ತು. ನನಗೂ ಹಳೆ ಪದ್ಧತಿಯೆಲ್ಲ ಬಿಟ್ಬಿಟ್ಟು ನೀವ್ ಹೇಳ್ದಾಗೆ ಹೊಸ ರೀತಿಯಲ್ಲಿ ವ್ಯವಸಾಯ ಮಾಡಬೇಕು ಅಂತ ಆಸೆ ಆಗತ್ತೆ. ಆದ್ರೆ ನನಗೊಂದ್ ತಾಪತ್ರಯ. ಏನದು ಶಂಕರ್? ಏನಿಲ್ಲ ಶಂಕರಪ್ಪ, ನಾನು ನಮ್ಮಣ್ಣ ಬ್ಯಾರ್ ಬ್ಯಾರೆ ಆದ್ಮೇಲೆ ನನ್ ಪಾಲಕ್ ಬಂದಿರೋ ಜಮೀನು ಸ್ವಲ್ಪ ಅದ್ರಲ್ಲಿ ಹಿಂಗೆಲ್ಲ ಮಾಡಕ್ಕಾಯ್ತದ ಅಂತ. ನಿಮ್ ಸಮಸ್ಯೆ ಏನು ಅನ್ನೋದು ನನಗ್ ಚೆನ್ನಾಗ್ ಅರ್ಥವಾಯ್ತು. ಅದಕ್ಕೊಂದ್ ದಾರಿ ಇದೆ ಶಂಕರ್. ನೀವ್ ನಿಮ್ ಜೊತೆ ನಿಮ್ ಅಕ್ಕಪಕ್ಕದ ರೈತನೆಲ್ಲ ಸೇರಿಸ್ಕೊಂಡ್ರೆ ಎಲ್ಲ ಮಾಡ್ಬೋದು. ಹಂಗ ನಮ್ಮ
ಸಮಾರಂಭಕ್ಕೆ ಆಗಮಿಸಿರುವ ವ್ಯವಸಾಯಾಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸನ್ಮಾನ್ಯ ರೈತ ಬಂಧುಗಳೇ, ಈ ಊರಿನ ಮುಖ್ಯಸ್ಥರೇ, ನೋಡಿ, ಒಂದೇ ಒಂದು ಜ್ಯೋತಿ ಬೆಳಗ್ತಾ ಇದ್ರೆ ಆ ಜ್ಯೋತಿಯಿಂದ ಒಂದು ನೂರಾರು ಸಾವಿರಾರು ದೀಪಗಳನ್ನು ಹಚ್ಚಬಹುದು ಅನ್ನೋದಕ್ಕೆ ಸಾಕ್ಷಿ ಈ ನಮ್ಮ ಶೇಖರ. ನಿಜಕ್ಕೂ ಒಬ್ಬ ಬುದ್ಧಿವಂತ ಇದ್ರೆ ತನ್ನ ಸುತ್ತಮುತ್ತಲು ಇರ್ತಕ್ಕಂಥವ್ರನ್ನೆಲ್ಲ ಎಷ್ಟೊಂದು ಜಾಣರನ್ನ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಈ ನಮ್ಮ ಶೇಖರ. ಈ ವರ್ಷ ಇಡೀ ನಮ್ಮ ಜಿಲ್ಲೆಯಲ್ಲೇ ಅತಿಶಯವಾದ ಒಂದು ಅತಿ ಹೆಚ್ಚಿನ ಬೆಳೆಯನ್ನು ಬೆಳೆದಿರ್ತಕ್ಕಂಥ ಆದರ್ಶ ರೈತ ಶೇಖರನಿಗೆ ಇವತ್ತು ಬಹುಮಾನವಿತ್ತು. ಆತನನ್ನು ಗೌರವಿಸುವುದು ನಿಜಕ್ಕೂ ಬಹಳ ಹೆಮ್ಮೆಯ ವಿಷಯವಾಗಿದೆ. ಪಾಪ ಶೇಖರ, ರೈತ ಬಾಂಧವರೇ, ಈ ಗೌರವ ನನಗೊಬ್ಬನಿಗೆ ಸೇರಿತ್ತಲ್ಲ, ಇದು ನಿಮ್ಮೆಲ್ಲರಿಗೂ ಸೇರಿತ್ತು. ಏನು ಕಾಫಿ ಕುಡಿದ್ರ? ಇಲ್ಲ, ಕುಡೀರಿ. ನೀವು ಕುಡಿ. ಇಲ್ಲ, ನೀವು ಕುಡೀರಿ. ಅಂದ್ರೆ ಅವ್ಯ ಕಾಫಿ ಕುಡಿತಿದ್ದೀರಾ? ಅಯ್ಯೋ, ನನ್ ಕೇಳಿದ್ರೆ ನಾನೇ ಮಾಡ್ಕೊಡ್ತಿದ್ನಲ್ಲ. ಪರವಾಗಿಲ್ಲ ಕಣವ. ಅಯ್ಯೋ ಅಯ್ಯೋ ಅಪ್ಪ. ಏನವ ಏನವ? ಯಾಕೋ ಬೆಳಗ್ಗೆ ನಿಂದ ತಲೆ ನೋಯ್ತಾ ಇದೆ. ಡಾಕ್ಟರ್ ಕರಲೇನವ? ಬೇಡ ಬೇಡ, ಕೆಲಸ ಎಲ್ಲ ಹಾಗೆ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀ? ನಾ ಮಾಡ್ತೀನವ. ನೀವು ಮಾಡ್ತೀರಾ? ಹ್ಮ್. ಬೇಡಿ ಮಾವಯ್ಯ. ಯಾಕವ್ವ? ದೊಡ್ಡವರು, ನಿಮ್ಗೆ ಯಾಕೆ ಆಶ್ರಮ? ಈ ದೇಹ ಇರೋದೇ ಇನ್ನೊಬ್ಬರಿಗೋಸ್ಕರ, ಶ್ರಮ ಪಡೋಕ್ಕೋಸ್ಕರ ಕಣವ. ನಾ ಮಾಡ್ತಿದ್ವಾ. ಕುಂತ್ಕೋ ಅಪ್ಪ, ಕುಂತ್ಕೋ. ಬನ್ನಿ ಬನ್ನಿ, ನಮಸ್ಕಾರ. ಕೂತ್ಕೊಳ್ಳಿ. ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಈಗ ಬರ್ತಾರೆ. ಕಾಫಿ ತರ. ಪರವಾಗಿಲ್ಲ ಪರವಾಗಿಲ್ಲ, ನಾವು ನಿಮ್ಮನ್ನ ನೋಡಕ್ಕೆ ಬರ್ಲಿಲ್ಲ, ಶೇಖರ್ ನೋಡೋಣ ಅಂತ. ಓಹೋ, ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ ಶೇಖರ, ಮನೇಲೇ ಇದೀಯಾ? ನಿನ್ನೇ ನೋಡೋಣ ಅಂತ ಬಂದ್ವಿ. ಸಾವುಕಾರ ನಮ್ಮನ್ನ ಹುಡ್ಕೊಂಡ್ ಬಂದಿರ್ಬೇಕಾದ್ರೆ ಏನೋ ವಿಷಯ ಇರ್ಬೇಕು. ಸುಮ್ ಸುಮ್ನೆ ಬರ್ತೀರಾ? ವಿಷಯ ಇಲ್ದೆ ಬರ್ತೀವಾ? ಬನ್ನಿ ದಯಮಾಡಿ. ಗೀತಾ, ಗೀತಾ, ರೀ ದತ್ತವ್ರೆ, ವಾಟ್ಕೊಡ್ರೆ ಬನ್ರಿ. ಆರಂಭದಲ್ಲಿ ಅಪಿಸಿದ್ದಾನ? ವಾಕ್ಯ ನೈಡು, ನಾನೇನ್ ಮಾಡ್ಲಿ, ಹೊಗೆ ಮೂಗಳು ಹೊಟ್ಟೋಯ್ತು. ಹಾಳು ಬಿತ್ತು, ಹೋಗಿ ಮನೆ ಒಳಗೆ. ಕಾಫಿ ಸಕ್ಕರೆ ಹಾಕಿದೀಯಾ? ಸಕ್ಕರೆ ಹಾಕಿರೋ ಕಾಫಿ ನಾನು ಕುಡಿಯಲ್ಲ. ಐ ವೋಂಟ್ ಡ್ರಿಂಕ್. ಯಾಕ್ರೆ, ಈ ವಯಸ್ಸಿಗೆ ಸಕ್ಕರೆ ಖಾಯಿಲೆ ಬಂದ್ಬಿಡ್ತೇನೋ? ವಾಟ್ ಗೌಡ್ರೆ, ಏನ್ ಗೌಡ್ರೆ, ನಾನ್ ಅವತ್ತೆ ನಾನ್ ನಿಮ್ಗೆ ಹೇಳಲಿಲ್ಲ, ನಮ್ಮ ಊರಲ್ಲಿ ಸಕ್ಕರೆ ಕಾರ್ಖಾನೆ ಬರೋವರೆಗೂ ಸಕ್ಕರೆ ಹಾಕಿರೋ ಪದಾರ್ಥ ನಾನ್ ಯಾವ್ದು ತಗೊಳಲ್ಲ ಅಂತ. ಏನ್ ಗೌಡ್ರೆ, ನಮ್ ಹಳ್ಳಿಲಿ ಸಕ್ಕರೆ ಕಾರ್ಖಾನೆ ಬರ್ತಾ ಇದೀಯಾ? ಹೌದಮ್ಮ, ಅದೇ ವಿಷಯ ಹೇಳಕ್ಕೆ ಅಂತ ಬಂದೆ. ನೋಡು, ನಾವೇ ಒಂದ್ ಸಕ್ಕರೆ ಕಾರ್ಖಾನೆ ಓಪನ್ ಮಾಡ್ತಾ ಇದೀವಿ, ಅದರಲ್ಲಿ ನಿಮ್ ಯಜಮಾನನ್ನ ಒಂದು ಶೇರ್ ಹೋಲ್ಡರ್ ಆಗಿ ತಗೋಬೇಕು ಅಂತಿದೀವಿ. ನಥಿಂಗ್, ಏನೂ ಇಲ್ಲ, ಒಂದ್ 10,000 10,000 ರೂಪಾಯಿ ಕೊಟ್ಟು ಬಿಟ್ರು ಸಾಕು. ಅಷ್ಟೇ ನೋಡು, ನಿಮ್ ಯಜಮಾನನ್ ಹೇಳಿ ಸ್ವಲ್ಪ ಏರ್ಪಾಡು ಮಾಡ್ಸಮ್ಮ. ನಾನ್ ಹೇಳ್ದ ಕೇಳೋದಿಕ್ಕೆ ಅವ್ರೇನ್ ಚಿಕ್ಕ ಮಗು ಅಲ್ಲ, ನೀವೇ ಕೇಳಿ. ನನ್ಗೆ ಯಾವ ಷೇರು ಬೇಕಾಗಿಲ್ಲ, ಯಾವ ಕಾರ್ಖಾನೆನೂ ಬೇಕಾಗಿಲ್ಲ, ಇರೋ ಹೊಲ ಗದ್ದೆ ನೋಡ್ಕೊಂಡಿದ್ರೆ ಸಾಕು ಬುದ್ಧಿ. ಅಯ್ಯ ಅಯ್ಯ ಅಯ್ಯ, ಅಲ್ಲ ಶೇಖರಪ್ಪ, ಬರೀ ಹೊಲ ಗದ್ದೆ ನಂಬ್ಕೊಂಡಿದ್ರೆ ಏನಯ್ಯ ಸಂಪಾದನೆ ಆಗತ್ತೆ? ನೋಡು, ಸಕ್ಕರೆ ಕಾರ್ಖಾನೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಲಕ್ಷಾಂತರ ರೂಪಾಯಿ ವ್ಯವಹಾರ ಕಣಯ್ಯ. ಮನುಷ್ಯನ ಆಸೆ ಇರ್ಬೇಕೆ ಹೊರತು ದುರಾಸೆ ಇರಬಾರ್ದು. ಇಂತಹ ದೊಡ್ಡ ದೊಡ್ಡ ವ್ಯವಹಾರಕ್ಕೆ ಕೈಯಾಕು ಅಂತ ದೊಡ್ಡ ಮನುಷ್ಯ ನಾವಲ್ಲ ಗೌಡ್ರೆ. ಅಂದ್ರೆ ಗಂಡ ಹೆಂಡತಿ ಒಂದೇ ಮಾತಾ? ಹೌದು ಬುದ್ಧಿ. ಅಲ್ಲಯ್ಯ, ಅದೃಷ್ಟ ಮನೆ ಬಾಗಿಲಿಗೆ ಹುಡ್ಕೊಂಡ್ ಬಂದ್ರು ಯಾರಾದ್ರೂ ಕಾಲಲ್ಲಿ ಒದಿತಾರ? ನೋಡು, ಚೆನ್ನಾಗಿ ಯೋಚನೆ ಮಾಡು ಬುದ್ಧಿ. ಹೇಳ್ಬೇಕಾದ್ನೆಲ್ಲ ಹೇಳಿದ್ದಾಯ್ತು. ಓಹೋ, ನಮ್ ಮಾತಕ್ ಬೆಳೆನೇ ಇಲ್ಲ ಅಂತ ಆಯ್ತು. ನಾವಿಲ್ಲಿವರೆಗೂ ಹುಡುಕ ಬಂದವಲ್ಲ, ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ. ನಿಮ್ ತಲೆಯಲ್ಲಿ ಏನಿದೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ನಡೇರೆ ಗೌಡ್ರೆ, ನಿಮ್ಮ ಶುಗರ್, ಐ ಮೀನ್ ನಿಮ್ಮ ಸಕ್ಕರೆ ಅಂತ ಮಾತಿಗೆ
ಮರುಳಾಗ್ದೇ ಇರೋ ಬುದ್ಧಿವಂತ ಅಂದ್ರೆ ಅವನು ಒಬ್ಬನೇ ನೋಡಿ. ನೀವು ಬೀಸಿದ ಬಲೆಗೆ ಎಂತೆಂತ ಮೀನೋ ಸಿಕ್ಕಾಕೊಂಡಿವೆ, ಅದು ಹೇಗೋ ಈ ಶೇಖರ ನುಡಿಚ್ಕೊಂಡ್ಬಿಟ್ಟ. ಎಲ್ಲಿಗೂ ಹೋಗ್ತಾನವನು, ಅವನ ಜುಟ್ಟು ನನ್ನ ಕೈಲಿದೆ, ಹೇಗ ಆಡಿಸ್ತೀನಿ ಅಂತ ನೋಡ್ತಾ ಇರು. ನನ್ ಒಂದೇ ಒಂದ್ ಡೌಟು ಅಂದ್ರೆ ಸಂದೇಹ, ಅವನ ಜುಟ್ಟು ನಿಮ್ ಕೈಲಿದ್ಯಾ ಇಲ್ಲ ನಿಮ್ ಕಚ್ಚೆ ಪಂಚೆ ಅವನ ಕೈಲಿದ್ಯಾ? ಲೇದತ್ತು, ಈ ಕರಿಗೌಡ ಅಂದ್ರೆ ಕರಿ ನಾಗರಾವ್ ಇದ್ದಾಗೆ, ಅವನು ನನ್ನ ಹತ್ರ ಒಂದಲ್ಲ ಎರಡಲ್ಲ ಅಂತ 10,000 ರೂಪಾಯಿ ಸಾಲ ತಗೊಂಡಿದ್ದಾನೆ ಕಣ. ಅದಕ್ಕಿದೇ ದಾರಿ, ನೋಡ್ತಾ ಇರು. ಗೌಡ್ರೆ ರಿಯಲಿ ನಿಜವಾಗಲೂ ನಿಮ್ದು ಕ್ರಿಮಿನಲ್ ಬ್ರೈನ್. ನೀವು ಹೀಗೆ ಇದ್ರೆ ಒಂದೇನು ಎರಡೇನು ಒಂದು 20 ಫ್ಯಾಕ್ಟ್ರಿ ಪ್ಲಾನು ಮಾಡಬಹುದು ಒಂದು 20,000 ಜನಕ್ಕೆ. ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ಮುಚ್ಚಬಾಯ್ ಗೌಡ್ರೆ. ಓಹೋ ಬಾರ ಯಾರವಿ, ಬಾ 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 ಬಾ. ನಮಸ್ಕಾರ. ನಮಸ್ಕಾರ. ಏನ್ ಅಪರೂಪಕ್ಕೆ ದಯ ಮಾಡಿಸ್ಬಿಟ್ರಲ್ಲ, ಸಂಬಳದಲ್ಲಿ ಏನಾದ್ರೂ ಅಡ್ವಾನ್ಸ್ ಬೇಕಾಗಿತ್ತ ಇಲ್ಲ ಸಾಲ ಗಿಲ್ಲ ಬೇಕಾಗಿತ್ತಾನ? ಅದೇನು ಬೇಕಾಗಿಲ್ಲ ಗೌಡ್ರೆ. ನಾವು ಅದ್ ಯಾಕೆ ಮಾತಂತೀಯ, ಅದೇನು ಅಂತ ಹೇಳಯ್ಯ. ಏನ್ ಹೇಳ್ಬಿಡಿ. ಏನು ಇಲ್ಲ ಗೌಡ್ರೆ, ನಿಮ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಶೇರ್ ತಗೋಬೇಕು ಅಂತ ಬಂದಿದ್ದೀವಿ. ಏನ ನಮ್ ಶುಗರ್ ಫ್ಯಾಕ್ಟ್ರಿಲಿ ನೀವು ಶೇರ್ ತಗೋಬೇಕು ಅಂತ ಬಂದಿದ್ದೀರಾ? ಅಷ್ಟೊಂದು ದುಡ್ಡಿದೆಯೇ ನಿಮ್ ಹತ್ರ? ದುಡ್ಡು ಇಲ್ದಿದ್ರೆ ಶೇರ್ ತಗೊಳಕ್ ಬರ್ತಿದ್ರೇನೆ? ಹೌದಲ್ವೇ ಗೌಡ್ರೆ, ಅವ್ರ ಗುಮಾಸ್ತ್ರ ಇರ್ಬೋದು, ಈಗ ಶೇರ್ ತಗೊಳಕ್ ಬಂದ್ಯಾರೆ ನಿಲ್ಸಿದಿರಲ್ಲ ಕೂಡಿದ್ರಿ. ಹೌದಲ್ಲ ರವಿ, ಬಾಮ್ಮ ಕೂತ್ರ, ಬಾಮ್ಮ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಪ್ಪಾ ರವಿ, ಎಷ್ಟು ಶೇರ್ ಬೇಕಾಗಿತ್ತು, ಎಷ್ಟು ದುಡ್ಡು ತಂದಿದೀಯ? ದುಡ್ಡು ಸ್ವಲ್ಪ ಕಮ್ಮಿ ಇದೆ ಗೌಡ್ರೆ, ಆದ್ರೆ ಇರೋ ಒಡವೆ ಎಲ್ಲ ತಗೊಂಬಂದಿದ್ದೀನಿ. ನೀವು ಶೇರ್ಸ್ ಕೊಡಕ್ ಒಪ್ಪಿದ್ರೆ ಈ ಒಡವೆ ಎಲ್ಲ ಮಾರಿ ದುಡ್ಡು ತಗೊಂಬಂದ್ ಕೊಡ್ತೀನಿ. ಛೇ 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 ಛೇ, ಎಂತ ಮಾತಾಡ್ತೀಯ ರವಿ, ಛೇ ನೀನ್ ಎಂತ ಮಾತಾಡ ಬರ್ತಪ್ಪ. ಅಲ್ಲಯ್ಯ ನಿನಗಿಂತ ಶೇರ್ ತೊಡ್ದೇನಯ್ಯ. ರೈದತ್ತು ಗೌಡ್ರೆ, ಆ ರಂಡೋನ್ ರಂಗಪ್ಪನ ಕೊಟ್ಟಿದೀವಲ್ಲ ಶೇರು, ಅವಂತ ಕ್ಯಾನ್ಸಲ್ ಮಾಡ್ಬಿಟ್ಟು ಅದನ್ನ ನೀವು ಕೊಟ್ಬಿಡ್ರಿ. ನೋಡ್ರೆ ರಂಗನಾದ್ರೇನು ಸಿಂಗನಾದ್ರೇನು ಹಣ ಬಂದ್ರು ಸರಿ. ಏನಮ್ಮ ನಾಗಮ್ಮ, ಅಂತೂ ನಿನ್ನ ಗಂಡನ ಲಕ್ಷಾಧೀಶ್ವರನಾಗಿ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಎಲ್ಲ ನಿಮ್ ಸಹಾಯದಿಂದಲೇ ಆಗ್ಬೇಕು. ಆಗತ್ತಮ್ಮ ಆಗತ್ತೆ, ದೇವ್ರ ಒಳ್ಳೇದ್ ಮಾಡೇ ಮಾಡ್ತಾನೆ. ನೋಡ ಪರವಿ, ಬೇಗ ಹೋಗಿ ದುಡ್ಡು ಏರ್ಪಾಟ್ ಮಾಡು. ಸರಿ. ಏನಯ್ಯ ದತ್ತು, ಹಾಗಿದೆ ನಮ್ಮ ಗಾಳ ಗೌಡ್ರೆ? ನೀವು ಗಾಳ ಹಾಕಿದ್ದೆ ಒಂದು ಕಡೆ, ಮೀನು ಸಿಕ್ಕಾಕೊಂಡಿದ್ದೆ ಇನ್ನೊಂದು ಕಡೆ. ಶೇಖರಪ್ಪ ಇಲ್ವೇನವ? ಶೇಖರಪ್ಪ ಅವ್ರಿಲ್ಲ, ಜಮೀನ್ ಹತ್ರ ಹೋಗಿದ್ದಾರೆ. ಅಲ್ಲವ ಸಾಲ ತಗೊಂಡು ಹೊತ್ತು ಅದು ವಾಪಸ್ ಕೊಡ್ಬೇಕು ಅಂತ ಜ್ಞಾನ ಇಲ್ವಾ? ನೋಡಿ ಅವ್ರು ಬಂದ್ಮೇಲೆ ಅವ್ರನ್ನ ಕೇಳಿ. ದುಡ್ಡು ಕೊಡ್ದೇ ಕಂಬಿ ಎಣಿಸ್ಬೇಕು ಅದಕ್ಕಂತ ಹೇಳ್ಬಿಡವ. ಯಾವನೋ ನನಗ್ ಕಂಬಿ ಎಣಿಸಿ ಕೇಳವನು? ಏನ್ಲ ಅದು ಕಟ್ಟ ರೂಪ ಆಗ್ತಾ ಇದೆಯಾ? ನೋಡ್ರ ಬಾಕಿ ವಸೂಲಿ ಮಾಡ್ಕಮ್ಮ ಅಂದ್ರು, ಅದಕ್ಕೆ ಬಂದಿದ್ಯಪ್ಪ. ಕರಿಗೌಡ್ರು ಅಂದ್ರೆ ಪಕ್ಕ ಕುರಿಗೌಡ್ರೆ ಕಣ್ಲ. ಅವ್ರು ಸಕ್ಕರೆ ಕಾರ್ಖಾನೆ ಶೇರ್ ತಕ್ಕಳಿಲ್ಲ ಅಂತ ಕೋಪಿಸ್ಕೊಂಡು ಹಿಂಗ್ ಎದುರಿಸ್ತಾವ್ರ? ಲೇ ಅವ್ರಿಗೆ ಹೇಳ ನಾವ್ ಇವತ್ತಲ್ಲ ನಾಳೆ ಕೊಟ್ಬಿಡ್ತೀವಿ, ಮೋಸ ಮಾಡಿಕ್ಕಿಲ್ಲ ಅಂತ. ಅಲ್ಲಪ್ಪ ಸುಮ್ಕೆ ಸುಮ್ನೆ ಬಿಟ್ಟಾರ, ಚರ್ಮ ಚರ್ಮ ಸುಲ್ದು ಬಿಡ್ತಾರೆ. ಅಸಲೆಷ್ಟು ಬಡ್ಡಿ ಎಷ್ಟು, ಅದೇ ನ್ಯಾಯವಾದ ಬಡ್ಡಿ ಕೊಡ್ಬೇಕಾ ಇಲ್ಲ ಸುಸ್ತು ಬಡ್ಡಿ ಚಕ್ರ ಬಡ್ಡಿ ಅಂತ ಮೋಸ ಮಾಡ್ತಾವನ? ಅದನ್ನ ನೋಡ್ಕೋಬೇಕಾ ಬೇಡವಾ? ಸುಮ್ ಸುಮ್ನೆ ಬಿಸಾಕ್ ನನ್ನ ಮುಟ್ಟ ಅಂತ ತಿಳ್ಕೊಂಬಿಟ್ಟಲ್ಲ, ಹೋಗ್ಲಾ ಹೇಳ ಕರಿಗೌಡ್ರ ಹತ್ರಕ್ಕೆ ಹೋಗಿ. ಸರಿಯಪ್ಪ ನಮ್ಗೆ ನಂಗೆ ಐತಿ, ಬಾರೋ ಸಿದ್ರಾಮ ಹೋಗೋಣ. ದುಡ್ಡು ಕೊಡ್ತೈತೆ ನಿನಗೆ ಕಷ್ಟ, ಹೋಗ್ಲಾ ಕಟ್ಟೋದ್ ಗದ್ದೆ ನನ್ನ ಮನೆ ಹೋಗ್ಲಾ. ಗೀತಾ ಅದ್ಯಾಕಾಗ್ ನೋಡ್ತಿ? ಏನಿಲ್ಲ ಅಂದ್ರೆ ನಿಮ್ಗೆ ಇಷ್ಟು ಬೇಗ ಇಷ್ಟೊಂದು ವ್ಯವಹಾರ ಜ್ಞಾನ ಬಂದ್ಬಿಟ್ಟ ಬಿಡು. ನಿನ್ನತ್ತ ಇಡ್ತಿರ್ಬೇಕಾದ್ರೆ ಇದ್ಯಾ ಮಹಾ ರಾಜ್ಯ ಕೊಟ್ಟರು ಆಳ್ಬಿಡ್ತೀನಿ. ಸಾಕು ಸುಮ್ನೆ ಹೋಗ್ಬೇಡಿ. ಹುಣಸೆಕಾಯಿ ತಂದಿವ್ನಿ. ಹುಣಸೆಕಾಯಿ ರಾತ್ರಿ ಖಾರವಾಗಿ ತೊಕ್ ಮಾಡಕ್ ತೊಕ್ಕು ನನಗ್ ಮಾಡಕ್ ಬರಲ್ಲ. ಏ ಅವನ್ ಕೇಳಿ ಹೇಳ್ಕೊಡ್ತಾಳೆ. ಚೆನ್ನಾಗಿದೆ ಕಣ್ರಿ? ಚೆನ್ನಾಗಿದ್ಯಾ? ಏನ್ ಸಮಾಚಾರ, ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ಯಾ? ಇಷ್ಟು ಬೇಗ ಬೈಕೇನೆ? ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೇನೋ? ಚೆನ್ನಾಗಿದ್ದೀನಿ. ಏನ್ ಬಾವಾ ಇಟ್ಟು ದಿವಸ ಅದೆಲ್ಲ ಜಾಪಕ ಬಂತ?
ನಿನಗೆ ಜ್ಞಾಪಕ ಯಾವಾಗಲೂ ಇರುತ್ತೆ ಕಣಯ್ಯ. ಏನ್ ಮಾಡೋದು, ನೂರಾರು ತೊಂದರೆ ತಾಪತ್ರಯಗಳು, ಅವುಗಳಿಗೆಲ್ಲ ಪರಿಹಾರ ಹುಡ್ಕಕ್ ಹೋದ್ರೆ ಕಾಲ ಕಳೆದೋಗುತ್ತೆ ಶೇಖರ್. ಸದ್ಯ ನಿಮ್ಮಕ್ಕ ಮಾಡಿದ್ದು ಪೂಜೆ ಫಲ ಅಂತ ಕಾಣುತ್ತೆ ನೋಡು. ಇವತ್ತು ನಾನು ನಾಲ್ಕು ಜನದ ಮಧ್ಯದಲ್ಲಿ ತಲೆ ಎತ್ತಿ ನಡೆಯೋ ಹಾಗಾಗಿದೆ. ಶೇಖರ್, ನಾವು ಕಷ್ಟಕಾಲದಲ್ಲಿರುವಾಗ ನೀ ನಮಗೋಸ್ಕರ ದುಡ್ಡು ಸಾಲ ಮಾಡಿ ತಂದುಕೊಟ್ಟಿದ್ದು ನಾನು ಮರೆಯೋ ಹಾಗೆ ಇಲ್ಲ ಕಣಯ್ಯ. ಆ ದುಡ್ಡನ್ನ ವಾಪಸ್ ಕೊಟ್ಟೋಗೋಣ ಅಂತ ಬಂದೆ. ಅದಕ್ಕೇನು ಅವಸರ ಆಗಿತ್ತು, ನಿಧಾನವಾಗಿ ಕೊಡಬಹುದು. ಕೈಯಲ್ಲಿ ದುಡ್ಡಿರಬೇಕಾದ್ರೆ ನಿಧಾನ ಯಾಕೆ? ಓಹೋ, ಅಕ್ಕಯ್ಯ ಹೇಳೋದ್ ನೋಡಿದ್ರೆ ಚಿನ್ನದ ಕೊಪ್ಪರಿಗೆ ಸಿಕ್ಕಂಗೆ ಕಾಣಿಸ್ತಾ ಇದೆ ಶೇಖರ್. ನಿಮ್ ಭಾವ ಅಪರೂಪಕ್ಕೆ ರೇಸ್ ನೋಡಕ್ ಹೋಗಿದ್ರು. ಭಾವ ರೇಸಿಗೆ ಬೇರೆ ಹೋಯ್ತೀಯಾ? ರೇಸ್ ಗೀಸಿ ಏನು ಇಲ್ಲ ಕಣಪ್ಪ, ಸ್ನೇಹಿತರ ಜೊತೆ ಒಂದಿನ ಹೋದೆ, ಒಂದೇ ಒಂದ್ ಜಾಕ್ಪಾಟ್ ಟಿಕೆಟ್ ತಗೊಂಡೆ. ಅದೊಂದ್ ಟಿಕೆಟ್ಗೆ 1.5 ಲಕ್ಷ ರೂಪಾಯಿ ಪಾಸ್ ಆಗ್ಬಿಡ್ತು. ಅಂದ್ರೆ ನಮ್ ಭಾವ ಲಕ್ಷಾಧೀಶ್ವರ. ಎಲ್ಲ ದೇವ್ರ ಕೃಪೆ. ಹಾಗೂ ಯಾಕೆ ಎಷ್ಟು ಬೇಗ ಮಲಗ್ಬಿಟ್ಟೆ? ಮೈ ಚೆನ್ನಾಗಿಲ್ವಾ? ಮೈ ಚೆನ್ನಾಗಿದೆ, ಮನಸ್ಸೇ ಸರಿಗಿಲ್ಲ ಅಷ್ಟೇ. ಓ, ಮನೋರೋಗನೋ? ಪ್ರಪಂಚದಲ್ಲಿ ಯಾವ ರೋಗಕ್ಕೆ ಬೇಕಾದ್ರೂ ಔಷಧಿ ಕೊಡಬಹುದು ಕಣೆ, ಆದ್ರೆ ಈ ಮನೋರೋಗಕ್ಕೆ ಮಾತ್ರ ಔಷಧಿ ಇಲ್ಲ ನೋಡು. ಮತ್ತೆ ಯಾಕಿಲ್ಲ? ಎಲ್ಲಿಂದಾದ್ರೂ ವಿಷ ತಂದು ಕೊಡಿ ಸಾಕು. ನಾಗು ಬಿಡ್ತು ಅನ್ನೇ. ಅವಮಾನ ಅನುಭವಿಸಕ್ಕಿಂತ ಸಾಯೋದೇ ಮೇಲು. ಸಾಯುವಂತ ಅವಮಾನ ಏನೇ ಆಯ್ತು ನಿಂಗೆ? ಇನ್ನೇನಾಗ್ಬೇಕು, ಬೇರೆಯವರೆಲ್ಲ ಮುಂದ್ ಮುಂದ್ ಬರ್ತಾ ಇದ್ರೆ ನಾವಿನ್ನೂ ಹಿಂದೆನೆ ಇದೀವಲ್ರಿ. ಇದಕ್ಕಿಂತ ಅವಮಾನ ಬೇರೆ ಬೇಕಾ? ನಿನ್ನೆ ಮನೆಯವರೆಗೂ ಗಂಜಿ ಕುಡಿಯೋಕೆ ಕಷ್ಟ ಪಡ್ತಾ ಇದ್ದ ನಿಮ್ ಭಾವ ಲಕ್ಷಾಧಿಪತಿ ಆದ. ಹೌದಾ? ನಿಂಗೆ ಹೇಗೆ ಗೊತ್ತಾಯ್ತು? ನಿಮ್ ಅಕ್ಕ ಭಾವ ನಿಮ್ ತಮ್ಮನ ಮನೆಗೆ ಬಂದಿದ್ದಾರೆ, ಅವರೇ ಹೇಳಿದ್ರು ರೇಸ್ ನಲ್ಲಿ 1.5 ಲಕ್ಷ ರೂಪಾಯಿ ಲಾಭ ಬಂತಂತೆ. ಹೋಗ್ಲಿ ಬಿಡೆ, ಅದೃಷ್ಟ ಲಕ್ಷ್ಮಿ ಒಲದ್ಲು. ನಮ್ಮಕ್ಕ ಇಷ್ಟು ವರ್ಷ ಅನುಭವಿಸಿದ ಕಷ್ಟಗಳೆಲ್ಲ ತೀರ್ತು. ನೀವ್ ಯಾವಾಗ್ಲೂ ಹೀಗೆ, ಬೇರೆಯವ್ರು ಚೆನ್ನಾಗಿದ್ರೆ ಸಾಕು, ನಾವು ಚೆನ್ನಾಗಿರ್ಬೇಕು ಅನ್ನೋ ಯೋಚನೆ ಇಲ್ಲ ನಿಮಗೆ, ಎಲ್ಲ ನನ್ ಕರ್ಮ. ಲೇನಾಗು ಯಾಕೆ ಬೇಜಾರು ಮಾಡ್ಕೋತಿ? ಕಾಲ ಕೂಡ ಬಂದ್ರೆ ನಮಗೂ ಅದೃಷ್ಟ ಬರುತ್ತೆ ಕಣೆ. ಇದ್ರು ನಾವು ನಮ್ ಪ್ರಯತ್ನ ಮಾಡಬೇಡ್ವಾ? ನಾ ಮಾಡಲ್ಲ ಅಂತ ಹೇಳದ್ನ, ಕೈಲಾದ ಮಟ್ಕು ಮಾಡ್ತೀನಿ. ಹೇಳು ಈಗ ಏನು ಮಾಡಬೇಕು ಹೇಳು. ರೀ ರೀ ನಾವು 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 ರೇಸ್ ಆಡೋಣ. ರೇಸ? ಏನ್ ತಮಾಷೆ ಮಾಡ್ತೇನೆ, ನಮ್ಗ ಅವೆಲ್ಲ ಬೇಡ. ಒಂದೇ ಒಂದ್ ಸಾರಿ ಬೇಡ ನಾಗು. ಪ್ಲೀಸ್ ನನ್ ಮಾತು ಕೇಳಿ. ಹ್ಞೂ ಅನ್ರಿ. ಸರಿ, ರೇಸ್ ಆಡೋಕ್ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ? ನಾನ್ ಹೇಳ್ತೀನಿ. ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ಮುಖ್ಯವಾದ ವಿಷಯದ ಬಗ್ಗೆ ತೀರ್ಮಾನ ಮಾಡ್ಕೊಂಡ್ಬಿಡವಾ ಅಂತ. ನಮ್ಮ ಹಾಲಿ ಅಧ್ಯಕ್ಷರಾದ ಶ್ರೀಮಾನ್ ಕರೀಗೌಡರು ಬಹಳ ದೊಡ್ಡ ವ್ಯಕ್ತಿಗಳು, ಮಹಾನುಭಾವರು. ಈ ಮಹಾನುಭಾವರ ಮೇಲೆ ಅನೇಕ ಭ್ರಷ್ಟಾಚಾರಗಳ ದೊಡ್ಡ ಪಟ್ಟಿ ತಯಾರಾಗೈತೆ. ಶ್ರೀಮಾನ್ ಕರೀಗೌಡರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಧಿಕಾರನ ದುರುಪಯೋಗಪಡಿಸಿಕೊಳ್ತಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳಿದಿರೋ ವಿಷಯ. ಆದ್ದರಿಂದ
ಶ್ರೀಮಾನ್ ಕರಿಗೌಡರು ಇದಕ್ಕೆ ಸಂಜಾಶಿ ಹೇಳಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರನ್ನ ಕೇಳ್ಕೊತಾ ಇದ್ದೆ. ಸರಿ ಸರಿ, ಇವ್ರು ಸಂಜಾಶಿ ಕೊಡೋದ್ರಲ್ಲಿ ಸೊಸೈಟಿ ಎಕ್ ಹುಟ್ಟೋಗಿರುತ್ತೆ. ಇವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿ ಗ್ರಾಮೋದ್ಧಾರಕ್ಕೆ ಸಮರ್ಥರಾದವರನ್ನ ಆರಿಸ್ಬೇಕು ಅಂತ ನಾನು ಸಭೆಯಲ್ಲಿ ವಿನಂತಿಸಿಕೊಳ್ತೀನಿ. ಹೌದೌದು, ಇವ್ರ ಮೇಲೆ ನಮ್ಮಲ್ಲಿ ಯಾರಿಗೂ ವಿಶ್ವಾಸ ಇಲ್ಲ. ಕೂಡಲೇ ಹೊಸ ಅಧ್ಯಕ್ಷರ ಚುನಾವಣೆ ಆಗಲೇಬೇಕು. ಶಾಂತಿ ಶಾಂತಿ, ಸುಮ್ಮನೆ ಯಾಕಪ್ಪ ಹೊಡ್ಕೋತೀರಾ? ನೋಡ್ರಪ್ಪ, ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ. ಈ ಹಳ್ಳಿಲಿ, ಅದರಲ್ಲೂ ಈ ಸೊಸೈಟಿಗೆ ಈ ಕರಿಗೌಡನ ಬಿಟ್ರೆ ಬೇರೆ ದಿಕ್ಕಿಲ್ಲ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ. ಚೆನ್ನಾಗಿ ಯೋಚನೆ ಮಾಡಿ. ಸಾಧನೆಯಲ್ಲಿ ಇದ್ರೆ ನಿಮ್ ಪುರಾಣನ, ನಾವೆಲ್ಲ ಯೋಚನೆ ಮಾಡೋ ತೀರ್ಮಾನಕ್ಕೆ ಬಂದಿದ್ದೀವಿ. ಏ ಓದಿ. ದುಂದು ವೆಚ್ಚ ದುರಾಡಳಿತಗಳಿಂದ ಈ ಸಹಕಾರಿ ಸಂಘವನ್ನು ಕ್ಷೀಣ ಸ್ಥಿತಿಗೆ ತಂದ ಹಾಲಿ ಅಧ್ಯಕ್ಷ ಶ್ರೀಮಾನ್ ಕರಿಗೌಡರ ಮೇಲೆ ವಿಶ್ವಾಸವಿಲ್ಲವೆಂದು ಈ ಸಾಮಾನ್ಯ ಸಭೆಯು ಒಮ್ಮತದಿಂದ ಅಂಗೀಕರಿಸುವುದಲ್ಲದೆ ತುರ್ತು ಸಭೆ ಕರೆದು ಮುಂದಿನ ಸಾಲಿಗೆ ನೂತನ ಪದಾಧಿಕಾರಿಗಳನ್ನು ನೇಮಿಸಬೇಕೆಂದು ತೀರ್ಮಾನಿಸುತ್ತದೆ. ಬೀಳೇಬೇಕು. ನಿಮ್ಮಪ್ಪನೂ ಹೀಗೆ ಬಿದ್ದಿತ್ತು. ಒಬ್ಬು ಜಾಸ್ತಿ ಆದವರು ಒಂದಲ್ಲ ಒಂದ್ ದಿವಸ ಬೀಳ್ಲೇಬೇಕು. ಕೈ ಕೊಡು ಮಾವ. ಅಂಗಡಿಯವನು ದುಡ್ಡು ಕೊಡದೆ ಕೈ ಕೊಟ್ಟಿದೀಯಾ? ನಿನಗ್ ನಾ ಕೈ ಕೊಡ್ಲಾ? ಹೇಳ ಮೇಲೆ ಹೇಳ, ಎಷ್ಟು ಕೊಡ್ಬೇಕು ಅಂಗಡಿಯವನ ದುಡ್ಡು? ಎಷ್ಟು ಕೊಡ್ಬೇಕಾ? ಎಷ್ಟು ಕೊಡ್ಬೇಕು? ತಗೊಳಪ್ಪ. ಮಾನ್ಯ ಸದಸ್ಯರೇ, ಸಹಕಾರ ಸಂಘದ ರಿಜಿಸ್ಟ್ರಾರ್ ಪರವಾಗಿ ಈ ಸಂಘದ ಚುನಾವಣೆ ನಡೆಸಲು ಬಂದ ನನಗೆ ತುಂಬಾ ಆತಂಕವಿತ್ತು. ಕಾರಣವೇನೆಂದ್ರೆ ಎಷ್ಟೋ ಸಲ ಸ್ಪರ್ಧೆ ಇರುತ್ತೆ, ಗಲಾಟೆ ಇರುತ್ತೆ ಅಂತ ನಾನು ತಿಳಿದಿದ್ದೆ. ಆದರೆ ನೀವೆಲ್ಲ ಅವಿರೋಧವಾಗಿ ಸರ್ವಾನುಮತದಿಂದ ನಿಮ್ಮ ಅಧ್ಯಕ್ಷರನ್ನು ಚುನಾಯಿಸಿದ್ದೀರಿ. ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ. ಈ ನೂತನ ಅಧ್ಯಕ್ಷರು ಉತ್ಸಾಹ ಯುವಕರು ಹಾಗೂ ಉತ್ತಮ ವ್ಯವಸಾಯ ಎಂದು ಬಹುಮಾನ ಪಡೆದವರು. ಇವರು ತಮ್ಮ ಅಧಿಕಾರಾವಧಿಯಲ್ಲಿ ನಿಮ್ಮ ಸೊಸೈಟಿಯನ್ನು ತುಂಬಾ ಅಭಿವೃದ್ಧಿಗೆ ತರುತ್ತಾರೆಂದು ನಾನು ಮನಪೂರ್ವಕವಾಗಿ ನಂಬಿದ್ದೇನೆ. ನೂತನ ಅಧ್ಯಕ್ಷರಾದ ಮಾನ್ಯ ಶೇಖರಪ್ಪನವರೇ ದಯವಿಟ್ಟು ಇಲ್ಲಿ ಬರಬೇಕು. ಅವರು ಒಂದ್ ಸಂತೋಷ ಸಮಾಚಾರ ತಂದಿದ್ದೀವಿ. ಏನು? ನಿಮ್ ಮಗವರು ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದಾರೆ. ನಮ್ ರವಿ ಪ್ರೆಸಿಡೆಂಟ್ ಆಗ್ಬಿಟ್ನ? ರವಿ ಅಪ್ಪರ ಅಲ್ಲ ರೀ, ಶೇಖರಪ್ಪ ಅವರು. ಶೇಖರಪ್ಪ, ಏನ್ ತಮಾಷೆ ಮಾಡಕ್ ಬಂದಿದ್ದೀರಾ? ಏನು, ನೀನು ಪ್ರೆಸಿಡೆಂಟ್ ಆಗ್ಬಿಟ್ಟ? ಹೌದ್ ಕಡಪ್ಪ, ಎಲ್ಲ ನಿನ್ನ ಆಶೀರ್ವಾದ. ಹೊಲ ಗದ್ದೆ ಕೆಲಸ ಬಿಟ್ಬಿಟ್ರೆ ಇವನಿಗೇನು ಬರಕ್ಕಿಲ್ಲ ಅಂತ ತಿಳ್ಕೊಂಡಿತ್ತಲ್ಲ ನಮ್ ಶೇಖರು, ಈ ದಿವಸ ಏನಾಗವನೆ ಗೊತ್ತಾ? ನಮ್ ಸೊಸೈಟಿಗೆ ಪ್ರೆಸಿಡೆಂಟ್ ಆಗವನೆ. ಇದೆಲ್ಲ ನನ್ನ ಸೊಸೈಟಿ ಸೌಭಾಗ್ಯ. ಬಂದ ಅಣ್ಣ. ಏನ, ಸ್ವಲ್ಪ ನಿಂತ್ಕೋ. ಯಾಕೋ ಸ್ವಲ್ಪ ನಿಂತ್ಕೊಂಡ ಅಂದ್ರೆ ವಿಷಯ ಹೇಳದೆ ನಿಂತ್ಕೊ ನಿಂತ್ಕೊ ಅಂದ್ರೆ ಹೇಗೋ? ನೀನ್ ನಿಂತ್ಕೊ ಮೊದ್ಲು. ಸರಿ, ನಿಂತ್ಕೊಂಡೆ. ಏನ್ ಹೇಳು? ಏನಲ್ಲ ಶೇಖರ, ಏನಾಯ್ತು? ನಿನ್ನ ಆಶೀರ್ವಾದ ಬೇಕಣ್ಣ. ದೇವ್ರು ಒಳ್ಳೇದ್ ಮಾಡ್ಲಿ ಕಣ. ಅದಕ್ಕೆವಾ ಮಗನ ಹೆತ್ತ ನನ್ನ ಜನ್ಮ ಇವತ್ತು ಸಾರ್ಥಕವಾಯ್ತು ಕಣ. ನೋಡು, ಅಧಿಕಾರ ಬಂದ್ಮೇಲೆ ಜೊತೆಲಿ ಅಹಂಕಾರ ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾರಪ್ಪ. ಅಹಂಕಾರ ಮಾತ್ರ ಹತ್ತಿರ ಸೇರಿಸ್ಬಿಡ. ನಿನ್ನ ಮಗನಾಗಂತ ಕೆಲಸ ಮಾಡ.
ಯಾವಾಗಲೂ ನಾಲ್ಕು ಜನಕ್ಕೆ ಉಪಕಾರ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ನಾಳೆ ಕಣವ ಇವತ್ತು ನಿಮ್ ಚೆನ್ನಾಗಿಟ್ಟಿರ್ಲಿನಪ್ಪ, ಚೆನ್ನಾಗಿಟ್ಟಿರ್ಲಿ. ಯಾಕೋ ಏನಾಯ್ತು ಈಗ? ಯಾಕೋ ಹಗಳ್ತಿದೀಯಾ? ನಮ್ ಗೌಡ್ರು ಸತ್ತೋದ್ರಲ್ರಿ. ಗೌಡ್ರು? ಯಾವ ಗೌಡ್ರು? ಇನ್ ಯಾವ ಗೌಡ್ರು? ನಮ್ ಗೌಡ್ರು ಕರೀಗೌಡ್ರು. ಬದುಕೇ ಇದೀನಲ್ಲ ಈಗ. ನಿಮ್ಮ ಪ್ರೆಸಿಡೆಂಟ್ಶಿಪ್ ಸತ್ತೋಯ್ತಲ್ರಿ, ಇವಾಗ ನೀವು ರಿಟೈರ್ಡ್ ಅಧ್ಯಕ್ಷರು, ನೀವೆಲ್ರಿ ಬದುಕಿದ್ದೀರಾ? ಗೋವಿಂದ ಗೋವಿಂದ. ಮಗ ಹಾಳಾದ, ಬೆರೀತಾ ಇತ್ತ ನನ್ನ ಮಗ, ಮುಳುಗೋದ ಜನ ಅಂತಾನಲ್ರಿ. ಬೇವರ್ಸಿ ನನ್ನ ಮಗ, ಕಚಡ ನನ್ನ ಮಗ, ರೆಡಿಮೇಡ್ ಬಡ್ಡಿ ಮಗ, ಜನ ಬೈತಾರಲ್ರಿ. ಬೈಲೋ ಬೈಲಿ, ಆ ಬಡ್ಡಿ ಮಕ್ಕಳೆಲ್ಲ ನನ್ನ ಕಾಲೇ ಗತಿಯಿಂದ ಬಂದು ಬೀಳೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಕರಿಗೌಡನೇ ಅಲ್ಲ ಕಣೋ, ಕರಿಗೌಡನೇ ಅಲ್ಲ. ಬೇಡ ಬಿಡಿ, ಕುರಿಗೌಡ ಅಂತ ಕರಿತೀನಿ. ಗೌಡ್ರೆ ಒಂದು ಮಾತು. ಏನದು? ಏನಿಲ್ಲ ಗೌಡ್ರೆ, ಈಗಿನ ಟೈಮ್ ಅಂದ್ರೆ ಕಾಲ ಬದಲಾವಣೆ ಆಗ್ತಾ ಇದೆ. ಈ ಲಂಚ ತಗೊಳ್ಳೋಣ, ದೇಶದ್ರೋಹಿಗಳನ್ನ ಈಗಿನ ಸರ್ಕಾರದವರು ಇಕ್ಕದಲ್ಲಿ ಸಿಕ್ಕಿಸ್ತಾ ಇದ್ದಾರೆ. ಗೌಡ್ರೆ ಎಲೆಕ್ಷನ್ ಸೋತಿಂತ ಯಾಕೆ ಸೊರಗ್ತಾ ಇದ್ದೀರಾ? ಶುಗರ್ ಫ್ಯಾಕ್ಟ್ರಿ ಶೇರ್ ಕಲೆಕ್ಷನ್ನ ಚೆನ್ನಾಗಿ ಮಾಡಿದೀವಲ್ಲ ಗೌಡ್ರೆ, ನಾವ್ಯಾಕೆ ನಿಜವಾಗ್ಲೂ ಒಂದು ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಬಾರ್ದು? ಗ್ರಾಮೋದ್ಧಾರ ಕೆಲಸ ಮಾಡಿ ಜನಗಳ ಸೇವನಾರು ಮಾಡೋಣ ರೀ. ಎಲ ಕಚಡ ಕುಳ್ಳ ನನ್ನ ಮಗನೇ, ಹೊಟ್ಟೆಗೆ ಹಿಟ್ಟಿಲ್ದೆ ಅಲಿತಾ ಇದ್ದೆ, ಕೋಟಂಟಿ ಕೆಲಸ ಮಾಡಿ ಬೀದಿ ಬೀದಿನ ತಿರ್ಕೊಂಡು ತಿಂತ ಇದ್ದೆ. ಹೋಗ್ಲಿ ಅಂತ ನಿನ್ನ ಕರ್ಕೊಂಡು ಬಂದು ಕೆಲಸ ಕೊಟ್ರೆ ನನಗೆ ಬುದ್ಧಿ ಹೇಳಕ್ ಬರ್ತೀಯೇನೋ ಗೌಡ್ರೆ. ಅದೊಂದು ಕಾಲ, ಇದೊಂದು ಕಾಲ ಅಲ್ಲ ರೀ. ಚಟ್ಟನ್ ಒಳ್ಳೆಯವನ ಆಗೋದ್ ಬೇಡ್ವಾ? ಈ ಬಡವ ಭಾಗ್ಯವಂತ ಆಗೋದ್ ಬೇಡ್ವಾ? ನಾನ್ ಬದಲಾವಣೆ ಆಗೋದೇ ಬೇಡೇನು? ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಗೌಡ್ರೆ, ತಪ್ಪು ಆಗೋದ್ ತಪ್ಪಲ್ಲ, ತಪ್ಪು ಮಾಡೋದ್ ತಪ್ಪು. ತಪ್ಪು ಅಂತ ತಿಳಿದ್ಮೇಲೆ ಕೂಡ ತಿದ್ಕೊಳ್ದೇ ಇರೋದು ಮಹಾ ತಪ್ಪು ರೀ ಗೌಡ್ರೆ. ಗೌಡ್ರೆ ಈಗಲಾರು ನಿಮ್ ತಪ್ಪನ್ನು ತಿಳ್ಕೊಂಡು ತಿದ್ಕೊಳ್ರಿ. ಹೌದು ಕಣೋ, ಹೌದು, ನೀನ್ ಹೇಳ್ತಾರ ನಿಜ. ನಿನ್ನ ಕೆಲಸ ಆದ್ಮೇಲೂ ನಿನ್ನ ಮನೇಲಿ ಇಟ್ಕೊಂಡು ಮರ್ಯಾದೆ ಕೊಡ್ತೀನಲ್ಲ, ಅದು ಅದು ನನ್ನ ತಪ್ಪು ಕಣೋ, ನನ್ನ ತಪ್ಪು. ನಾಳೆನೇ ನಿನ್ನ ಕರೋಟು, ನೀನು ಕೊಡ್ಬೇಕಾದ್ದೆಲ್ಲ ಕೊಟ್ಬಿಡ್ತೀನಿ. ನಾಳೆ ಬೆಳಿಗ್ಗೆನೆ ಯಾರ ಕಣ್ಗೂ ಕಾಣ್ತ ಹಾಗೆ ಈ ಊರು ಬಿಟ್ಟು ಅಡ್ರೆಸ್ ಇಲ್ಲದ ಸ್ವಲ್ಪ ನೋಡ್ರೆ. ಇವತ್ ಅಡ್ರೆಸ್ ಇಲ್ಲದೆ ಹೋಗ್ತೀನಿ, ಸಮಯ ಬಂದ್ರೆ ನಾಳೆ ವಾಪಸ್ ಬರ್ತೀನಿ. ಸಾರಾಯ್ ಕುಡಿ ಅವನಿಗೆ ಸದ್ಬುದ್ಧಿ ಹೇಳಿದ್ರೆ ತಲೆ ಏರುತ್ತಾ? ನಿಮ್ಮನ್ನ ನನ್ನ ಹುಡ್ಕೋಬೇಕು ಅಂದೆ. ಶೇಖರ, ಶೇಖರ, ಶೇಖರ ಅಂತ ಕರೀಕಿದೆ ನಿಮ್ ಮನೇನ? ಇದು ಸೊಸೈಟಿ ಆಫೀಸ್. ಓ ಹೌದಲ್ಲ, ಆದ್ರೂ ಆದ್ರೂ ನೀನ್ ನನ್ನ ತಮ್ಮ ತಾನೆ. ಅದೆಲ್ಲ ಆಫೀಸ್ನಿಂದ ಆಚೆ ಕಡೆ. ಇಲ್ಲಿ ನಾನು ಪ್ರೆಸಿಡೆಂಟು, ನೀವು ನನ್ನ ಗುಮಾಸ್ತ. ನಿಜ ನಿಜ, ಅಧಿಕಾರ ಕೈಗೆ ಬಂದ್ರೆ ಅಹಂಕಾರ ತಾನಾಗೆ ಬರುತ್ತೆ. ಅಮ್ಮ ಅಪ್ಪ ಅಣ್ಣ ಎಲ್ಲರೂ ಕಣ್ಣು ಕಸವಾಗೇ ಕಾಣ್ತಾರೆ. ಮಿಸ್ಟರ್ ರವಿ, ನೀವು ಓದಿದ್ದೀರಾ, ವಿದ್ಯಾವಂತರಾಗಿದ್ದೀರಾ, ಆದ್ರೆ ಏನ್ ಪ್ರಯೋಜನ? ಒಬ್ಬ ಸೊಸೈಟಿ ಅಧ್ಯಕ್ಷನ ಎದುರುಗಡೆ ನೀವು ಯಾವ ರೀತಿ ಮರ್ಯಾದೆಯಾಗಿ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಓಹೋ, ಎಲ್ಲ ಹಳೆ ಪ್ರೆಸಿಡೆಂಟ್ರ ತರಬೇತಿ ಅಂತ ಕಾಣಿಸುತ್ತೆ. ಬದಲಾಯಿಸೋಣ, ಬದಲಾಯಿಸೋಣ. ಶೇಖರ, ಓ ಐ ಆಮ್ ಸಾರಿ ಮಿಸ್ಟರ್ ಪ್ರೆಸಿಡೆಂಟ್. ನನ್ನ ಬದಲಾಯಿಸೋ ತಾಪತ್ರ ನಿಮ್ಗೆ ಯಾಕೆ? ತಗೊಳ್ಳಿ ರಾಜೀನಾಮೆ ಪತ್ರ. ಅಣ್ಣ ಅಂತ ಕರೆಯೋಕಿದೀನ್ ಮನೇನ? ಇದು ಸೊಸೈಟಿ ಆಫೀಸ್. ಓಹೋ, ಮರ್ತು ಬಿಡಿದೆ. ಹೌದಲ್ಲ ಮಿಸ್ಟರ್ ರವಿ, ಕೈಲಿದ್ದ ಕೆಲಸ ಬಿಟ್ಬಿಟ್ಟು ಹೋಗ್ತಿದ್ದೀರಲ್ಲ, ಬೇರೆ ಕೆಲಸ ಸಿಕ್ಕೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ರ? ಕಷ್ಟವೋ ಸುಖವೋ ಅದ್ ನಂಗೆ ಸೇರಿದ್ದು, ಅದೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು?
ನಿಮ್ಮ ಹತ್ರ ಕೆಲಸ ಮಾಡಕ್ ನಂಗೆ ಇಷ್ಟ ಇಲ್ಲ. ಓಹೋ, ಬೇರೆಯವ್ರ ಅಧ್ಯಕ್ಷರಾಗಿದ್ರೆ ಅವ್ರ ಹತ್ರ ಕೆಲಸ ಮಾಡ್ಬೋದಾಗಿತ್ತು. ನಾನ್ ನಿಮ್ ತಮ್ಮ, ನನ್ನ ಹತ್ರ ಕೆಲಸ ಮಾಡೋದಕ್ಕೆ ನಿಮ್ಗೆ ಅವಮಾನನೇನು? ಈ ಅನವಶ್ಯಕವಾದ ಮಾತೆಲ್ಲ ಯಾಕೆ? ರಾಜೀನಾಮೆ ಕೊಟ್ಟಿದ್ದೀನಿ, ಅಂಗೀಕರಿಸಿ. ನಿಮ್ಮ ರಾಜೀನಾಮೆಯನ್ನು ಅಂಗೀಕರಿಸಕ್ಕಾಗೋದಿಲ್ಲ. ಯಾಕೆ? ಮೊದಲು ಸೊಸೈಟಿ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಆಗಿರೋ ವಿಷಯಕ್ಕೆ ಸಮಜಾಯಿಸ್ಬಿಡ್ಬೇಕು. ಕೈಯಲ್ಲಿರೋ ದುಡ್ಡುಗೂ ಪುಸ್ತಕದಲ್ಲಿರೋ ಲೆಕ್ಕಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನಾಯ್ತು ದುಡ್ಡೆಲ್ಲ? ಆ ದುಡ್ಡು ನಾ ತಗೊಂಡಿದ್ದೀನಿ. ಏನು, ಹತ್ತು ಜನರು ಸೊಸೈಟಿ ದುಡ್ಡನ್ನ ನಿಮ್ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ರ? ಇದು ತಪ್ಪು ಅಂತ ಗೊತ್ತಿಲ್ಲ ನಿಮ್ಗೆ? ಆ ದುಡ್ಡು ನಾಳೆ ತಂದು ಇಲ್ಲಿ ಬಿಸಾಡ್ತೀನಿ. ಮಿಸ್ಟರ್ ರವಿ, ಬಿಸಾಕೋದು ಬೇಕಾಗಿಲ್ಲ, ಮರ್ಯಾದೆಯಾಗಿ ಕೊಟ್ಬಿಟ್ಟು ಹೋಗಿ. ಹಾ, ನೀವು ನಾಳೆ ದುಡ್ಡು ತಂದ್ಕೊಡದೆ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಮುಂದಿನ ವಿಷಯ ಎಲ್ಲ ನಿಮ್ಗೆ ಗೊತ್ತಿದೆ. ನೋಡಪ್ಪ, ಈ ಸೀರೆ ಚೆನ್ನಾಗಿದ್ಯಾ? ಹಾಕ್ತೀನಿ ನೋಡು. ಯಾಕ್ರಿ ಬೇಬಿ ಮೇಲೆ ಹಂಗ್ ರೇಗ್ತಾ ಇದ್ದೀರಾ? ಅಲ್ರಿ, ಬೆಳಿಗ್ಗೆ ಎದ್ದು ಎಲ್ರೂ ಮೇಲೂ ಒಂದೇ ಸುಮ್ಮನೆ ರೇಗಾಡ್ತಾ ಇದ್ದೀರಲ್ಲ, ಏನ್ ಬಂದಿದ್ದೀರಿ ನಿಮ್ಗೆ? ಬಂದಿದೆ ಕಣೆ, ನನಗ್ ಬಂದಿದೆ ದೊಡ್ಡ ರೋಗ ಬಂದಿದೆ, ದೇವ ಹಿಡಿದಿದೆ, ಪಿಶಾಚಿ ಹಿಡಿದಿದೆ ಕಣೆ. ಆ ಶೇಖರ ಪ್ರೆಸಿಡೆಂಟ್ ಆದ, ನೀವು ಸೋತ್ರಿ ಅಂತ ತಾನೇ ಹಿಂಗ ಆಡ್ತಾ ಇರೋದು? ಆಡ್ತೀನಿ ಕಣೆ, ಕುಣಿದೀನಿ, ನೆಗಳಾಡ್ತೀನಿ ಕಣೆ. ಇದು ನನ್ನ ಮನೆ ಕಣೆ, ನನ್ನ ಮನೆ. ಏಯ್, ಹೆಚ್ಚಿಗೆ ಮಾತಾಡದೆ ಮೂಳೆ ಮೂಳೆ ಮುರಿದು ಹಾಕ್ಬಿಡ್ತೀನಿ. ಪರವಾಗಿಲ್ಲ, ಶನಿಗಳಂತಂದು ಏ ಸಿದ್ರಾಮ ಬುದ್ಧಿ. Oh.
ನಮಸ್ಕಾರ. ಏನ್ ಬಂದಿದ್ದು? ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕೀಗ. ಏನು ದುಡ್ಡ ಎಲ್ಲಿದೆ? ನಾನೇನ್ ದುಡ್ಡಿನ ಗಿಡನ ಬೆಳೆಸಿಟ್ಟಿದ್ದೀನಿ ಇಲ್ಲಿ. ನೋಡ್ರಿ, ನೀವೇ ಪ್ರೆಸಿಡೆಂಟ್ ಆಗಿರ್ತೀರಾ, ನಿಮ್ ಸಹಾಯ ಯಾವಾಗ್ಲೂ ನಮ್ಗಿರುತ್ತೆ, ನಮ್ಗೆ ಯಾವ ತೊಂದ್ರೂ ಬರಲ್ಲ ಅಂತ ತಿಳ್ಕೊಂಡು ಸೊಸೈಟಿ ಕ್ಯಾಶ್ ಅಲ್ಲಿ ಒಂದ್ ಸ್ವಲ್ಪ ಉಪಯೋಗಿಸ್ಕೊಂಡ್ಬಿಟ್ಟೆ. ಅದನ್ನ ಇವತ್ತು ವಾಪಸ್ ಕೊಡ್ತಿದ್ರೆ ಏನೋ ಆಗತ್ತೆ? ನಿನ್ ತಮ್ಮನೆ ತಾನೇನಪ್ಪ ಪ್ರೆಸಿಡೆಂಟ್? ಏನೋ ಆಗಲ್ಲ ಬಿಡು. ಗೌಡ್ರೆ, ಅವ್ನು ನನ್ನ ತಮ್ಮನೇ ಇರಬಹುದು, ಆದ್ರೆ ಅವ್ನ ದಯಾದಾಕ್ಷಿಣ್ಯ ನನಗೆ ಬೇಕಾಗಿಲ್ಲ. ಗೌಡ್ರೆ, ಕೊಡ್ಬೇಕಾದ ದುಡ್ಡು ಕೊಟ್ಬಿಟ್ಟು ನನ್ ಗುಮಾಸ್ತಗಿರಿಗೆ ರಾಜೀನಾಮೆ ಕೊಟ್ಬಿಡ್ತೀನಿ. ಒಂದ್ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ 5,000 ರೂಪಾಯಿ ಕೊಟ್ಬಿಟ್ರೆ. ಓಹೋ, 5,000 ರೂಪಾಯಿ? 5 ಪೈಸಾನು ಇಲ್ಲ. ಹೋಗ್ಲಿ ಬಿಡಿ ಗೌಡ್ರೆ, ನಿಮ್ ಶುಗರ್ ಫ್ಯಾಕ್ಟ್ರಿ ನಮ್ ಸೇರ್ಸಿದ್ಯಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ, ನಮ್ ಹಣ ನಮ್ಗೆ ವಾಪಸ್ ಕೊಡಿ. ಯಾರೋ ಬಡ್ಡಿ ಮಗನೇ. ಗೌಡ್ರೆ, ಮರ್ಯಾದೆಯಾಗಿ ಮಾತಾಡೋದನ್ನ ಕಲೀರಿ. ಮರ್ಯಾದಸ್ತನ ಮೊಮ್ಮಗ ಇವನು, ನಿನಗೆ ಮರ್ಯಾದೆ ಬೇರೆ ಕೇಡ? ಏಯ್, ಶುಗರ್ ಫ್ಯಾಕ್ಟ್ರಿ ಹಣ ವಾಪಸ್ ಬರಲ್ಲ ಅಂತ ಗೊತ್ತಿಲ್ಲ ನಿನಗೆ? ಏನೋ ಏನೋ ಆಗ ದುರ್ಗುಡ್ಕೊಂಡು ನೋಡ್ತೀಯಾ ಮಗನೇ? ಸೆಕ್ರೆಟರಿ, ಇವನೇ ಈ ಬಡ್ಡಿ ಮಗನೇ. ಇವನ ಮೇಲೆ ಸಂಶಯ ಬಂತು, ವಿಚಾರಿಸೋಣ ಅಂತ ಕೇಳ್ಕೊಂಡ್ ಬಂದಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ಇನ್ಸ್ಪೆಕ್ಟರ್, ನಾನೇ ಇವನ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಬರ್ತಾ ಇದ್ದೆ. ಗೌಡ್ರೆ, ನನ್ನ ಮೇಲೆ ಕಂಪ್ಲೇಂಟ್? ವಾಟ್, ಏನು ಅಂತಾರೆ? ಎಲ್ಲ ಬಡ್ಡಿ ಮಗನೇ, ಲೇ ಕುಳ್ಳ, ಶುಗರ್ ಫ್ಯಾಕ್ಟ್ರಿ ದುಡ್ಡನ್ನೆಲ್ಲ ಹೊತ್ಕೊಂಡು ಓಡ್ ಹೋಗ್ಬೇಕು ಅಂತ ಮಾಡ್ತಾ ಇದ್ಯಾ ಇನ್ಸ್ಪೆಕ್ಟರ್? ಶುಗರ್ ಫ್ಯಾಕ್ಟ್ರಿ ವಿಷಯ ಆಗಲಿ, ಶುಗರ್ ಫ್ಯಾಕ್ಟ್ರಿ ಶೇರಿನ ದುಡ್ಡಿನ ವಿಷಯ ಆಗಲಿ, ನನಗಿಂತ ಗೌಡ್ರಿಗೆ ಚೆನ್ನಾಗಿ ಗೊತ್ತು. ಕೇಳಿದ್ರ ಇನ್ಸ್ಪೆಕ್ಟರ್ ಇವನ ಮಾತನ? ಇವನ ಮಾತ್ ನಂಬೇಡಿ, ಇವನು ಮಹಾ 420 ಇದ್ದಾನೆ ಇವನು. ಇವನು ಒಳ್ಳೆ ಮಾತುಗೆಲ್ಲ ಹೇಳೋದಿಲ್ಲ, ತಕೊಂಡು ಹೋಗಿ 4 ತದಕಿ ಎಲ್ಲ ಬಾಯ್ಬಿಡ್ತಾನೆ. ಯಾಕ್ರಿ ಅವಸ ಪಡ್ತೀರಾ ಗೌಡ್ರೆ? ನನ್ನ ಹತ್ರ ಟೇಪ್ ಪ್ರಕಾರ ಇದೆ, ಅದನ್ನ ತದಕಬೇಕಾಗಿಲ್ಲ, ಅಮುಕಿದ್ರೆ ಸಾಕು, ಅದೇ ಎಲ್ಲ ಬಾಯ್ಬಿಡುತ್ತೆ. ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತಿದ್ದೀವಿ ಅಂದ್ರೆ ಊರಿನ ಜನ ಕಣ್ಣು ಮುಚ್ಕೊಂಡು ಬೇಕಾದಷ್ಟು ದುಡ್ಡು ಕೊಡ್ತಾರೆ. ದುಡ್ಡು ಸೇರ್ಸಣ, ನಿಮ್ಗೂ ಮುಂದೆ ಇಷ್ಟ ಪಡ್ತೀನಿ. ಹಾಕೊಂಡು ಯಾರಿಗೂ ಮುಖ ತೋರಿಸ್ತೇ ತಲೆ ತಪ್ಪಿಸ್ಕೊಂಡು ಹೊರಟೋಗು. ಏನ್ ಗೌಡ್ರೆ ಹೇಗಂತೀರಾ, ಜನಗಳನ್ನ ಮೋಸ ಮಾಡೋತ್ತೀರಾ? ನೀಯತ್ತ ಕಾಲ ಇಲ್ಲ ಕಣ ಮನ್ಕಿ, ಈಗಿನ ಕಾಲದಲ್ಲಿ ಬದುಕಬೇಕು ಅಂದ್ರೆ ಮೋಸ ಮಾಡಲೇಬೇಕು. ಯಾಕ್ ಗೌಡ್ರೆ ಸಿಡಿಲ್ ಬಡಿತಾ, ಶಾಕ್ ಹೊಡಿತಾ? ಗೌಡ್ರೆ, 420 ಯಾರು, 840 ಯಾರು ಅಂತ ನಮ್ಮಿಬ್ಬರಿಗಿಂತ ಇವ್ರು ಚೆನ್ನಾಗ್ ಗೊತ್ತು. ಗೌಡ್ರೆ, ನನ್ನನ್ನು ಇವ್ರು ಕರ್ಕೊಂಡ್ ಬರ್ಲಿಲ್ಲ, ನಾನೇ ನಿಮ್ ವಿಷಯ ಎಲ್ಲ ಇವ್ರತ್ರ ಹೇಳಿ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಗೌಡ್ರೆ, ನಾನು ಹೇಳ್ದಾಗ ನಿಮ್ ತಪ್ಪನ್ನು ನೀವು ತಿದ್ಕೊಂಡಿದ್ದಿದ್ರೆ ಇವತ್ತು ಈ ಕೋಳ ನಿಮ್ಮ ಕೈಗೆ ನೀವು ಹಾಕೋಬೇಕಾಗಿರ್ಲಿಲ್ಲ. ಎಲ್ಲ ಮನೆ ಮುರುಕ್ ನನ್ನ ಮಗನೇ, ನನ್ನ ಮನೆ ಅನ್ನ ತಿಂದು ನನಗೆ ಕೋಳ ಹಾಕ್ತೀಯೇನೋ? ನಾನ್ ಹಾಕ್ತಾ ಇಲ್ಲ, ಇನ್ಸ್ಪೆಕ್ಟರ್ ಹಾಕ್ತಾರೆ. ತಗೊಳ್ಳಿ ಇನ್ಸ್ಪೆಕ್ಟ್ರೆ. ನೋಡ್ರೆ, ಹೇಳಿ. ಹತ್ತು ಜೀಪ್ ಹತ್ತು, ಕಮಾನ್. ಏನ್ ಕಾಡ್ತಾನೆ ಅದು? ನಮ್ಮಪ್ಪ ಬರ್ದಿದ್ದಾರೆ. ಏನಂತ? ತಗೊಳ್ಳಿ, ನೀವೇ ಓದಿ. ನಮ್ ಕಷ್ಟ ಕಾಲಕ್ಕೆ
ಸ್ವಲ್ಪ ಸಹಾಯ ಮಾಡಿ ಅಂತ ನಮ್ಮ ತಂದೆ ಕಾಗ್ತಾ ಬರ್ತಿದ್ದೆ. ನಿನಗೆ ಬಂದಿರೋ ಕಷ್ಟ ನೀನೇ ಅನುಭವಿಸು, ನಮ್ಮಿಂದ ಯಾವ ಸಹಾಯನೂ ನಿರೀಕ್ಷಿಸಬೇಡ ಅಂತ ಖಚಿತವಾಗಿ ಕಾಗ್ತಾ ಬರ್ತಿದ್ದಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ರೆ ತಾನೇನೆ ನಮ್ಮ ಮಾತಿಗೆ ಅವ್ರ ಬೆಲೆ ಕೊಡೋದು? ಹೋಗ್ಲಿ, ನೀವು ಹೋದ ಕೆಲಸ ಏನಾಯ್ತು? ರಾಜೀನಾಮೆ ಕೊಟ್ಬಿಟ್ರ? ಕೊಟ್ಟೆ. ನನ್ನ ತಮ್ಮ ಅಲ್ಲ ಅಲ್ಲ ಹೊಸ ಪ್ರೆಸಿಡೆಂಟ್ರು ರಾಜೀನಾಮೆ ಅಂಗೀಕರಿಸಲ್ಲ ಅಂದ್ಬಿಟ್ರು. ಅವನೇನ್ರಿ ಒಪ್ಕೊಳ್ಳೋದು? ರಾಜೀನಾಮೆ ಬರೆದು ಅವ್ರ ಮುಖದ ಮೇಲೆ ಬಿಸಾಕ್ ಬರ್ಬೇಕಾಗಿತ್ತು. ನೀನಾಗಿದ್ರೆ ಖಂಡಿತ ಆ ಕೆಲಸ ಮಾಡ್ತಿದ್ದೆ. ನನ್ನ ಕೈಲಿ ಸಾಧ್ಯವಿಲ್ಲ. ಯಾಕೆ ಯಾಕೆ ಸಾಧ್ಯವಿಲ್ಲ? ರೇಸ್ನಲ್ಲಿ ಒಂದೇ 8 ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದ್ರಿ, ಎಲ್ರ ಕಣ್ಣಲ್ಲೂ ದೊಡ್ಡ ಮನುಷ್ಯನಾಗಿ ಮೆರಿಬಹುದ್ರಿ, ನನ್ನ ಗೌರವ ಘನತೆ ಎಲ್ಲ ಹೆಚ್ಚಿಸ್ಕೋಬಹುದ್ರಿ ಅಂತ ಹೇಳಿದ್ಯಲ್ಲ. ನಿನ್ನ ಮಾತು ಕೇಳ್ಕೊಂಡು ಸೊಸೈಟಿಯಿಂದ ಹಣ ತನ್ನಲ್ಲ. ಅದರಿಂದ ಏನಾಯ್ತು? ಈಗ ಏನಾಯ್ತಾ, 24 ಗಂಟೆ ಒಳಗೆ ಹಣ ವಾಪಸ್ ಕೊಡದಿದ್ರೆ ನನ್ನ ಕೈ ಮೊಳ ಬಿಡುತ್ತೆ. ಹೌದಾ? ಈಗೇನ್ರಿ ಮಾಡೋದು? ಈಗಿರೋ ಪರಿಸ್ಥಿತಿಯಲ್ಲಿ ನಾವೆಲ್ಲಿ ಅಂತ ದುಡ್ತರೋದು? ಗೌಡ ಹತ್ತ ಕೇಳಿ. ಕೇಳಾಯ್ತು. ಶುಗರ್ ಫ್ಯಾಕ್ಟ್ರಿ ಶೇರ್ ಇತ್ತಲ್ಲ, ಅದನ್ನ ವಾಪಸ್ ಕೇಳಿದ್ರಿ? ಅದು ಕೇಳಾಯ್ತು ಕಣೆ, ವಾಪಸ್ ಕೊಡಲ್ಲ ಅಂದ್ರು. ಈಗೇನ್ರಿ ಮಾಡೋದು? ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ನಾ ಏನು ಅಂತ ಹೇಳಿ? ನಾನೇನ್ರಿ ಹೇಳಿ ಅಂತೀಯ? ಇದುವರೆಗೂ ನೀನ್ ತನ್ನ ಎಲ್ಲ ಹೇಳಿದ್ದು, ಈಗ್ಲೂ ನೀನೇ ಹೇಳ್ಬೇಕು. ಈಗ ಬಂದಿರೋ ಆಪತ್ತಿಂದ ಪಾರಾಗೋದಕ್ಕೆ ಏನ್ ಮಾಡ್ಬೇಕು ಅಂತ? ಆಪತ್ ಕಾಲದಲ್ಲಿ ತಂದೆ ತಾಯಿಗಳು ಕೈ ಬಿಟ್ರು, ನಂಬಿದ ಗೌಡ್ರು ಕೈ ಕೊಟ್ರು. ಈ ಪರಿಸ್ಥಿತಿಯಲ್ಲಿ ನಮಗೆ ಯಾರೇ ಸಹಾಯ ಮಾಡ್ತಾರೆ? ಏನು ನನಗೆ ಏನು ದಾರಿ ತೋಚ್ತಾ ಇಲ್ಲ ರೀ. ಹಾಗಂತ ನೀನ್ ನೆಮ್ಮದಿ ಆಗಿರು, ನಾ ಜೈಲ್ಗೆ ಹೋಗ್ತೀನಿ. ಯಾಕೆ ಯಾಕೆ ಹೀಗ್ ಮಾತಾಡ್ತೀರ? ಮತ್ತೆ ನೀನ್ ಮಾಡಿದ ಕುತಂತ್ರಕ್ಕೆ ನಿನ್ನ ಗಂಡ ಶಿಕ್ಷೆ ಅನುಭವಿಸ್ಬಾರ್ದೇನೆ? ನಾನೇನ್ ಕುತಂತ್ರ ಮಾಡಿದೆ? ಏನ್ ಮಾಡಿದೆ? ತಲತಲಾಂತರದಿಂದ ಒಂದಾಗಿ ಬದುಕಿ ಬಾಳಿದಿ, ಮನೇನ ವಾರ್ದಿ ಭಾಗ ಮಾಡಿದೆ. ದೇವರಂತಹ ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸಿ ಅವ್ರ ಮನಃಶಾಂತಿನೆಲ್ಲ ನಾಶ ಮಾಡಿದೆ. ಹಾಲು ಸಕ್ಕರೆಯಂತೆ ಅನ್ಯೋನ್ಯವಾಗಿದ್ದ ಅಣ್ಣ ತಮ್ಮಂದ್ರ ಮಧ್ಯೆ ವಿರಸದ ಕಿಚ್ಚಪ್ಪಿಸ್ಬಿಟ್ಟೆ. ಕಷ್ಟಪಟ್ಟು ಸಂಪಾದಿಸಿದ ನಗಾನಾಣಿಯೆಲ್ಲ ನಾಶ ಮಾಡಿದೆ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕಳಂಕ ತಂದೆ. ಇಷ್ಟು ಸಾಲದು ಅಂತ ಕೊನೆಗೆ ನಿನ್ ಗಂಡನ್ನೇ ಜೈಲಿಗೆ ಕಳಿಸೋ ಪರಿಸ್ಥಿತಿ ತಂದೆ. ಇನ್ನೇನು ಮಾಡಬೇಕಾಗಿತ್ತು? ಇದೆಲ್ಲ ನಾನೇ ಮಾಡಿದ್ದು. ಇಲ್ಲ, ನಾನು ಮಾಡಿದೆ. ಲೇ ಲೇ ಅವಿವೇಕಿ, ನನ್ನ ಹೆಂಡತಿ ಒಳ್ಳೆವಳು, ಬುದ್ಧಿವಂತೆ, ನಮ್ಮೆಲ್ಲರ ಬದುಕನ್ನು ಬಂಗಾರ ಮಾಡ್ತಾಳೆ ಅಂತ ನಂಬ್ಕೊಂಡು ನೀನ್ ಹೇಳ್ದಾಗೆಲ್ಲ ಕೇಳ್ಕೊಂಬಂದೆ ನೋಡು. ಅದೇ ಕಣೆ ನಾನು ಮಾಡಿದ ತಪ್ಪು. ಯಾರಾದ್ಮೇಲೆ ಕೋಪ ಇಲ್ಲ, ನಿಮ್ ಹೆಂಡತಿ ಮೇಲೆ ಯಾಕ್ರೆ ತೋರಿಸ್ತೀರ? ಇಷ್ಟಕ್ಕೆಲ್ಲ ಕಾರಣ ನೀವು ಅಲ್ಲ, ನಾನು ಅಲ್ಲ, ಆ ರಾಕ್ಷಸಿ ಗೀತಾ. ನಿನ್ ತಂಗಿ ಮೇಲೆ ತಪ್ಪು ಹೊರ್ಸಕ್ ನಾಚಿಕೆ ಆಗಲ್ಲ ನಿಂಗೆ? ಕೈ ಹಿಡಿದ ಗಂಡನಿಗೆ ವಿದ್ಯಾಬುದ್ಧಿ ಕಲಿಸಿ 10 ಜನರ ಮಧ್ಯೆ ಮರ್ಯಾದಪ್ಪನಾಗಿ ಮಾಡಿದ ಪುಣ್ಯವತಿ ಕಣೆ ಅವಳು. ಪುಣ್ಯವತಿ ಅಲ್ಲ, ಗಂಡನ ಕಿವಿ ಚುಚ್ಚಿ ನಿಮ್ಮನ್ನ ಈ ಸ್ಥಿತಿಗೆ ತಂದ ಪಾಪಿ. ಎಷ್ಟೇ ನಿನ್ ಪಬರು, ಯಾವ ಒಳ್ಳೆ ಗಂಡನು ತನ್ನ ಹೆಂಡತಿ ಮೇಲೆ ಕೈ ಮಾಡೋದಿಲ್ಲ? ಮೊದಲು ಇವಳು ಒಳ್ಳೆ ಹೆಂಡತಿಯಾಗಿದೆ ತಾನೇನಮ್ಮ, ಇಂಥ ಮನೆ ಹಳಿನ ಬರೀ ಹೊಡೆಯೋದಲ್ಲ, ಕೊಂದ್ರೂ ಪಾಪ ಬರಲ್ಲ. ನಿಮ್ಮಂತ ವಿದ್ಯಾವಂತರ ಬಾಯಲ್ಲಿ ಇಂಥ ಕೆಟ್ಟ ಮಾತು ಬರಬಾರ್ದು. ಎಲ್ಲಾ ತಪ್ಪನ್ನು ನಮ್ಮ ಅಕ್ಕನ ಮೇಲೆ ಹೊರಿಸ್ತಾ ಇದ್ದೀರಲ್ಲ, ಮೊದ್ಲಿಂದನೂ ತನ್ನ ಹೆಂಡತಿನ ಅಂಕೆ ಅಂಕುಶದಲ್ಲಿ ಇಟ್ಕೋಬೇಕು ಅನ್ನೋ ಬುದ್ಧಿ ನಿಮಗಿತ್ತ? ಗೀತಾ, ನಮ್ಮಣ್ಣ ನಿನಗಿಂತ ಬುದ್ಧಿವಂತ, ನೀನ್ ಅವನಿಗೇನು ಬುದ್ಧಿ ಹೇಳೋದು ಬೇಕಾಗಿಲ್ಲ. ನೀನ್ ಈ ಕಷ್ಟದ ಪಾರಾಗಿದೀಯ. ನೀನ್ ಕೊಡ್ಬೇಕಾದ ಹಣನ ಗೀತಾ ಕೊಟ್ಟಿದ್ದಾಳೆ. ಗೀತಾ, ನಿನ್ನ ಗಂಡಂಗ ಅವಮಾನ ಆದ್ರೇನು, ನನ್ನ ಗಂಡಂಗ ಅವಮಾನ ಆದ್ರೇನು, ಬರೋ ಕೆಟ್ಟ ಹೆಸರು ನಮ್ಮ ಸಂಸಾರಕ್ಕೆ ತಾನೆ? ಗೀತಾ ಗೀತಾ, ನಿನ್ನ ಒಳ್ಳೆತನನ ಅರ್ಥ ಮಾಡ್ಕೊಂಡೆ, ನಿನ್ನ ಮೇಲೆ ಸಂದೇಹ ಪಟ್ಟೆ, ನನ್ನನ್ನು ಕ್ಷಮಿಸು ಗೀತಾ, ನನ್ನನ್ನು ಕ್ಷಮಿಸು. ನಾನು ನಿನ್ನ ಕ್ಷಮಿಸ್ಬೇಕಾ? ನಾವು ಸೌತಿರಲ್ಲಕ್ಕ, ಒಡ ಹುಟ್ಟದ ಅಕ್ಕ ತಂಗಿನಕ್ಕ, ನಾನು ತಂಗಿನಕ್ಕ. ರಕ್ತ ಸಂಬಂಧ ಅಂದ್ರೆ ಇದು. ಅಮ್ಮ ನಾಗಬೇನಿ, ನಿನ್ನ ಮೇಲೆ ನನಗಿದ್ದು ಕೋಪಕ್ಕೆ ನಿನಗೆ ಯಾವ ಸಹಾಯನೂ ಮಾಡಲ್ಲ ಅಂತ ನನ್ನ ಕಾಗದ ಏನೋ ಬರೆದ್ಬಿಟ್ಟೆ. ಹೆತ್ತು ಕಳ್ ನೋಡಮ್ಮ, ಸಹಿಸ್ಲಿಲ್ಲ, ಬಂದ್ಬಿಟ್ಟೆ. ಯಾವರು ಒಳ್ಳೆ ಸಮಯದಾಗೆ ಬಂದ್ರಿ, ನಮ್ ಸೊಸೆಯರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು
ಒಂದಾಗ್ಬಿಟ್ರು. ಹಾಗಾದ್ರೆ ನನ್ನ ಅಳಿಯಂದ್ರೆ ಇನ್ನೂ ಒಂದಾಗ್ಲಿಲ್ವೇ? ಡ್ಯಾಡಿ, ಅವ್ರು ಯಾವಾಗ್ಲೂ ಒಂದೇನೆ. ಹೌದು ಮಾವಯ್ಯ, ನಾವ್ ಯಾವತ್ತಿದ್ರು ರಾಮ ಲಕ್ಷ್ಮಣ ಇದ್ದಾಗೇ ಇರ್ತೀವಿ ಅಲ್ವೇನಣ್ಣ? ಹೌದು ಕಣ. ಅತ್ತಿಗಮ್ಮ, ನಂದೊಂದ್ ಮಾತು, ಇಷ್ಟೆಲ್ಲ ಆದ್ಮೇಲೆ ಅಡ್ಗಡೆ ಬೇಕಾ? ಅದೇನೆಲ್ಲಕ್ಕ ಇರುತ್ತೆ, ಈ ಕ್ಷಣದಲ್ಲಿ ತೆಗ್ಸಾಕ್ಬಿಡ್ತೀನಿ. ಕರೆಕ್ಟ್ ಕರೆಕ್ಟ್. ಈ ಮನೇಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಒಬ್ಬೊಬ್ಬರ ಮಧ್ಯೆ ಬರೋ ಅಡ್ಡುಗೋಡೆನೂ ತೆಗ್ಸಾಕ್ಬಿಡ್ಬೇಕು. ಅವಾಗಲೇ ಸಂಸಾರನೂ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರುತ್ತೆ. ಮಿಸ್ಟರ್ ರವಿ, ಆ ಗೌಡ ನಿಮ್ಗೆ ಮೋಸ ಮಾಡಬೇಕು ಅಂತ ಬಲೆ ನೇಸ್ತ, ಆದ್ರೆ ಈ ದತ್ತು ಆ ಬಲೆಗೆ ಅವನೇ ಸಿಕ್ಕಾಕ್ತ. ನೋಡಿ, ಸಕ್ಕರೆ ಕಾರ್ಖಾನೆ ಅಂತ ನೀವು ಹಾಕಿರೋ ದುಡ್ಡು ಎಲ್ಲೂ ಹೋಗಲ್ಲ. ಈ ಊರಲ್ಲಿ ಈ ದತ್ತು ಸಕ್ಕರೆ ಕಾರ್ಖಾನೆನ ಶುರು ಮಾಡೇ ಮಾಡ್ತಾನೆ. ಇದಿನ್ನೂ ತುಂಬಾ ಸಿಹಿಯಾದ ಸುದ್ದಿ. ಬಿಡಿ, ಸಂಸಾರ ಬದುಕಿದ ಕಷ್ಟದೆಲ್ಲ ಕಳೀತು. ಅಷ್ಟೇ ಅಲ್ರ, ಸೊಸೆ ಸೌಭಾಗ್ಯ ತತ್ತಳೆ ಅನ್ನೋ ಮಾತು ಇವತ್ತು ನಿಜವಾಗೋಯ್ತು.